ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ದಿನ ಜಿಲ್ಲಾ ಶೈಕ್ಷಣಿಕ ಸಂವರ್ಧನಾ ಕಾರ್ಯಕ್ರಮದ ಅಡಿಯಲ್ಲಿ ಡಯಟ್ ಮಧುಗಿರಿ ಹಾಗೂ ಕೇರಿಂಗ್ ವಿತ್ ಕಲರ್ ಸಂಸ್ಥೆಯ ಸಹಯೋಗದೊಂದಿಗೆ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಪ್ರಾಥಮಿಕ ಶಾಲಾ ಶಿಕ್ಷಕರ ಅನುಭವಾತ್ಮಕ ಆನ್ಲೈನ್ ತರಬೇತಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇಂದು ಗಣಿತ ಕಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಕೋರ್ಸಿಗೆ ಸಂಬಂಧಪಟ್ಟ ಹಾಗೆ ಮೂರನೇ ದಿನದ ಆನ್ಲೈನ್ ವೆಬಿನಾರ್ ತರಬೇತಿ ಪ್ರಾರಂಭವಾಗಲಿದೆ. ನಮ್ಮ ಎಲ್ಲಾ ಅಧಿಕಾರಿಗಳಿಗೂ ಮತ್ತು ನನ್ನ ಪ್ರೀತಿಯ ಶಿಕ್ಷಕ ಸ್ನೇಹಿತರಿಗೂ ಸ್ವಾಗತ ಕೋರುತ್ತಾ ಇಂದಿನ ವಿಷಯ ವಸ್ತುನ ನೋಡೋಣ. ಸೊ ಇಂದಿನ ವಿಷಯ ವಸ್ತು ವಿಷಯ ಗಣಿತ ಆಗಿದೆ ಮತ್ತು ವಿಷಯ ವಸ್ತು ಕ್ಷೇತ್ರ ಗಣಿತ. ಹಾಗೆ ಮೊದಲಿಗೆ ಗಣಿತದ ನೋಡಲ್ ಆಫೀಸರ್ ಆಗಿರುವ ಶ್ರೀಯುತ ಡಿ ನವೀನ್ ಕುಮಾರ್, ಉಪನ್ಯಾಸಕರು ಡಯಟ್ ಮಧುಗಿರಿ ಇವರಿಂದ ಸ್ವಾಗತ ನೋಡಿ. ಹಾಗೆ ಈ ದಿನದ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಸುಗಮಕಾರರ ತಂಡವನ್ನು ಪರಿಚಯ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯ ಶಿಕ್ಷಕ ಮಿತ್ರರೇ, ಮತ್ತು ಈ ದಿನ ಜಿಲ್ಲಾ ಶೈಕ್ಷಣಿಕ ಸಂವರ್ಧನಾ ಕಾರ್ಯಕ್ರಮದಡಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಗಣಿತ ಬೋಧಿಸುತ್ತಿರತಕ್ಕಂತಹ ಶಿಕ್ಷಕರಿಗೆ ಕ್ಷೇತ್ರ ಗಣಿತ ವಿಷಯದ ಕುರಿತು ಮೊದಲಿಗೆ ಹಾಜರಾಗಿರ್ತಕ್ಕಂತಹ ಎಲ್ಲಾ ಶಿಕ್ಷಕರಿಗೂ ಈ ಒಂದು ಡಯಟ್ ಮಧುಗಿರಿ ವತಿಯಿಂದ ಮತ್ತು ಕೇರಿಂಗ್ ವಿತ್ ಕಲರ್ಸ್ ಸಂಸ್ಥೆಯ ವತಿಯಿಂದ ಈ ದಿನದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತೇನೆ. ಮೊದಲಿಗೆ ನಮ್ಮ ನೋಡಲ್ ಅಧಿಕಾರಿಗಳ ಆನ್ಲೈನ್ ತರಬೇತಿಯ ನೋಡಲ್ ಅಧಿಕಾರಿಗಳಾಗಿರ್ತಕ್ಕಂತಹ ಶ್ರೀ ಕೃಷ್ಣಪ್ಪ ಸರ್ ಅವರಿಗೂ ಕೂಡ ನಾನು ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತೇನೆ. ಈ ದಿನದ ಸುಗಮಕಾರರು ಆಗಿರ್ತಕ್ಕಂತಹ ಮಧು ಜೆ ಮೇಡಮ್ ಅವರು, ಟಿಜಿಟಿ ಸಹ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಡಿ ನಾಗೇನಹಳ್ಳಿ ಕೊರಟಗೆರೆ ತಾಲೂಕು, ಅವರಿಗೆ ಕೂಡ ನಾನು ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತೇನೆ. ಮತ್ತೊಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿರ್ತಕ್ಕಂತಹ ರಂಗನಾಥ್ ಸರ್ ಅವರು, ಸಿಆರ್ಪಿ ಬಿಜವಾರ ಕ್ಲಸ್ಟರ್ ಮಧುಗಿರಿ ತಾಲೂಕು, ಅವರಿಗೂ ಕೂಡ ನಾನು ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತೇನೆ. ಮತ್ತೊಬ್ಬ ಸುಗಮಕಾರರಾಗಿರ್ತಕ್ಕಂತಹ ಶರವಣ್ ಸರ್ ಅವರು, ಕೇರಿಂಗ್ ವಿತ್ ಕಲರ್ಸ್ ಸಂಸ್ಥೆ, ಅವರಿಗೂ ಕೂಡ ನಾನು ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತೇನೆ. ಮತ್ತೊಬ್ಬ ಸುಗಮಕಾರರಾಗಿರ್ತಕ್ಕಂತಹ ಕುಮಾರಿ ಶಿಲ್ಪ, ಕೇರಿಂಗ್ ವಿತ್ ಕಲರ್ಸ್ ಸಂಸ್ಥೆ, ಅವರಿಗೂ ಕೂಡ ನಾನು ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತೇನೆ. ಮತ್ತು ಕೇರಿಂಗ್ ಡಿಇಟಿಪಿ ತಂಡದ ಸದಸ್ಯರಾಗಿರ್ತಕ್ಕಂತಹ ಶ್ರೀಯುತ ಪ್ರಸನ್ನ ಕುಮಾರ್ ಸರ್ ಅವರು, ಯಲ್ಲಪ್ಪ ಹುಲಿ ಸರ್ ಅವರು ಮತ್ತು ಸೈಯದ್ ಸರ್ ಅವರು ಮತ್ತು ಎಲ್ಲಾ ಕೇರಿಂಗ್ ಈ ಒಂದು ಡಿಇಟಿಪಿ ತಂಡದ ಎಲ್ಲಾ ಸದಸ್ಯರಿಗೂ ಕೂಡ ನಾನು ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತೇನೆ. ಮತ್ತು ಈ ಒಂದು ಕಾರ್ಯಾಗಾರಕ್ಕೆ ಏನು ವೆಬಿನಾರ್ಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ನೆರವಾಗಿರ್ತಕ್ಕಂತಹ ನಮ್ಮ ಡಯಟ್ನ ಎಲ್ಲ ಸಹೋದ್ಯೋಗಿ ಮಿತ್ರರಿಗೂ ಮತ್ತು ಸಿಬ್ಬಂದಿ ವರ್ಗದವರಿಗೂ ಮತ್ತು ಈ ಒಂದು ಡಿಇಟಿಪಿ ಕಾರ್ಯಕ್ರಮದಡಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಇನ್ವಾಲ್ವ್ ಆಗಿರ್ತಕ್ಕಂತಹ ಎಲ್ಲರಿಗೂ ನಾನು ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇಂದಿನ ವೆಬಿನಾರ್ಗೆ ಮತ್ತೊಮ್ಮೆ ನಮ್ಮ ಎಲ್ಲ ಶಿಕ್ಷಕ ಮಿತ್ರರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಈ ಒಂದು ವೇದಿಕೆಯನ್ನ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಿಗೆ ನಾನು ಬಿಟ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ಸೊ ಈಗ ಈ ಒಂದು ಕೋವಿಡ್ ಸನ್ನಿವೇಶದಲ್ಲಿ ಆನ್ಲೈನ್ ಎಜುಕೇಶನ್ ತುಂಬಾ ಅತ್ಯುತ್ತಮವಾಗಿ ನಡೀತಾ ಇದೆ. ಈ ಒಂದು ಆನ್ಲೈನ್ ಎಜುಕೇಶನ್ ನಲ್ಲಿ ನಮ್ಮ ಮಧು ಮ್ಯಾಡಮ್ ಮತ್ತು ರಂಗನಾಥ್ ಸರ್ ಅವರು ಶಾಲೆಯ ಶಿಕ್ಷಕರಾಗಿ ಆನ್ಲೈನ್ ತರಬೇತಿಯನ್ನು ನಡೆಸ್ತಾ ಇರ್ತಾರೆ. ಮಕ್ಕಳು ಕೂಡ ಆನ್ಲೈನ್ ಶಿಕ್ಷಣಕ್ಕೆ ಜಾಯಿನ್ ಆಗಿ ಮಾತಾಡ್ತಾ ಇದ್ದಾರೆ. ನಿಮ್ಗೂ ಕೂಡ ಸೌಂಡ್ ಕೇಳಿಸ್ತಾ ಇದೆ ಅನ್ಸುತ್ತೆ ಅಲ್ವಾ? ಹಾಗಿದ್ರೆ ಬನ್ನಿ ನೋಡೋಣ. ಹಾಯ್ ರಾಜು. ರಾಜು, ಇವತ್ತು ಮಧು ಮ್ಯಾಮ್ ಸುತ್ತಳತೆ ಮತ್ತು ವಿಸ್ತೀರ್ಣ ಪಾಠ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮ್ಯಾಮ್ ಪಾಠ ಶುರು ಮಾಡೋಕ್ಕೂ ಮುಂಚೆ ಆ ಪಾಠ ಏಕೆ ಕಲಿಬೇಕು ಅಂತ ಕೇಳ್ತಾರಲ್ವಾ, ಅದಕ್ಕೆ ಆನ್ಸರ್ ರೆಡಿನಾ ರಾಜು? ಅಯ್ಯೋ ಪಿಂಕಿ, ನಾನು ಮರೆತು ಬಿಟ್ಟಿನಿ, ನನ್ಗೆ ಗುರ್ತಿಲ್ಲ ಏನದ್ರ ಬಗ್ಗೆ. ಪರವಾಗಿಲ್ಲ ರಾಜು, ಹೇಗಿದ್ರು ಮ್ಯಾಮ್ ಬರೋಕೆ ಇನ್ನು 5 ನಿಮಿಷ ಇದೆ ಅಲ್ವಾ, ಬೇಗ ಬಾ ಡಿಸ್ಕಸ್ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿರೋ ನಮ್ ಸ್ನೇಹಿತರು ಇದ್ರ ಬಗ್ಗೆ ಕೇಳೋಣ ಆಯ್ತಾ? ಹಾಗಿದ್ರೆ ರಾಜು, ನಿನಗೇನ್ ಅನ್ಸುತ್ತೆ ನಾವ್ ಯಾಕೆ ಸುತ್ತಳತೆ ಮತ್ತು ವಿಸ್ತೀರ್ಣದ ಪರಿಕಲ್ಪನೆ ಕಲಿಬೇಕು ಅಂತ? ಇದು ನಮ್ ಪಠ್ಯ ಪುಸ್ತಕದಲ್ಲಿ ಕೊಟ್ಟಿದಾರಲ್ಲ, ಅದಕ್ಕೆಲ್ಲೇ ಕಲಿಬೇಕಂತ ಅನ್ಸ್ತಾ ಇದೆ. ಮತ್ತೆ ನನಗೇನ್ ಅನ್ನಿಸ್ತಾ ಇದೆ ಅಂದ್ರೆ ರಾಜು, ಅನೇಕ ಆಕೃತಿಗಳು ನಮ್ ಸುತ್ತಮುತ್ತ ಇದೆಯಲ್ಲ, ಅದನ್ನ ಅಳೆಯೋದಕ್ಕೂ ನಮಗ್ ಬೇಕಾಗತ್ತೆ ಅಂತ. ನೀನ್ ಹೇಳಿದ್ಮೇಲೆ ನನ್ಗೆ ಇದ ಅನ್ಸ್ತಾ ಇದೆ, ನಿರ್ಮಾಣಕ್ಕೋಸ್ಕರ ಕೂಡ ಈ ಒಂದು ಕಾನ್ಸೆಪ್ಟ್ ನಾವು ಯೂಸ್ ಮಾಡ್ತೀವಿ ಅಂತ. ಪಿಂಕಿ, ಹಾ, ಈಗ ನೀನ್ ಹೇಳದ್ಮೇಲೆ ನನಗೂ ಕೂಡ ಅನ್ನಿಸ್ತಾ ಇದೆ, ಕಟ್ಟಡ ನಿರ್ಮಾಣದಲ್ಲಿ ಸುತ್ತಳತೆ ವಿಸ್ತೀರ್ಣ ಅಂತೆಲ್ಲ ಮಾತಾಡ್ತಾ ಇರ್ತಾರೆ. ಹಾಗಿದ್ರೆ
ಮೇಲಿನ ಎಲ್ಲವುಗಳಿಗೂ ಕೂಡ ನಮ್ಗೆ ಇದು ಪರಿಕಲ್ಪನೆ ಬೇಕಾಗತ್ತೆ ಅನ್ಸುತ್ತೆ. ಸೊ ಹಾಗಿದ್ರೆ ಏನ್ ಮಾಡೋಣ ಅಂದ್ರೆ ನಮ್ಮ ಉಳಿದ ಫ್ರೆಂಡ್ಸ್ನು ನಾವು ಇಲ್ಲಿ ಕೇಳೋಣ ಆಯ್ತಾ, ಅವ್ರು ಏನ್ ಹೇಳ್ತಾರೋ ಅದನ್ನ ನೋಡ್ಬಿಟ್ಟು ಆಮೇಲೆ ಮಧು ಮ್ಯಾಮ್ ಬಂದಾಗ ನಾವು ಈ ಉತ್ತರನ ಹೇಳೋಣ. ಹಾಗೆ ಮಾಡೋಣ. ಹಾ ರಾಜು, ಈಗ ಇಲ್ಲಿ ನೋಡಿದ್ರೆ ನಮ್ ಸ್ನೇಹಿತರು ಕೂಡ ಸುಮಾರು ಜನ ಇದೇ ಉತ್ತರನ ಹೇಳಿದ್ದಾರೆ, ಹಾಗಾಗಿ ನಾವು ಮ್ಯಾಮ್ ಬಂದಾಗ ಇದೇ ಉತ್ತರ ಹೇಳೋಣ ಆಯ್ತಾ? ಸರಿ ಪಿಂಕ. ರಾಜು ರೆಡಿ ಇರು, ಮ್ಯಾಮ್ ಬಂದ್ರು. ಗುಡ್ ಮಾರ್ನಿಂಗ್ ಮಕ್ಕಳೇ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಮ್ಯಾಮ್. ಹಾ ಮಕ್ಕಳೇ, ನಾನು ಹಿಂದಿನ ತರಗತಿಲಿ ನಿಮಗೆ ಹೇಳಿದ್ನಲ್ಲಪ್ಪ, ಸುತ್ತಳತೆ ಮತ್ತು ವಿಸ್ತೀರ್ಣವನ್ನ ಅನ್ನೋ ಪರಿಕಲ್ಪನೆಯನ್ನ ನಾವು ಯಾಕೆ ಕಲಿಬೇಕು ಅಂತ ತಿಳ್ಕೊಂಡು ಬನ್ನಿ ಮಕ್ಕಳೇ ಅಂತ. ನೀವು ತಿಳ್ಕೊಂಡು ಬಂದಿದ್ದೀರಪ್ಪ? ಹಾ ಮ್ಯಾಮ್, ನೀವು ಬರೋಕ್ಕೂ ಮುಂಚೆ ನಾವೆಲ್ಲ ಫ್ರೆಂಡ್ಸು ಇದೇ ಪ್ರಶ್ನೆಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಮ್ಯಾಮ್. ಮೊದಲನೇದಾಗಿ ಮ್ಯಾಮ್, ನಮ್ಮ ಪಠ್ಯಪುಸ್ತಕದಲ್ಲಿ ಈ ಪರಿಕಲ್ಪನೆ ಇರೋದ್ರಿಂದ ನಾವು ಇದನ್ನ ಕಲಿಬೇಕು ಅಂತ ಡಿಸ್ಕಸ್ ಮಾಡಿದ್ವಿ. ಎರಡನೇದಾಗಿ ಮ್ಯಾಮ್, ನಾವು ಸುತ್ತಮುತ್ತ ನೋಡೋ ಆಕೃತಿಗಳ ಅಳತೆಗೋಸ್ಕರನೂ ನಮ್ಗೆ ಪರಿಕಲ್ಪನೆ ಬೇಕಾಗತ್ತೆ ಅಂತ ರಾಜು ಹೇಳ್ತಾ ಇದ್ದ ಮ್ಯಾಮ್. ಮತ್ತೆ ಮೂರನೇದಾಗಿ ಮ್ಯಾಮ್, ಕಟ್ಟಡ ನಿರ್ಮಾಣ ಮಾಡ್ತೀವಲ್ಲ ಅಲ್ಲೂ ಸಹಿತ ವಿಸ್ತೀರ್ಣ ಮತ್ತು ಸುತ್ತಳತೆ ಬಗ್ಗೆ ಕೇಳ್ತಾ ಇರ್ತೀವಿ ಮ್ಯಾಮ್. ಹಾಗಾಗಿ ನಾವೆಲ್ಲ ಫ್ರೆಂಡ್ಸು ಏನ್ ಅನ್ಕೊಂಡ್ವಿ ಅಂದ್ರೆ ಈ ಎಲ್ಲಾ ವಿಷಯಗಳಲ್ಲೂ ನಮ್ಗೆ ಪರಿಕಲ್ಪನೆ ವಿಸ್ತೀರ್ಣ ಮತ್ತು ಸುತ್ತಳತೆಯ ಪರಿಕಲ್ಪನೆ ಬೇಕಾಗತ್ತೆ ಅಂತ ಅನ್ಕೊಂಡ್ವಿ ಮ್ಯಾಮ್. ಕರೆಕ್ಟಾ ಮ್ಯಾಮ್? ಕರೆಕ್ಟ್ ಮಕ್ಕಳೇ, ನೀವೆಲ್ಲರೂ ಸೇರಿ ಏನು ಉತ್ತರವನ್ನ ತಿಳ್ಕೊಂಡ್ ಬಂದಿದ್ದೀರಿ ಅದು ಖಂಡಿತವಾಗ್ಲೂ ಸತ್ಯ. ಹಾಗಾದ್ರೆ ನಾವು ಈ ಸುತ್ತಳತೆ ಮತ್ತೆ ವಿಸ್ತೀರ್ಣದ ಪರಿಕಲ್ಪನೆಯನ್ನ ಏಕೆ ಇನ್ನೂ ಏನೇನು ಕಲಿಬೇಕು ಅನ್ನೋದನ್ನ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. ಈ ಸುತ್ತಳತೆ ಮತ್ತೆ ವಿಸ್ತೀರ್ಣನ ಪ್ರಾರಂಭ ಮಾಡಕ್ ಮುಂಚೆ ನಾನು ನಿಮ್ಗೆ ಇವತ್ತೊಂದು PPT ಮೂಲಕ ಟ್ವಿನ್ ಮಕ್ಕಳ ಕತೆ ಹೇಳ್ತೀನಿ ಮಕ್ಕಳೇ. ಈ ನಾನಿವತ್ತು ಕತೆ ಹೇಳ್ತಾ ಇರೋ ಕಥೆಯಲ್ಲಿ ಕಥೆಯ ಹೆಸರು ವಿಕ್ರಮ್ ಮತ್ತು ವೇದ್ನ ಜೀವನ. ಈ ವಿಕ್ರಮ್ ಮತ್ತು ವೇದ್ನ ಜೀವನದಲ್ಲಿ ಇಬ್ರು ಹುಡುಗರು ಬರ್ತಾರೆ, ವಿಕ್ರಮ್ ಮತ್ತು ವೇದ್ ಅಂತ. ಅವರಿಬ್ರು ಅವಳಿ ಮಕ್ಕಳು. ಅದರಲ್ಲಿ ಇವತ್ತು ನಾನು ಹೇಳ್ತಾ ಇರೋ ಕತೆ ಹೀರೋ ವಿಕ್ರಮ್, ಅಂದ್ರೆ ಈ ನೀಲಿ ಶರ್ಟ್ ಹಾಕಿರೋನು, ಕಿತ್ತಳೆ ಬಣ್ಣದ ಶರ್ಟ್ ಹಾಕಿರೋನು ವೇದ್. ಇವತ್ತು ನಾನು ವಿಕ್ರಮ್ನ ಕಥೆಯನ್ನ ನಿಮಗೆ ಹೇಳ್ತೀನಿ. ವಿಕ್ರಮ್ ನಿಮ್ದೇ ವಯಸ್ಸಿನ ಹುಡುಗ. ಈ ವಿಕ್ರಮ್ಗೆ ನಿಮ್ ತರ ಫೋಟೋಗ್ರಫಿಲಾಗ್ಲಿ, ಬೈಸಿಕಲ್ ತುಳಿಯೋದ್ರಲ್ಲಾಗ್ಲಿ, ಅಥವಾ ಯಾವುದೇ ರೀತಿಯ ನಿಮ್ ತರ ಮೊಬೈಲಲ್ಲಿ ಗೇಮ್ಸ್ಗಳನ್ನ ಆಡೋದಾಗ್ಲಿ ಇದ್ಯಾವ ಹವ್ಯಾಸನೂ ಇಲ್ಲ ಇಲ್ಲ. ಮತ್ತೆ ಅವನು ಯಾವಾಗ್ಲೂ ಅದು ಆಡೋದೇ ಇಲ್ಲ. ಅವನಿಗೆ ಯಾವಾಗ್ಲೂ ಅಷ್ಟೇ, ಅವನಿಗಿರೋದು ಒಂದೇ ಹವ್ಯಾಸ, ನಡೆಯೋದು ನಡೆಯೋದು ನಡೆಯೋದು, ಯಾವಾಗ್ಲೂ ನಡೀತಾ ಇರೋದು, ನಡೆಯೋದು ನಡೆಯೋದು ನಡೆಯೋದು. ಯಾವಾಗ ಬಿಡು ಸಿಕ್ಕಿದಾಗೆಲ್ಲ ನಡೀತಾನೆ ಇರ್ತಾನೆ. ಇದನ್ನ ಅವ್ರ ತಾಯಿ ಗಮನಿಸಿರ್ತಾರೆ. ಗಮನಿಸ್ಬಿಟ್ಟು, ಇದೇನಿದು ನನ್ನ ಮಗ ಬೇರೆ ಮಕ್ಕಳ ತರ ಇಲ್ವಲ್ಲ, ಇವನ ಹವ್ಯಾಸನೇ ಬಹಳ ವಿಚಿತ್ರವಾಗಿದೆಯಲ್ಲ ಅಂತ ಅನ್ಕೊಂಡು ಅವ್ರು ಏನ್ ಮಾಡ್ತಿರ್ತಾರೆ, ಅವ್ರು ಎಲ್ಲೇ ಹೋದ್ರು ಅವನನ್ನ ಜೊತೆ ಕರ್ಕೊಂಡು ಹೋಗ್ತಿರ್ತಾರೆ. ಹೀಗಿರ್ಬೇಕಾದ್ರೆ ಒಂದ್ಸರಿ ಅವನ್ನ ದಿನಸಿ ಅಂಗಡಿ ಕರ್ಕೊಂಡು ಹೋಗ್ತಾರೆ. ಆ ದಿನಸಿ ಅಂಗಡಿಲಿ ಅವರಮ್ಮ ಸಾಮಾನುಗಳನ್ನ ಖರೀದಿ ಮಾಡ್ತಾ ಇರ್ಬೇಕಾದ್ರೆ ಅವನು ಆ ಅಂಗಡಿ ಸುತ್ತ ಓಡೋದು, ನಡೆಯೋದು ನಡೆಯೋದು ನಡೆಯೋದು, ಓಡಾಡೋದು, ಹೀಗೆ ಮಾಡ್ತಿರ್ತಾನೆ. ಅಯ್ಯೋ ಇವನಿಲ್ಲು ಹೀಗೆ ಮಾಡದಲ್ಲ ಅಂತ ಹೇಳಿ ಅಲ್ಲಿಂದ ಮುಂದೆ ಅವರು ಪಾರ್ಕಿಗೆ ಕರ್ಕೊಂಡು ಹೋಗ್ತಾರೆ. ಆ ಪಾರ್ಕ್ ಅಲ್ಲಿ ಎಷ್ಟು ಚೆನ್ನಾಗಿರೋ ಈಜುಕೊಳ, ಜಾರೋ ಬಂಡಿ, ಮತ್ತೆ ವಾಟರ್ ಬೋರ್ಡ್ ನ ಎಷ್ಟೊಂದು ಗೇಮ್ಸ್ಗಳಿರ್ತವೆ. ಅಲ್ಲಿ ಬೇರೆ ಮಕ್ಕಳೆಲ್ಲ ಆಡ್ತಿರ್ತಾರೆ, ಅವನನ್ನು ಕೂಡ ನೀನು ಆಡೋಗು ವಿಕ್ರಮ್ ಅಂತ ಅವರಮ್ಮ ಹೇಳಿ ಕಳ್ಸಿದ್ರು. ಅವನು ಅಲ್ಲೂ ಕೂಡ ಪಾರ್ಕ್ ಸುತ್ತ ನಡೆಯೋದು 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 ನಡೆಯೋದನ್ನೇ ಮಾಡ್ತಿರ್ತಾನೆ. ಅಲ್ಲೂ ಕೂಡ ಅವನು ಆ ಮಕ್ಕಳ ಜೊತೆ ಭಾಗವಹಿಸಲ್ಲ. ಈಗ ಅವರಮ್ಮನಿಗೆ ಬೇಜಾರಾಗತ್ತೆ. ದೇವ್ರೆ ನೀನೇ ಏನಾದ್ರೂ ನನ್ನ ಮಗನಿಗೆ ಬುದ್ಧಿ ಕೊಡು ಅಂತ ಹೇಳಿ ಅವನನ್ನ ಕರ್ಕೊಂಡು ದೇವಸ್ಥಾನಕ್ಕೂ ಹೋಗ್ತಾರೆ. ಆ ದೇವಸ್ಥಾನದಲ್ಲಿ ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ರೆ ಅವ್ರ ತಾಯಿ, ಅಲ್ಲೂ ಕೂಡ ಅವನು ದೇವ್ರ ಮುಂದೆ ಅಮ್ಮನ ಜೊತೆ ಇರಲ್ಲ, ಅಲ್ಲೂ ಆ ಪ್ರಾಂಗಣನ ಸುತ್ತೋದು ಸುತ್ತೋದು ನಡೆಯೋದು 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 ಹೀಗೇ ಮಾಡ್ತಿರ್ತಾನೆ. ಕೊನೆಗೆ ಅವರ ಅಮ್ಮಂಗೆ ಬಹಳ ಬೇಸರ ಆಗತ್ತೆ. ಅದ್ ಆ ವಿಷಯನ ಅವರು ಅವನ ತಂದೆಗೆ ಹೇಳ್ತಾರೆ, ನೋಡಿ ನಿಮ್ಮ ಮಗ ಹೀಗೆ ಮಾಡ್ತಿದ್ದಾನೆ ಕಣ್ರಿ, ಅವ್ನಿಗೆ ಏನಾಗಿದೆಯೋ ಏನೋ, ಅವನ ವರ್ತನೆ ತುಂಬಾ ವಿಚಿತ್ರವಾಗಿದೆ, ನಂಗೆ ಯಾಕೋ ಭಯ ಆಗ್ತಿದೆ ಅಂತ ಹೇಳ್ತಾರೆ. ಆಗ ವಿಕ್ರಮ್ ತಂದೆ ಹೇಳ್ತಾರೆ, ನೀನ್ ಯಾಕೆ ಇಷ್ಟಕ್ಕೆಲ್ಲ ಚಿಂತೆ ಮಾಡ್ತೀಯ, ನನ್ನ ಸ್ನೇಹಿತ ಒಬ್ಬ ಡಾಕ್ಟರ್ ಇದ್ದಾನೆ, ಆ ಡಾಕ್ಟರ್ ಹತ್ರ
ಕರ್ಕೊಂಡು ಹೋಗೋಣ, ಅಲ್ಲಿ ಅವ್ರು ಏನ್ ಹೇಳ್ತಾರೆ ನೋಡೋಣ ಅಂತ ಹೇಳಿ ಕರ್ಕೊಂಡು ಹೋಗಿರ್ತಾರೆ. ಅಲ್ಲಿ ವೇಟಿಂಗ್ ರೂಮ್ ಅಲ್ಲಿ ಕೂತಿರ್ತಾಳೆ, ಆ ಕೂತಿರೋ ಅಂತ ಜಾಗದಲ್ಲಿ ಅವನು ಕೂಡ ಸುಮ್ಮನೆ ಇರಲ್ಲ, ಅಲ್ಲೂ ಕೂಡ ಓಡಾಡೋದು ಮಾಡ್ತಿರ್ತಾನೆ. ಈಗ ಅವ್ರ ಸರ್ದಿ ಬರುತ್ತೆ, ಡಾಕ್ಟರ್ ಅವ್ರ ಸರ್ದಿ ಬಂದಾಗ ಅವನನ್ನ ಪರಿಶೀಲಿಸಿ ಅವನ ಕೌನ್ಸಿಲಿಂಗ್ ಮಾಡಿ ಎಲ್ಲ ಫಿಸಿಕಲ್ ಟೆಸ್ಟ್ಸ್ ಎಲ್ಲ ಮಾಡ್ತಾರೆ. ಆಮೇಲೆ ಅವ್ರ ಪೇರೆಂಟ್ಸ್ ಹತ್ರ ಬಂದು ಹೇಳ್ತಾರೆ, ನೋಡು ನಿನ್ನ ಮಗನಿಗೆ ಯಾವುದೇ ರೀತಿಯ ದೈಹಿಕ ಮತ್ತು ಮಾನಸಿಕ ನ್ಯೂನತೆ ಇಲ್ಲ, ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಅವನ ಆಸಕ್ತಿಯನ್ನ ಬೇರೆ ಕಡೆ ತಿರುಗಿಸ್ಬೇಕಂತಂದ್ರೆ ನೀವು ಅವನಿಗೆ ಇಷ್ಟ ಆಗುವಂತ ಒಂದು ಒಳ್ಳೆ ಹೋಟೆಲ್ಗೆ ಕರ್ಕೊಂಡು ಹೋಗಿ ಅವನಿಗೆ ಇಷ್ಟವಾದಂತಹ ತಿಂಡಿಯನ್ನೆಲ್ಲ ಕೊಡಿಸಿ ಅವನ ಮೂಡ್ ಬದಲಾಯಿಸೋಕೆ ಪ್ರಯತ್ನ ಪಡಿ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಸರಿ, ಆ ಸಲಹೆನ ಅವರು ಇಷ್ಟಪಟ್ಟಂತ ಪೋಷಕರು ಅವನ ಒಂದು ಹೋಟೆಲಿಗೆ ಕರ್ಕೊಂಡು ಹೋಗ್ತಾರೆ. ಹೋಟೆಲಲ್ಲಿ ಅವ್ನಿಗೆ ಏನೇನು ಇಷ್ಟ ಬೇಕೋ ಆ ತಿಂಡಿ ಎಲ್ಲ ಕೊಡಿಸ್ತಾರೆ. ಕೊಡಿಸಿ ಆದ್ಮೇಲೆ ಬಿಲ್ ಪೇ ಮಾಡೋಣ ಅಂತ ಅವ್ರ ತಂದೆ ಹೋದ್ರೆ ಆಗ ಅವನು ಅಲ್ಲೂ ಕೂಡ ಸುಮ್ಮನೆ ಕೂತಿರಲ್ಲ, ಅಲ್ಲೂ ನಡೆಯೋದು 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 ಮಾಡ್ತಾನೆ ಇರ್ತಾನೆ. ಇದನ್ನೆಲ್ಲ ನೋಡಿ ಅವ್ರ ತಂದೆ ತಾಯಿಗೆ ನನ್ನ ಮಗನ ಈ ಹವ್ಯಾಸ ನಾನು ಬದಲಾಯಿಸಕ್ ಆಗೋದೇ ಇಲ್ಲ ಅಂತ ಅವರು ಒಂದು ತೀರ್ಮಾನಕ್ಕೆ ಬಂದ್ಬಿಡ್ತಾರೆ. ಆದ್ರೆ ಇದೇ ಸಮಯದಲ್ಲಿ ಅವನ ಶಾಲೆಗೂ ಕೂಡ ಹೋಗ್ತಿರ್ತಾರಲ್ಲ, ಆ ಶಾಲೆಯಲ್ಲಿ ಅವರ PT ಸರ್ ದೈಹಿಕ ಶಿಕ್ಷಕರು ಇವನ ವರ್ತನೆಯನ್ನ ಗಮನಿಸ್ತಿರ್ತಾರೆ. ಉಳಿದ ಮಕ್ಕಳ ತರ ಇವನು ಯಾವುದೇ ಆಟೋಟಗಳಲ್ಲಿ ಭಾಗವಹಿಸ್ತಿರಲ್ಲ, ಆದ್ರೆ ಯಾವಾಗ್ಲೂ ನಡೆಯೋದು 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 ಮಾಡ್ತಿರ್ತಾನೆ. ಅದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿದಂತಹ ಸರ್ ಏನ್ ಮಾಡ್ತಾರಪ್ಪ ಅಂದ್ರೆ, ಈ ನಡಿಗೆಯ ಹವ್ಯಾಸ ಇವಂದೇನಿದೆ ಇದನ್ನ ಒಂದು ಧನಾತ್ಮಕವಾದ ಮನೋಭಾವವಾಗಿ ಅಥವಾ ಒಂದು ಧನಾತ್ಮಕ ಶಕ್ತಿಯಾಗಿ ಬದಲಾಯಿಸ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ಆಮೇಲೆ ಅವನ ಹತ್ರ ಕರೆದು ಅವನನ್ನ ಕೌನ್ಸಿಲಿಂಗ್ ಮಾಡಿ ಅವನ ಜೊತೆ ಚೆನ್ನಾಗಿ ಮಾತನಾಡ್ತಾ ಅವನ ನಡಿಗೆಯನ್ನ ಓಟವನ್ನಾಗಿ ಬದಲಾಯಿಸ್ಬೇಕು ಅಂತ ಹೇಳಿ ಅವನನ್ನ ಟ್ರ್ಯಾಕ್ಗೆ ಕರ್ಕೊಂಡೋಗಿ 100 ಮೀಟ್ರ್, 200 ಮೀಟ್ರ್, 400 ಮೀಟ್ರ್ ಹೀಗೆ ಅವನಿಗೆ ಎಷ್ಟು ಸಾಮರ್ಥ್ಯ ಇರುತ್ತೋ ಅಷ್ಟು ಅವನು ಓಟದಲ್ಲಿ ಭಾಗವಹಿಸಿ ಒಳ್ಳೆ ರನ್ನರ್ ಆಗೋ ಹಾಗೆ ಅವರು ಅವನನ್ನ ಪರಿವರ್ತನೆ ಮಾಡ್ತಾರೆ. ಆ ಒಂದು ಸಾಧನೆಯನ್ನ ಅವನು ಮುಂದೆ ಶಾಲಾ ಹಂತದಲ್ಲಿ, ಕ್ಲಸ್ಟರ್ ಹಂತದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅವನು ಓಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ತುಂಬಾ ಹಲವಾರು ಪ್ರಶಸ್ತಿ ಬಹುಮಾನಗಳನ್ನ ಗೆದ್ದು ಒಳ್ಳೆಯ ರನ್ನರ್ ಅನಿಸ್ಕೋತಾನೆ. ಹೀಗೆ ನಮ್ಮ ವಿಕ್ರಮ್ನ ಕತೆ ಸಾಗತ್ತೆ. ಮಕ್ಕಳೇ, ನಿಮ್ಮೆಲ್ಲರಿಗೂ ಈ ಕತೆ ಇಷ್ಟ ಆಯ್ತಾ? ಆಯ್ತು ಮ್ಯಾಮ್. ಸರಿ, ಹಾಗಿದ್ರೆ ಈ ಕಥೆಯಲ್ಲಿ ಏನಾದ್ರೂ ವಿಷಯ ನೀವು ಕೇಳಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ನೀವು ನನ್ನ ಕೇಳ್ಬೋದು. ಮ್ಯಾಮ್, ನನ್ಗಿಲ್ಲೊಂದು ಡೌಟ್ ಬರ್ತಾ ಇದೆ ಮ್ಯಾಮ್. ಏನು ಪಿಂಕಿ ಅದು? ಮ್ಯಾಮ್, ನೀವು ವಿಕ್ರಮ ಟ್ರ್ಯಾಕ್ ಅಲ್ಲಿ ಓಡ್ತಾ ಇರ್ತಾನೆ ಅಂತ ಹೇಳಿದ್ರಲ್ಲ, ಈ ಟ್ರ್ಯಾಕ್ ನ ಅಳತೆ ಮಾಡೋದು ಹೇಗೆ ಮ್ಯಾಮ್? ಈ ಟ್ರ್ಯಾಕ್ ನ ಅಳತೆ ಮಾಡೋದು ಹೇಗೆ? ಎಸ್ ಪಿಂಕಿ, ನೀನು ಸರಿಯಾದ ಪಾಯಿಂಟ್ ಅನ್ನೇ ಗುರುತು ಮಾಡಿದ್ಯಾ. ಈ ಟ್ರ್ಯಾಕ್ ನ ಹೇಗೆ ಎಳಿಬೇಕು ಅಂದ್ರೆ ಇದಕ್ಕೆ ನಮಗೆ ಸುತ್ತಳತೆಯ ಪರಿಕಲ್ಪನೆಯ ಪರಿಚಯ ಆಗ್ಬೇಕು. ಹಾಗಾಗಿ ನಾನಿವತ್ತು ನಿಮಗೆ ಸುತ್ತಳತೆಯ ಪರಿಕಲ್ಪನೆಯನ್ನ ಪರಿಚಯಿಸಿಕೊಡ್ತೀನಿ. ಮಕ್ಕಳೇ, ಈ ಪರಿಕಲ್ಪನೆ ಪರಿಚಯ ಮಾಡ್ಬೇಕಾದ್ರೆ ನಾನು ನಿಮ್ಗೊಂದು ಜಿಯೋ ಬೋರ್ಡ್ ಅನ್ನೋ ಒಂದು ಕಲಿಕೋಪಕರಣಗಳನ್ನ ಬಳಸ್ಕೊಂಡು ಒಂದು ಚಟುವಟಿಕೆಯನ್ನ ತೋರಿಸ್ತೀನಿ. ಮಕ್ಕಳೇ, ಈ ಬೋರ್ಡ್ ಮೇಲೆ ಡಿಸ್ಪ್ಲೇ ಹಾಕ್ತಿದ್ಯಲ್ಲ ನಿಮ್ ಬೋರ್ಡ್ ಮೇಲೆ, ಅದು ಜಿಯೋ ಬೋರ್ಡ್. ಆ ಜಿಯೋ ಬೋರ್ಡ್ ನಲ್ಲಿ ಏನಿರುತ್ತಪ್ಪ ಅಂದ್ರೆ ಒಂದು ಆಯತಾಕಾರದ ಬೋರ್ಡ್ ಇರುತ್ತೆ. ಆ ಬೋರ್ಡ್ಗೆ ಸಮದೂರದಲ್ಲಿ ಮೊಳೆಗಳನ್ನ ನಾವು ಹೊಡೆದಿರ್ತೀವಿ. ಆ ಮೊಳೆಗಳು ಸಮ ಅಂತರದಲ್ಲಿರ್ತವೆ, ಪ್ರತಿಯೊಂದು ಮೊಳೆಗಳ ನಡುವೆ ಸಮ ಅಂತರ ಇರುತ್ತೆ. ಈಗ ಈ ಜಿಯೋ ಬೋರ್ಡ್ ನಲ್ಲಿ ನಾನೊಂದು ಆಕೃತಿಯನ್ನ ಹಾಕಿದ್ದೀನಿ. ಆ ಆಕೃತಿ ಯಾವ್ದು ಅಂತ ಹೇಳಕ್ಕಾಗತ್ತಾ ರಾಜು ನಿಮ್ಗೆ? ಆಯ್ತ ಆಕೃತಿ ಮ್ಯಾಮ್. ವೆರಿ ಗುಡ್ ರಾಜು, ನೀ ಹೇಳ್ತಾ ಇರೋ ಉತ್ತರ ಸರಿಯಾಗಿದೆ. ಈಗ ನಂದು ಇನ್ನೊಂದು ಪ್ರಶ್ನೆ, ಈ ಆಯತಾಕೃತಿಯನ್ನ ನಾನು ಏನ್ ಹಾಕಿದ್ದೀನಿ, ಈ ಆಕೃತಿ ನಾನು ಸ್ಟಾರ್ಟ್ ಅಂತ ಕೊಡ್ತೀನಿ, ಆ ಪಾಯಿಂಟ್ ಇಂದ ಎಷ್ಟು ಚುಕ್ಕಿಗಳನ್ನ ಆವರಿಸಿದೆ ಅಂತ ನಿಂಗೆ ಹೇಳೋಕ್ಕಾಗತ್ತಾ? ಹಾ ಮ್ಯಾಮ್, ಎಣಿಸ್ತಾ ಇದೆ ಮ್ಯಾಮ್. 14 ಮಳಿಗಳು ಇದಾವೆ ಮ್ಯಾಮ್. ಎಸ್, 14 ಚುಕ್ಕಿಗಳು, 14 ಮೊಳೆಗಳು ಹೇಳ್ಬೋದು. ಈ 14 ಅನ್ನೋದನ್ನ ಯಾವ ಅಳತೆಯಲ್ಲಿ ಹೇಳ್ಬೇಕು ಅಂತ ಗೊತ್ತಾ ನಿಂಗೆ ರಾಜು? ಇಲ್ಲ ಮ್ಯಾಮ್. ನೋಡು ಹೇಳ್ತೀನಿ. ಈ ಚಿತ್ರದಲ್ಲಿ ಈಗ ಒಂದು ಎರಡು ಮೊಳೆಗಳ ಮಧ್ಯೆ ಒಂದು ಬಾಣದ ಗುರುತು ಕೊಟ್ಟು ಒಂದು ಅಳತೆ ಕೊಟ್ಟಿದ್ದೀನಿ ನೋಡಿ, ಇಲ್ಲಿ 1 ಸೆಂಟಿಮೀಟರ್ ಅಂತ, ಅದೇ ಅಳತೆ. ಈಗ ಇಲ್ಲಿ 14 ಚುಕ್ಕಿಗಳಿದೆ ಅಂತ ಹೇಳಿದ್ಯಾ, ಹಾಗಿದ್ರೆ ಈ ಆಯತಾಕೃತಿಯ ಅಳತೆ ಎಷ್ಟಿದೆ? 14 ಸೆಂಟಿಮೀಟರ್ ಮ್ಯಾಮ್. ಹಾಗಾದ್ರೆ ವೆರಿ ಗುಡ್ ರಾಜು. ಈಗ ಜಿಯೋ ಬೋರ್ಡ್ ಮೇಲೆ ಇನ್ನೊಂದು ಜಿಯೋ ಬೋರ್ಡ್ ನ ಚಿತ್ರ ಬರುತ್ತೆ, ಆ ಚಿತ್ರದಲ್ಲೂ ನಾನೊಂದು ಆಕೃತಿಯನ್ನ ಕೊಡ್ತೀನಿ ನೋಡಿ. ಪಿಂಕಿ, ಈ ಆಕೃತಿ ಯಾವ್ದು ಅಂತ ಹೇಳಕ್ಕಾಗತ್ತಾ? ಮ್ಯಾಮ್, ಇದು ಚೌಕಾಕೃತಿ ಆಗಿದೆ ಮ್ಯಾಮ್, ಎಲ್ಲಾ ಬಾಹುಗಳು ಸಮನಾಗಿದೆ.
ಹಾ ಪಿಂಕಿ, ನೀನು ಆ ಹೇಳಿದ ಆಕೃತಿ ಖಂಡಿತವಾಗಿಯೂ ಇದು ಚೌಕನೇ ಆಗಿದೆ. ಮತ್ತೆ ನೀ ಹೇಳಿದ ಹಾಗೆ ಈ ಚೌಕದ ಎಲ್ಲಾ ಭಾಗಗಳು ಪರಸ್ಪರ ಸಮವಾಗಿದೆ. ವೆರಿ ಗುಡ್. ಈಗ ಈ ಚುಕ್ಕಿಯ ಈ ಆಕೃತಿಯಲ್ಲೂ ಕೂಡ ನಾನು ಸ್ಟಾರ್ಟ್ ಪಾಯಿಂಟ್ ಇಂದ ಎಣಿಕೆ ಮಾಡ್ಲಿಕ್ಕೆ ಹೇಳ್ತೀನಿ. ಈಗ ಎಣಿಕೆ ಮಾಡಿ ಹೇಳ್ತೀಯಾ ಪಿಂಕಿ? ಮ್ಯಾಮ್, ಇದರಲ್ಲಿ ನನಗೆ 12 ಸಿಗ್ತಾ ಇದೆ ಮ್ಯಾಮ್, 12 ಮೊಳೆಗಳು. ಹಾಗಿದ್ರೆ ಇದು 12 ಸೆಂಟಿಮೀಟರ್ ಅಲ್ಲ ಮ್ಯಾಮ್? ಹೌದು ಪಿಂಕಿ, ಸರಿಯಾದ ಉತ್ತರ ಹೇಳಿದೆ. ವೆರಿ ಗುಡ್ ರಾಜು. ಈಗ ನಂದೊಂದು ಪ್ರಶ್ನೆ, ಇಲ್ಲಿ ನಾನು ಸೆಂಟಿಮೀಟರ್ ಅಂತ ಕೊಟ್ಟೆ, ಪಿಂಕಿ 12 ಸೆಂಟಿಮೀಟರ್ ಹೇಳಿದ್ರು, ನಾನೇನಾದ್ರೂ ಒಂದ್ ವೇಳೆ ಇಂಚು ಅಂತ ಕೊಟ್ಟಿದ್ರೆ ಏನ್ ಹೇಳ್ತಾ ಇದ್ದೆ ರಾಜು ನೀನು? ನಮ್ಮ ಹಾಗಾದ್ರೆ 12 ಇಂಚ್ ಆಗುತ್ತೆ ಮ್ಯಾಮ್. ಆ ಕಿಲೋಮೀಟರ್ ಮೀಟರ್ ಕೊಟ್ಟಿದ್ರೆ 12 ಮೀಟರ್ ಮ್ಯಾಮ್. ವೆರಿ ಗುಡ್. ಒಂದ್ ವೇಳೆ ನಾನೇನಾದ್ರೂ ಅದನ್ನ ಮಿಲಿಮೀಟರ್ ಅಂತ ಕೊಟ್ಟಿದ್ರೆ 100 ಮಿಲಿಮೀಟರ್ ಆಗ್ತದೆ ಮ್ಯಾಮ್. ವೆರಿ ಗುಡ್. ನಾವ್ ಯಾವ ಅಳತೆ ಕೊಟ್ಟಿರ್ತೀವ ಅದೇ ಅಳತೆ ಮಾನದಲ್ಲಿ ನಾವು ಹೇಳ್ಬೇಕಾಗುತ್ತೆ. ಈಗ ಇನ್ನೊಂದು ಜಿಯೋ ಬೋರ್ಡ್ ಅಲ್ಲಿ ಒಂದು ಆಕೃತಿ ಚಿತ್ರವನ್ನ ನಾನು ಕೊಟ್ಟಿದ್ದೀನಿ. ಈ ಚಿತ್ರದಲ್ಲಿ ಇರೋ ಆಕೃತಿ ಯಾವ್ದು ಅಂತ ಹೇಳಕ್ ಆಗತ್ತಾ ಪಿಂಕಿ? ಮ್ಯಾಮ್, ಇದು ಚೌಕಾಕಾರವಾಗೂ ಇಲ್ಲ ಆಯತಾಕಾರವಾಗೂ ಇಲ್ಲ ಮ್ಯಾಮ್. ನೀವು ಹಿಂದಿನ ತರಗತಿಯಲ್ಲಿ ಹೇಳಿದ್ರಿ ಇದು ಒಂದು ಅನಿಯಮಿತ ಆಕೃತಿ ಅಂತ. ವೆರಿ ಗುಡ್. ಇದು ಒಂದು ಅನಿಯಮಿತ ಆಕೃತಿ. ಈ ಆಕೃತಿಯ ಅಳತೆಯನ್ನ ಹೇಳಕ್ ಆಗತ್ತ ರಾಜು ನಿಂಗೆ? ಹಾ ಮ್ಯಾಮ್, ಇಲ್ಲಿ 14 ಮೊಳೆಗಳು ಸುತ್ತಿರೋದಿದೆ ಮ್ಯಾಮ್. ಅದಕ್ಕೆ ಇದು ಒಂದು 14 ಸೆಂಟಿಮೀಟರ್ ಆಗುತ್ತೆ ಮ್ಯಾಮ್. 14 ಸೆಂಟಿಮೀಟರ್. ಹೌದು, ವೆರಿ ಗುಡ್. ನೀನ್ ಹೇಳ್ತಾ ಇರೋದು ಸರಿಯಾದ ಉತ್ತರ. ಇದು 14 ಸೆಂಟಿಮೀಟರ್ ಇದೆ. ಮಕ್ಕಳೇ, ಈ ಜಿಯೋ ಬೋರ್ಡ್ ಅಲ್ಲಿ ಇರ್ತಕ್ಕಂತ ಮೂರು ಆವೃತ ಆಕೃತಿಗಳನ್ನ ನೋಡಿದ್ರಿ ಅಲ್ವಾ? ಈ ಆವೃತ ಆಕೃತಿಯ ಎಲ್ಲಾ ಬದಿಗಳ ಒಟ್ಟು ಮೊತ್ತವನ್ನ ನೀವು ಲೆಕ್ಕ ಹಾಕಿ ಇಲ್ಲಿ ಹೇಳಿದ್ರಿ. ಹಾಗಾದ್ರೆ ನಾವು ಸುತ್ತಳತೆಯನ್ನ ಏನಂತ ಹೇಳ್ಬೋದಪ್ಪ ಅಂದ್ರೆ, ಆವೃತ ಆಕೃತಿಯನ್ನು ಸುತ್ತುವರೆದಿರುವ ಎಲ್ಲಾ ಬದಿಗಳ ಮೊತ್ತವನ್ನು ನಾವು ಸುತ್ತಳತೆ ಅಂತ ಕರಿಬಹುದು. ಇದನ್ನ ಮುಂದುವರಿಸಿದ ಹಾಗೆ ನಾವಿನ್ನೂ ಏನ್ ಹೇಳ್ಬೋದಪ್ಪ ಅಂತಂದ್ರೆ, ಇದೆಲ್ಲ ಚಿಕ್ಕ ಚಿಕ್ಕ ಅಳತೆಯ ಚಿತ್ರಗಳಾಯ್ತು. ಒಂದ್ ಸ್ವಲ್ಪ ದೊಡ್ಡ ಅಳತೆ, ಈಗ ಉದಾಹರಣೆಗೆ ನಾನ್ ನಿಮ್ಗೆ ಇಲ್ಲೊಂದು ಕಟ್ಟಡದ ಚಿತ್ರನ ತೋರಿಸ್ತೇನೆ. ಈ ಕಟ್ಟಡ ಬಹಳ ದೊಡ್ಡದಾದ ಕಟ್ಟಡ. ಈ ಕಟ್ಟಡದ ಸುತ್ತ ಒಂದು ಬಿಳಿ ಬಣ್ಣದ ಕಾಂಪೌಂಡ್ ಕಾಣ್ತಾ ಇದೆ. ನಿಮ್ಮೆಲ್ಲರಿಗೂ ಕಾಣಿಸ್ತಿದ್ಯಾ? ಹಾ ಮ್ಯಾಮ್. ಹಾ ಮ್ಯಾಮ್, ಕಾಣಿಸ್ತಾ ಇದೆ. ಈ ಬಿಳಿ ಬಣ್ಣದ ಏನು ಕಾಂಪೌಂಡ್ ಇದೆ, ಈ ಕಾಂಪೌಂಡ್ ನಾವು ಈ ಕಟ್ಟಡದ ಸುತ್ತಳತೆ ಅಂತ ಕರಿತೀವಿ. ಏಕೆಂದ್ರೆ ಇದು ಎಲ್ಲಾ ಬದಿಗಳನ್ನು ಆವರಿಸಿಕೊಂಡಿದೆ. ಈ ಎಲ್ಲಾ ಬದಿಯ ಅಳತೆಯನ್ನ ನಾವು ಮಾಡಿದ್ರೆ, ಅಳತೆ ಮಾಡಿ ಕೂಡಿಸಿದ್ರೆ ನಮಗೆ ಸುತ್ತಳತೆ ಬರುತ್ತೆ. ಹಾಗಾಗಿ ನಾವು ಸುತ್ತಳತೆಯನ್ನ ಏನಂತ ಹೇಳ್ಬೋದಪ್ಪ ಅಂದ್ರೆ, ಯಾವುದೇ ಆವೃತ ಆಕೃತಿಯ ಎಲ್ಲಾ ಬದಿಗಳ ಉದ್ದದ ಒಟ್ಟು ಮೊತ್ತ ಅಂತ ಹೇಳ್ಬೋದು. ಮಕ್ಕಳೇ, ಈ ಸುತ್ತಳತೆಯನ್ನ ನಮ್ಮ ದೈನಂದಿನ ಜೀವನದಲ್ಲಿ ಎಲ್ಲೆಲ್ಲಿ ನೋಡ್ತೀವಿ ಅಂತ ಗೊತ್ತಿಲ್ಲ ಅಲ್ಲ ಮಕ್ಕಳೇ? ಅದು ನಾವು ತಿಳ್ಕೊಳಕ್ ಮುಂಚೆ ನಿಮಗೆ ನಾನು ದೊಡ್ಡ ದೊಡ್ಡ ಅಳತೆಯಲ್ಲಿ ಕೊಟ್ಟಾಗ ಹೇಗೆ ಸುತ್ತಳತೆಯನ್ನ ಕಂಡುಹಿಡಿಬೇಕು ಅನ್ನೋದಕ್ಕೆ ಸೂತ್ರವನ್ನ ಹೇಳ್ಕೊಡ್ತೀನಿ. ಮೊದಲಿಗೆ ನಾನು ನಿಮ್ಗೆ ಆಯತದ ಸುತ್ತಳತೆಯ ಸೂತ್ರವನ್ನ ಹೇಳ್ಕೊಡ್ತೀನಿ ಮಕ್ಕಳೇ. ಈ ಪಿಪಿಟಿನಲ್ಲಿ ಬಂದಿರತಕ್ಕಂತ ಆಕೃತಿ ಯಾವ್ದು ರಾಜು? ಒಂದು ಆಯತ ಆಕೃತಿ ಮ್ಯಾಮ್. ವೆರಿ ಗುಡ್. ಇದೊಂದು ಆಯತ ಆಕೃತಿ. ಈ ಆಯತ ಆಕೃತಿಗೆ 4 ಶೃಂಗಗಳಿವೆ, ಎ ಬಿ ಸಿ ಡಿ ಅಂತ. ಈ ಆಕೃತಿಯ ಗುಣಲಕ್ಷಣಗಳನ್ನ ನಾವು ತಿಳ್ಕೊಳ್ಳೋದಾದ್ರೆ, ಎ ಡಿ ಮತ್ತೆ ಬಿ ಸಿ ಅಲ್ಲಿ ಎರಡು ಬಾಣಗಳನ್ನ ತೋರಿಸ್ತಾ ಇದ್ದೀನಿ. ಇವು ಈ ಆಕೃತಿಯ ಚಿಕ್ಕ ಬದಿಗಳು ಅಥವಾ ಚಿಕ್ಕ ಬಾಹುಗಳು. ಇವನ್ನ ಬ್ರೆಡ್ತ್ ಅಂತ ಕರಿತೀವಿ. ಅದನ್ನ ನಾವು ತಿಳ್ಕೊಳ್ಳೋಣ. ಇನ್ನು ಎ ಬಿ ಮತ್ತೆ ಸಿ ಡಿ ಅನ್ನೋ ಬಾಹುಗಳ ಕಡೆ ಗಮನಿಸಿ, ಅಲ್ಲಿ ಬಾಣ ಹಾಕಿದ್ದೀನಿ. ಇದು ಈ ಆವೃತ ಆಕೃತಿಯ ಅಭಿಮುಖ ಬಾಹುಗಳು. ಇವು ಕೂಡ ಎದುರು ಬದುರು ಇರ್ತಕ್ಕಂಥ ಬಾಹುಗಳು. ಎದುರು ಬದುರಾಗಿರೋ ಇಂಥ ಬಾಹುಗಳನ್ನ ಅಭಿಮುಖ ಬಾಹುಗಳು ಅಂತ ಕರಿತೀವಿ. ಇವು ಪರಸ್ಪರ ಸಮನಾಗಿರ್ತವೆ. ಇನ್ನು ಈ ಆಯತಾಕೃತಿಯ ಒಳಭಾಗದಲ್ಲಿ 4 ಕೋನಗಳು ಉಂಟಾಗ್ತವೆ. ಯಾವ್ಯಾವ್ದಪ್ಪ ಅಂದ್ರೆ, ಎ ಕೋನ, ಬಿ ಕೋನ, ಸಿ ಕೋನ ಮತ್ತು ಡಿ ಕೋನ. ಈ 4 ಕೋನಗಳ ವಿಶೇಷತೆ ಏನಪ್ಪಾ ಅಂದ್ರೆ, ಇವೆಲ್ಲ ಪರಸ್ಪರ ಸಮವಾಗಿದ್ದು ಲಂಬರೇಖೆ ಆಗಿರ್ತವೆ. ಅಂದ್ರೆ ಇವು ಲಂಬ ಕೋನಗಳು ಆಗಿರ್ತವೆ. ಇನ್ನು ನಾವು ಆಯತದ ಸುತ್ತಳತೆ ಬಗ್ಗೆ ತಿಳ್ಕೊಳಕ್ ಬಂದಾಗ, ಇದರಲ್ಲಿ ಇರ್ತಕ್ಕಂತಹ ಉದ್ದ ಬಾಹುಗಳು ಯಾವಪ್ಪ ಅಂತಂದ್ರೆ, ಎ ಬಿ ಮತ್ತು ಸಿ ಡಿ. ಇವುಗಳು ಅತ್ಯಂತ ಉದ್ದವಾಗಿರೋ ಬಾಹುಗಳಾಗಿವೆ. ಇವನ್ನ ಇಂಗ್ಲಿಷ್ನಲ್ಲಿ ನಾವು ಉದ್ದನ ಲೆಂತ್ ಅಂತ ಕರೆಯೋದ್ರಿಂದ
ಅದನ್ನ ಪ್ರತಿನಿಧಿಸೋಕೆ ಸ್ಮಾಲ್ ಲೆಟರ್ ಎಲ್ ಅನ್ನ ಉಪಯೋಗಿಸ್ತೀವಿ. ಇನ್ನು ಈ ಆಯುಧದಲ್ಲಿ ಇರ್ತಕ್ಕಂಥ ಚಿಕ್ಕ ಬಾಹುಗಳ ಬಗ್ಗೆ ಕಡೆ ಬಂದಾಗ ಎ ಡಿ ಮತ್ತೆ ಬಿ ಸಿ ಚಿಕ್ಕ ಬಾಹುಗಳಾಗಿರ್ತವೆ. ಈ ಚಿಕ್ಕದಾದ ಬಾಹುಗಳನ್ನ ನಾವು ಅಡ್ಡ ಅಥವಾ ಅಗಲ ಅಂತ ಕರಿತೀವಿ. ಇಂಗ್ಲಿಷ್ ನಲ್ಲಿ ಇದನ್ನ ಬ್ರೆಡ್ತ್ ಅಂತ ಕರೀತಾರೆ. ಹಾಗಾಗಿ ನಾವು ಅದನ್ನ ನಾವು ಇಂಗ್ಲಿಷ್ ವರ್ಣಮಾಲೆಯ ಸಣ್ಣ ಅಕ್ಷರ ಬಿ ಇಂದ ಸೂಚಿಸ್ತೀವಿ. ಈಗ ನಾವು ಆಯತದ ಸುತ್ತಳತೆಯನ್ನ ಕಂಡುಹಿಡಿಯೋ ಕಡೆ ಹೋಗೋಣ. ಆಯತದ ಸುತ್ತಳತೆಯನ್ನ ಇಂಗ್ಲಿಷ್ ನಲ್ಲಿ ಪೆರಿಮೀಟರ್ ಅಂತ ಕರೆಯೋದ್ರಿಂದ ಪಿ ಅನ್ನೋ ಅಕ್ಷರವನ್ನ ನಾವು ಇದಕ್ಕೆ ಪ್ರತಿನಿಧಿಸ್ತೀವಿ. ಸುತ್ತಳತೆ ಪಿ ಇಸ್ ಈಕ್ವಲ್ ಟು, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸುತ್ತಳತೆ ಅಂದ್ರೆ ಎಲ್ಲಾ ಬದಿಗಳ ಮೊತ್ತ. ಈ ಎಲ್ಲಾ ಬದಿಗಳು ಯಾವ್ಯಾವು? ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಎ ಈಕ್ವಲ್ಸ್ ಹಾಕೊಳ್ತಾ ಬಂದಾಗ ಎ ಬಿ ಎಲ್ ಪ್ಲಸ್ ಬಿ ಸಿ ಬಿ ಪ್ಲಸ್ ಸಿ ಡಿ ಎಲ್ ಪ್ಲಸ್ ಡಿ ಎ ಬಿ ಅವುಗಳನ್ನು ಕೂಡಿದಾಗ ಎರಡು ಎಲ್ ಪ್ಲಸ್ ಎರಡು ಬಿ ಸುತ್ತಳತೆ ಪಿ ಇಸ್ ಈಕ್ವಲ್ ಟು ಎರಡು ಇಂಟು ಎಲ್ ಪ್ಲಸ್ ಬಿ ಮಾನಗಳು. ಮಾನಗಳು ಮೀಟರ್ ಅಲ್ಲಿದ್ರೆ ಮೀಟರ್, ಸೆಂಟಿಮೀಟರ್ ಅಲ್ಲಿದ್ರೆ ಸೆಂಟಿಮೀಟರ್. ಈ ಸೂತ್ರವನ್ನು ಬಳಸಿ ಒಂದು ಉದಾಹರಣೆ ಲೆಕ್ಕವನ್ನ ಈಗ ಮಾಡೋಣ. ಎಲ್ ಅಥವಾ ಉದ್ದ ಮೂರು ಸೆಂಟಿಮೀಟರ್ ಮತ್ತು ಅಗಲ ಅಥವಾ ಬಿ ಎರಡು ಸೆಂಟಿಮೀಟರ್ ಕೊಟ್ರೆ ಆಯತದ ಸುತ್ತಳತೆ ಎಷ್ಟಾಗುತ್ತೆ ಅಂತ ಕಂಡು ಹಿಡುತ್ತೀರಾ ಮಕ್ಕಳೇ? ಹಾ ಮ್ಯಾಮ್. ಹೇಳಿ ಉತ್ತರ. ಮ್ಯಾಮ್, ನೀವು ಹೇಳ್ದಾಗೆ ಸುತ್ತಳತೆನ ಪಿ ಈಸ್ ಈಕ್ವಲ್ ಟು ಎರಡು ಇಂಟು ಎಲ್ ಪ್ಲಸ್ ಬಿ ಮಾಡಿದೆ ಮ್ಯಾಮ್, ಅವಾಗ ನನಗೆ ಇದರ ಉತ್ತರ 10 ಸೆಂಟಿಮೀಟರ್ ಬಂತು ಮ್ಯಾಮ್. ವೆರಿ ಗುಡ್ ಪಿಂಕಿ, ನೀವು ಹೇಳ್ತಾ ಇರೋ ಉತ್ತರ ಕರೆಕ್ಟ್ ಆಗಿದೆ. ಸುತ್ತಳತೆ ಇಸ್ ಈಕ್ವಲ್ ಟು ಎರಡು ಇಂಟು ಎಲ್ ಪ್ಲಸ್ ಬಿ. ಎಲ್ ಮತ್ತೆ ಬಿ ಜಾಗಕ್ಕೆ ನೀನು ಅಳತೆಯನ್ನ ಆದೇಶಿಸಿದೆ, ನಂತರ ಅದನ್ನ ಗುಣಿಸಿದೆ. ವೆರಿ ಗುಡ್, ನಿನ್ನ ಉತ್ತರ ಸರಿಯಾಗಿದೆ. ಹಾಗಿದ್ರೆ ಈಗ ನಾವು ಚೌಕದ ಸುತ್ತಳತೆ ಬಗ್ಗೆನೂ ತಿಳ್ಕೊಂಡ್ ಬರೋಣ. ಈಗ ಇಲ್ಲೊಂದು ಚಿತ್ರ ಬಂತು. ರಾಜು, ಈ ಚಿತ್ರ ಯಾವುದು? ಮ್ಯಾಮ್, ಇದು ಸ್ಕ್ವೇರ್ ಆಗಿದೆ ಮ್ಯಾಮ್, ಚೌಕ ಚೌಕ ಆತರ. ವೆರಿ ಗುಡ್, ಈ ಚೌಕದ ಲಕ್ಷಣನ ತಿಳ್ಕೊಳ್ಳೋಣ. ಈ ಚೌಕದಲ್ಲಿ ಇಲ್ಲಿ ಮೊದಲನೇ ಸರಿ ಬಾಣ ಎಲ್ಲಾ ದಿಕ್ಕಲ್ಲೂ ತೋರಿಸ್ತಿದ್ದಾರೆ. ಇದರಿಂದ ನಮ್ಗೆ ಏನ್ ಗೊತ್ತಾಗತ್ತೆ ಅಂದ್ರೆ ಚೌಕದ ಎಲ್ಲಾ ಬಾಹುಗಳು ಪರಸ್ಪರ ಸಮವಾಗಿವೆ. ಬಾಹುಗಳನ್ನ ಇಂಗ್ಲಿಷ್ ನಲ್ಲಿ ಸೈಡ್ ಅಂತ ಕರೆಯೋದ್ರಿಂದ ನಾವು ಅದರ ಸಣ್ಣ ಅಕ್ಷರ ಎಸ್ ಅನ್ನೇ ನಾವು ಇಲ್ಲಿ ಅಳತೆಗೆ ಗುರುತಿಸ್ತಾ ಇದ್ದೀವಿ. ಆಮೇಲೆ ಈ ಚೌಕದ ಕೋನಗಳಿಗೆ ಬಂದಾಗ ಇದರಲ್ಲಿ 4 ಒಳಕೋನಗಳಿವೆ. ಈ ಒಳಕೋನಗಳು ಪರಸ್ಪರ ಸಮವಾಗಿವೆ ಮತ್ತು ಲಂಬ ಕೋನಗಳು ಸಹ ಆಗಿವೆ. ಹಾಗಿದ್ರೆ ಈ ಚೌಕದ ಸುತ್ತಳತೆಯನ್ನ ಹೇಗೆ ಕಂಡುಹಿಡಿಯೋದು ನಾವು ನೋಡೋಣ. ಚೌಕದ ಸುತ್ತಳತೆ ಇಸ್ ಈಕ್ವಲ್ ಟು ಗೊತ್ತಿರೋ ಹಾಗೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಎ. ಎ ಬಿ ಎಲ್ಲದಕ್ಕೂ ಕೂಡ ಎಸ್ ಬೆಲೆನೆ ನಾವು ಆದೇಶಿಸ್ತೀವಿ. ಆಗ ಕೊನೆಯಲ್ಲಿ ನಮಗೆ 4S ಅಂತ ಉತ್ತರ ಬರುತ್ತೆ. 4S ನಾವು 4×S ಅಂತ ಬರೀಬಹುದು. ಹಾಗಿದ್ರೆ ಈಗ ಚೌಕದ ಸುತ್ತಳತೆ ಇಸ್ ಈಕ್ವಲ್ ಟು 4S ಅನ್ನೋದು ನಮಗೆ ಗೊತ್ತಾಯ್ತು. ಅದಕ್ಕೊಂದು ಉದಾಹರಣೆ ಲೆಕ್ಕವನ್ನ ನಾವು ಮಾಡೋಣ. ಈಗ ರಾಜು, ಎಸ್ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್ ಕೊಟ್ಟಿದ್ದೀನಿ. ಈ ಚೌಕದ ಸುತ್ತಳತೆಯನ್ನ ಲೆಕ್ಕಾಚಾರ ಮಾಡಿ ಹೇಳು. ಹಾ ಮ್ಯಾಮ್, ಇವಾಗ ನಾವು ಎಸ್ ಬದ್ಲೆ 4 ಅಂತ ಬರಿತೀವಿ ಮ್ಯಾಮ್ ಸೂತ್ರದಲ್ಲಿ. ಸೊ ಅದೇನಾಗುತ್ತೆ, 4×4 ಆಗುತ್ತೆ ಮ್ಯಾಮ್, ಅಂದ್ರೆ 16 ಸೆಂಟಿಮೀಟರ್ ಆಗುತ್ತೆ ಮ್ಯಾಮ್. ವೆರಿ ಗುಡ್ ರಾಜು, ಚೌಕದ ಸುತ್ತಳತೆ 4×4 ಇಸ್ ಈಕ್ವಲ್ ಟು 16 ಸೆಂಟಿಮೀಟರ್. ಇದು ಸರಿಯಾದ ಉತ್ತರ. ಹಾಗಿದ್ರೆ ನಮ್ಗೀಗ ಆಯ್ತ ಮತ್ತೆ ಚೌಕದ ಸುತ್ತಳತೆಯನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದು ಅರ್ಥ ಆಯ್ತು. ಈಗ ಮುಂದುವರೆದಂತೆ ನಾನು ನಿಮ್ಗೆ ಇಲ್ಲಿ ಇನ್ನೊಂದು ಚಿತ್ರ ಕೊಟ್ಟಿದ್ದೀನಿ. ಮಕ್ಕಳೇ, ನೀವೆಲ್ಲರೂ ಈ ಅಳತೆಗೆ ಸುತ್ತಳತೆಯನ್ನ, ಈ ಆಕೃತಿಯ ಈ ಅಳತೆಗೆ ಸುತ್ತಳತೆಯನ್ನ ಕಂಡುಹಿಡಿದು ಲೆಕ್ಕಾಚಾರ ಮಾಡಿ ಹೇಳಿ. ಆಯ್ತು ಮ್ಯಾಮ್. ಆಯ್ತಾ ಪಿಂಕಿ, ಹಾಗಿದ್ರೆ ಉತ್ತರ ಹೇಳು ನೋಡೋಣ. ಮ್ಯಾಮ್, ನೀವು ಸುತ್ತಳತೆ ಸೂತ್ರ ಹೇಳ್ಕೊಟ್ರಲ್ಲ ಮ್ಯಾಮ್, ಅದ್ರ ಪ್ರಕಾರ ನನ್ಗಿಲ್ಲಿ 2×7+40 ಮಾಡಿದೆ ಮ್ಯಾಮ್, ಒಟ್ಟಾಗಿ ನನ್ಗೆ 94 ಸೆಂಟಿಮೀಟರ್ ಬಂತು ಮ್ಯಾಮ್. ಹೌದಾ ಪಿಂಕಿ? ಪಿಂಕಿ, ಇಲ್ಲೊಂದು ತಪ್ಪಾಗಿದೆ. ಏನಪ್ಪ ಅಂತಂದ್ರೆ, ನೀನು ಹಾಕಿದ ಸೂತ್ರ ಸರಿಯಾಗಿದೆ, ಆದ್ರೆ ನೀನು ಆದೇಶಿಸಿದ ಬೆಲೆಗಳು ತಪ್ಪಾಗಿವೆ. ಯಾಕೆ ಅಂತ ಹೇಳ ಪುಟ್ಟ? ಎಸ್ ಮ್ಯಾಮ್. ನೋಡಪ್ಪ, ಈ ತರ ಅಲ್ಲಿ ಚಿತ್ರ ಕೊಟ್ಟಾಗ, ಈ ತರ ಅಳತೆಗಳನ್ನ ಕೊಟ್ಟಾಗ ಇಲ್ಲಿ ಉದ್ದ ಏನ್ ಕೊಟ್ಟಿದ್ದಾರೆ, 7 ಸೆಂಟಿಮೀಟರ್ ಉದ್ದ ಸೆಂಟಿಮೀಟರ್ ಅಲ್ಲಿ ಇದೆ, ಅಗಲ 40 ಮಿಲಿಮೀಟರ್ ಅಂದ್ರೆ ಅಗಲ ಮಿಲಿಮೀಟರ್ ಅಲ್ಲಿ ಇದೆ. ಈ ತರ ಇದ್ದಾಗ ಕೆಲವು ಅಂಶಗಳನ್ನ ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ.
ಅದ್ರಲ್ಲಿ ಮೊದಲನೇ ಅಂಶ ಏನಪ್ಪಾ ಅಂತಂದ್ರೆ, ಯಾವುದೇ ಒಂದು ಆಕಾರದ ಸುತ್ತಳತೆಯನ್ನ ಕಂಡುಹಿಡಿಬೇಕಾದ್ರೆ ಕೊಟ್ಟಿರುವ ಅಳತೆಗಳು ಯಾವಾಗಲೂ ಒಂದೇ ಮಾನದಲ್ಲಿ ಇರಬೇಕು. ಅಂದ್ರೆ ಎರಡು ಸೆಂಟಿಮೀಟರ್ ಅಲ್ಲೇ ಇದ್ರೆ ಸೆಂಟಿಮೀಟರ್ ಅಲ್ಲೇ ಇರಬೇಕು, ಇಲ್ಲ ಮಿಲಿಮೀಟರ್ ಇದ್ರೆ ಮಿಲಿಮೀಟರ್, ಅಥವಾ ಕಿಲೋಮೀಟರ್ ಕೊಟ್ಟರು ಕಿಲೋಮೀಟರ್ ಅಲ್ಲೇ ಇರಬೇಕಾಗತ್ತೆ. ಇನ್ನೊಂದು ಅಂಶ ಏನಪ್ಪ ಇಲ್ಲಿ ನೆನ್ಪಿಟ್ಕೋಬೇಕು ಅಂತಂದ್ರೆ, ಒಂದ್ ವೇಳೆ ಹಾಕ್ ಕೊಟ್ಟೆ ಬಿಟ್ರೆ ಅವರು ಬೇರೆ ಬೇರೆ ಅಳತೆ, ಆಗ ನಾವೇನ್ ಮಾಡ್ಬೇಕು ಅಂದ್ರೆ, ಈಗ ಈ ಉದಾಹರಣೆನ ತಗೊಂಡು ಹೇಳೋದಾದ್ರೆ, ಮಿಲಿಮೀಟರ್ ಅಳತೆ ಮಾನದಲ್ಲಿ ಕೊಟ್ಟಿರ್ತಕ್ಕಂಥ ಈ ಅಗಲವನ್ನ ಸೆಂಟಿಮೀಟರ್ಗೆ ಪರಿವರ್ತಿಸ್ಕೋಬೇಕು, ಅಥವಾ ಸೆಂಟಿಮೀಟರ್ ಅಳತೆಯಲ್ಲಿ ಕೊಟ್ಟಿರ್ತಕ್ಕಂತಹ ಉದ್ದವನ್ನ ಮಿಲಿಮೀಟರ್ಗೆ ಪರಿವರ್ತಿಸಿಕೊಳ್ಬೇಕು. ಆಮೇಲೆ ಎರಡು ಒಂದೇ ಮಾನದಲ್ಲಿ ಬದಲಾದಾಗ ನಾವು ಕಂಡುಕೊಂಡಂತಹ ಸೂತ್ರದಿಂದ ಈ ಬೆಲೆಯನ್ನ ಕಂಡುಹಿಡಿಬೇಕು. ಆಮೇಲೆ ಇನ್ನೊಂದು ಅಂಶ ನೆನಪಿರಬೇಕು ನಮ್ಗೆ, ಒಂದು ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 ಮಿಲಿಮೀಟರ್ ಅನ್ನೋ ಅಂಶನ ನಾವು ಸದಾ ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಹಾಗಿದ್ರೆ ಈಗ ನಾನು ಹೇಳಿದ್ದೀನಿ ಹೇಗೆ ಸರಿ ಮಾಡ್ಕೋಬೇಕು ಅಂತ, ಈಗ ಇದನ್ನ ಸರಿ ಮಾಡ್ಕೊಂಡು ಸರಿಯಾದ ಉತ್ತರ ಹೇಳಿ ನೋಡೋಣ. ಮ್ಯಾಮ್, ನೀವು ಹೇಳಿದ ಪ್ರಕಾರ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 ಮಿಲಿಮೀಟರ್ ತಗೊಂಡು ನಾನು 7 ಸೆಂಟಿಮೀಟರ್ನ 70 ಮಿಲಿಮೀಟರ್ ಅಂತ ಕನ್ವರ್ಟ್ ಮಾಡಿದೆ ಮ್ಯಾಮ್. ಹಾಗಿದ್ದಾಗ ನನಗೆ ಸೂತ್ರದಲ್ಲಿ ಹಾಕಿದಾಗ ನನಗೆ ಪೆರಿಮೀಟರು 220 ಮಿಲಿಮೀಟರ್ ಬಂತು ಮ್ಯಾಮ್. ವೆರಿ ಗುಡ್ ಪಿಂಕಿ, ನೀನ್ ಮಾಡಿರೋ ಉತ್ತರ ಸರಿಯಾಗಿದೆ. ಹೌದು, ನಾವು 7 ಸೆಂಟಿಮೀಟರ್ನ ಇಲ್ಲಿ ಮಿಲಿಮೀಟರ್ ಆಗಿ ಪರಿವರ್ತಿಸ್ಕೊಂಡಿದ್ದೆ, ಆದ್ರೆ ಆಗ ಅದಕ್ಕೆ ಉತ್ತರ 220 ಮಿಲಿಮೀಟರ್ ಬರುತ್ತೆ. ಎಲ್ ಮತ್ತೆ ಬಿಗೆ ನಾವು ಒಂದೇ ಮನದ ಅಳತೆಗಳನ್ನ ಅಥವಾ ಬೆಲೆಗಳನ್ನ ಆದೇಶಿಸಬಹುದು, ಆಗ ಸರಿಯಾದ ಉತ್ತರ ಬರುತ್ತೆ. ಮಕ್ಕಳೇ, ನಿಮ್ಮೆಲ್ಲರಿಗೂ ಇದು ಅರ್ಥ ಆಗಿದೆಯಪ್ಪ? ಹಾಗಿದ್ರೆ ಮಕ್ಕಳೇ, ನಮ್ ದೈನಂದಿನ ಜೀವನದಲ್ಲಿ ಈ ಸುತ್ತಳತೆಯನ್ನ ಏನೇನಕ್ಕೆ ಬಳಸ್ತೀವಿ ಅಂತ ಒಂದ್ಸರಿ ನೋಡ್ಕೊಂಡು ಬರೋಣವಾ? ಎಸ್ ಮ್ಯಾಮ್. ಹಾ ಮಕ್ಕಳೇ, ಈ ನಿಮ್ ಪಿಪಿಟಿ, ನಿಮ್ಮ ಮಾನಿಟರ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂಥ ಈ ಪಿಪಿಟಿ ನೋಡಿ, ಇಲ್ಲಿ 4 ಚಿತ್ರಗಳು ಬಂದಿವೆ. ಮೊದಲನೇ ಚಿತ್ರ ಹೂವಿನ ತೋಟ. ಈ ತೋಟ ನಮ್ಮ ಮನೆ ಸುತ್ತ ಇರ್ಬೋದು, ಅಥವಾ ಯಾವುದೇ ಪಾರ್ಕ್ ಇದ್ದಾಗಿರ್ಬೋದು, ಅದ್ರ ಸುತ್ತ ನಾವೇನಾದ್ರೂ ಬೇಲಿ ಹಾಕ್ಬೇಕು ಅಂತ ಅಂದ್ರೆ, ನಾವು ಅಲ್ಲಿ ಸುತ್ತಳತೆಯ ಪರಿಕಲ್ಪನೆಯನ್ನ ನಿಖರವಾಗಿ ಕಂಡುಹಿಡಿದು ಆಮೇಲೆ ಅಲ್ಲಿಗೆ ಬೇಲಿ ಹಾಕ್ಬೇಕಾಗತ್ತೆ. ಅದೇ ರೀತಿ ನಮ್ಮ ಮನೇಲಿ ಯಾವುದೇ ಒಂದು ಫೋಟೋ ಇದೆ, ಫೋಟೋ ಯಾವಾಗ್ಲೂ ಸಾಮಾನ್ಯವಾಗಿ ಆಯತಾಕಾರದಲ್ಲೇ ಇರುತ್ತೆ. ಅಂತ ಆಯತಾಕಾರದ ಫೋಟೋಗೆ ನಾವು ಸುತ್ತಳತೆಯನ್ನ ಫ್ರೇಮ್ನ ಹಾಕಿಸ್ಬೇಕಾದ್ರೆ ಸುತ್ತಳತೆಯನ್ನ ನಾವು ಸರಿಯಾಗಿ ಅಳತೆ ಮಾಡಿ ಫ್ರೇಮ್ ಹಾಕಿಸ್ಬೇಕಾಗತ್ತೆ. ಇನ್ನು ಮನೆ ಕಟ್ಟುವಾಗ ಪಾಯ, ಆ ಪಾಯದ ಅಳತೆಯನ್ನ ನಾವು ಸರಿಯಾಗಿ ಪಾಯ ಹಾಕಿಸ್ಬೇಕು ಆಯಕ್ಕೆ ತಕ್ಕನಾಗಿ ಅಂದಾಗ, ಅಲ್ಲೂ ಕೂಡ ನಮ್ಗೆ ಸುತ್ತಳತೆಯ ಪರಿಕಲ್ಪನೆ ಬಹಳನೇ ಸಹಾಯ ಮಾಡುತ್ತೆ ಮತ್ತು ಅವಶ್ಯಕತೆನು ಇದೆ. ಇನ್ನು ನಾವೆಲ್ಲ ಮಕ್ಕಳು, ನಾವು ಶಾಲೆಯಲ್ಲಿ ಆಟದ ಮೈದಾನ ಮತ್ತೆ ಊರಿನಲ್ಲಿರ್ತಕ್ಕಂಥ ಕ್ರೀಡಾಂಗಣ, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಆಟದ ಮೈದಾನ, ಇಲ್ಲೆಲ್ಲಾನು ಕೋರ್ಟ್ ಅನ್ನ ನಿರ್ಮಿಸ್ಕೊಂಡು ಆಟ ಆಡ್ತಿರ್ತೀವಿ. ಅಂತ ಕೋರ್ಟ್ ಅಥವಾ ಅಂಕಣವನ್ನ ನಿರ್ಮಿಸ್ಬೇಕಾದ್ರೆ ನಮಗೆ ಸುತ್ತಳತೆಯ ಪರಿಕಲ್ಪನೆ ಬೇಕೇ ಬೇಕಾಗತ್ತೆ. ಆವಾಗ ನಾವು ನಿಖರವಾಗಿ ಸುತ್ತಳತೆಯನ್ನ ಸೂತ್ರದ ಸಹಾಯದಿಂದ ಬಳಸಿ ಕಂಡುಹಿಡಿದು ಅಲ್ಲಿ ಸುತ್ತಳತೆಯನ್ನ ಬಳಸ್ಕೋತೀವಿ. ಹೀಗೆ ನಮ್ಮ ನಿತ್ಯ ಜೀವನದಲ್ಲಿ ಈ ಸುತ್ತಳತೆ ಎಲ್ಲಾ ಸ್ಥಳಗಳಲ್ಲೂ ಬೇಕಾಗ್ತಾ ಹೋಗುತ್ತೆ. ಹಾ ಮಕ್ಕಳೇ, ಇದೆಲ್ಲ ನಿಮಗೆ ಚೆನ್ನಾಗಿ ಅರ್ಥ ಆಯ್ತು ಇವತ್ತು ನಾನು ಏನೇನ್ ಹೇಳ್ಕೊಟ್ಟೆ ಅದೆಲ್ಲ? ಹಾ ಮಕ್ಕಳೇ, ನಿಮ್ಗೆ ಎಲ್ಲಾ ಪರಿಕಲ್ಪನೆ ಯಾಕೆ ಕಲಿಬೇಕು ಅನ್ನೋದು ಬಹಳ ಸ್ಪಷ್ಟವಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಮಕ್ಕಳೇ. ಎಸ್ ಮ್ಯಾಮ್. ಹಾಗಿದ್ರೆ ಇವತ್ತು ನಾನು ನಿಮ್ಗೊಂದು ಗೃಹಪಾಠ ನೀಡೋದ್ರ ಮೂಲಕ ಈ ಕ್ಲಾಸ್ನ ಅಂತ್ಯಗೊಳಿಸ್ತೀನಿ. ಇವತ್ತಿನ ಗೃಹಪಾಠ ಏನಪ್ಪ ಅಂತ ಅಂದ್ರೆ, ನೀವು ಇವತ್ತು ನಿಮ್ಮ ಮನೆಗೆ ಹೋಗಿ ನಿಮ್ಮ ಮನೇಲಿ ಅತ್ಯಂತ ದೊಡ್ಡ ಕೊಠಡಿ ಯಾವ್ದಿದೆಯೋ, ನಿಮ್ಮ ಮನೆಯ ಅತ್ಯಂತ ದೊಡ್ಡ ಕೊಠಡಿ ಯಾವ್ದಾಗಿರುತ್ತೋ ಅದರ ಅಳತೆಯನ್ನ ಅಳೆದು ಸುತ್ತಳತೆಯನ್ನ ಕಂಡು ಹಿಡ್ಕೊಂಡು ಮುಂದಿನ ತರಗತಿಗೆ ಬರಬೇಕು. ಬರ್ತೀರಾ ಅಲ್ಲ ಮಕ್ಕಳೇ? ಹಾಗಿದ್ರೆ ಮಕ್ಕಳೇ, ನಾನು ಈಗ ಈ ಕ್ಲಾಸ್ನ ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಮಕ್ಕಳೇ. ಅಮ್ಮ ಅಮ್ಮ ಅಮ್ಮ, ಇವತ್ತು ಮಧು ಮ್ಯಾಮು ನಮ್ಗೊಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಅಮ್ಮ. ಅದ್ರಲ್ಲಿ ನಮ್ಮ ಮನೇಲಿರೋ ಅತಿ ದೊಡ್ಡ ಕೋಣೆದು ಸುತ್ತಳತೆ ಕಂಡಿಡಿ ಅಂತ ಹೇಳಿದ್ದಾರೆ. ಅದ್ರಲ್ಲಿ ನನಗೆ ಸುತ್ತಳತೆ ಕಂಡಿಡಿಯಕ್ ಬರ್ತಾನೆ ಇಲ್ಲ ಅಮ್ಮ. ನೀನು ಸುತ್ತಳತೆಯನ್ನ ಕಂಡಿಡಿಯೋದಿಕ್ಕೆ ಏನ್ ಬಳಸ್ತಾ ಇದೀಯ ಪಿಂಕಿ? ಅಮ್ಮ, ನಾನಿಲ್ಲಿ ನನ್ನ ಹತ್ರ ಇರೋ ಸ್ಕೇಲ್ ತಗೊಂಡ್ ಬಳಸ್ ಸುತ್ತಳತೆ ಕಂಡಿಡಿತಾ ಇದ್ದೀನಮ್ಮ.
ಅಯ್ಯೋ ಪಿಂಕಿ, ಸ್ಕೇಲ್ ನಲ್ಲಿ ಇಷ್ಟು ದೊಡ್ಡ ಕೋಣೆಯ ಅಳತೆಯನ್ನ ಕಂಡುಹಿಡಿಯೋದು ಬಹಳ ಕಷ್ಟ ಆಗತ್ತೆ. ಅದಕ್ಕಾಗಿ ನನ್ನ ಹತ್ರ ಟೈಲರಿಂಗ್ ಮೀಟರ್ ಟೇಪ್ ಇದೆ, ಅದನ್ನ ತಗೊಂಬಂದು ಕೊಡ್ತೀನಿ, ಅದರಲ್ಲಿ ಅಳತೆ ಮಾಡು. ಆಯ್ತಮ್ಮ, ಅಮ್ಮ ಇದು ಅಳತೆ ಮೀಟರ್ ಇಟ್ಕೊಂಡು ಇದು ಟೇಪ್ ತಗೊಂಡು ನಾನು ಅಳತೆ ಮಾಡಿ ಎಲ್ಲ ಪಟ್ಟಿ ಮಾಡ್ಕೊಂಡೆ ಅಮ್ಮ, ಥ್ಯಾಂಕ್ ಯು. ಸರಿ ಪುಟ್ಟ. ಹಾಯ್ ರಾಜು. ರಾಜು, ನಿನ್ನೆ ಮಧು ಮ್ಯಾಮ್ ಹೇಳಿದ ಹೋಮ್ವರ್ಕ್ ಮಾಡ್ಕೊಂಡ್ ಬಂದಿದ್ಯಾ? ಹಾ, ಮೊದಲನೇದಾಗಿ ನನಗೆ ಬರ್ಲಿಲ್ಲ ಪಿಂಕಿ, ಆದ್ರೆ ನಮ್ಮ ಅಣ್ಣನ ಹೆಲ್ಪ್ ನಾನು ಕಂಪ್ಲೀಟ್ ಮಾಡಿದೆ ಈಗ. ಹೌದಾ ರಾಜು, ನನಗೂ ಬರ್ಲಿಲ್ಲ ಮೊದ್ಲಿಗೆ, ಆಮೇಲೆ ಅಮ್ಮನ್ ಕೇಳ್ದಾಗ ಅಮ್ಮ ಮೀಟರ್ ಟೇಪ್ ಕೊಟ್ಟು ಮಾಡಕ್ ಹೇಳಿದ್ರು. ಹ್ಮ್, ಚೆನ್ನಾಗಿ ಮಾಡಿದೆ ರಾಜು. ಇಲ್ಲಿ ರಂಗನಾಥ್ ಸರ್ ಫೋಟೋ ಕಾಣ್ತಾ ಇದೆ ರಾಜು, ಹಾಗಿದ್ರೆ ಇವತ್ತು ಮಧು ಮ್ಯಾಮ್ ಬರೋದಿಲ್ವಾ ಕ್ಲಾಸ್ಗೆ? ನನಗ್ ಕೂಡ ಅವ್ರದೇ ಫೋಟೋ ಕಾಣಿಸ್ತಾ ಇದೆ. ರಾಜು ಸರ್ ಬಂದ್ರು. ಗುಡ್ ಆಫ್ಟರ್ನೂನ್ ಮಕ್ಕಳೇ. ಗುಡ್ ಆಫ್ಟರ್ನೂನ್ ಸರ್. ಗುಡ್ ಆಫ್ಟರ್ನೂನ್ ಸರ್. ಹೇಗಿದ್ದೀರಾ ಮಕ್ಕಳೇ? ಚೆನ್ನಾಗಿದ್ದೀರಿ ಸರ್. ಮಕ್ಕಳೇ, ನಿನ್ನೆ ನಿಮಗೆ ಮಧು ಮ್ಯಾಮ್ ಕ್ಲಾಸ್ ತಗೊಂಡಿದ್ರು ಸುತ್ತಳತೆನ, ಇವತ್ತು ನಾನು ಅವ್ರ ಕ್ಲಾಸ್ ಅನ್ನ ಕಂಟಿನ್ಯೂ ಮಾಡ್ತೀನಿ ಮಕ್ಕಳೇ. ಮಧು ಮ್ಯಾಮ್ ಒಂದು ಹೋಮ್ವರ್ಕ್ ಕೊಟ್ಟಿದ್ರು, ಮಾಡ್ಕೊಂಡ್ರೆ ಮಕ್ಕಳೇ? ಎಸ್ ಸರ್. ಸುತ್ತಳತೆ ಎಲ್ಲ ಅಳ್ಕೊ ಬಂದ್ರ? ಹಾ ಸರ್, ಅಳ್ಕೊಂಡ್ ಬಂದಿದ್ದೀವಿ ಸರ್. ಹಾ ಮಕ್ಕಳೇ, ಮಧು ಮ್ಯಾಮ್ ನಿಮ್ಗೆ ಅವಳಿ ಮಕ್ಕಳ ಕತೆ ಹೇಳಿದ್ರಲ್ವಾ, ಅಲ್ಲಿ ಅರ್ಧಕ್ಕೆ ನಿಲ್ಲಿಸಿದ್ರು, ನಾನಿವತ್ತು ಆ ಕಥೆಯನ್ನ ಮುಂದುವರ್ಸ್ಕೊಂತೀನಿ. ಇವತ್ತು ನಾನು ನಿಮ್ಗೆ ವಿಕ್ರಮನ ಕತೆ ಮಧು ಮ್ಯಾಮ್ ಹೇಳಿದ್ರು, ನಾನು ನಿಮ್ಗೆ ವೇದನ ಕತೆ ಹೇಳ್ತೀನಿ. ವೇದ ವಿಕ್ರಮನ ಆಗಿಲ್ಲ, ಅವನು ತುಂಬ ಜಾಣ ಹುಡುಗ, ಅವನು ಯಾವಾಗಲೂ ಸಹ ಪೇಂಟಿಂಗ್ ಮಾಡೋದ್ರಲ್ಲಿ ತುಂಬ ಆಸಕ್ತಿ. ಅವನು ಕಲರ್ ಕಾಂಬಿನೇಷನ್ ಮಾಡೋದು ಮತ್ತು ಒಳ್ಳೆ ಅದ್ಭುತವಾದಂತಹ ಪೇಂಟಿಂಗನ್ನು ಮಾಡ್ತಾ ಇರ್ತಾನೆ. ಈ ರೀತಿ ಮಾಡಬೇಕಾದಾಗ ಅವರಪ್ಪ ಒಂದು ಮನೆಯನ್ನು ಕಟ್ಟಿಸಿರ್ತಾರೆ, ಅದು ಒಂದು ಮುಕ್ತಾಯದ ಹಂತಕ್ಕೆ ಬಂದಿರುತ್ತೆ. ಅವನು ವೇದ ಅವರಪ್ಪನ ಹತ್ರ ಹೋಗಿ, ಅಪ್ಪ ನಾನು ಈ ಮನೆಗೆ ಒಂದು ಕಲರ್ ಕಾಂಬಿನೇಷನ್ ಮಾಡ್ಕೊಡ್ತೀನಪ್ಪ ಅಂತ ಕೇಳ್ತಾನೆ. ಅದಕ್ಕೆ ಅವರಪ್ಪನಿಗೆ ತುಂಬ ಖುಷಿಯಾಗುತ್ತೆ. ಹೌದು ಮಗನೇ, ಆಯಿತು ಮಾಡಿಕೊಡು ಅಂತ ಅಂದಾಗ ಅವನು ಅವನಿರ್ತಕ್ಕಂಥ ಪೇಂಟಿಂಗನ್ನು ಬಳಸಿ ಒಂದು ಕ್ಯಾನ್ವಾಸ್ ಬೋರ್ಡಲ್ಲಿ ಆ ಮನೆಯ ಚಿತ್ರವನ್ನು ಬಿಡಿಸ್ತಾನೆ. ಮನೆಯ ಚಿತ್ರ ಬಿಡಿಸಿ ಅದಕ್ಕೆ ಒಂದು ಅದ್ಭುತವಾದಂತಹ ಕಲರ್ ಪೇಂಟಿಂಗನ್ನು ಮಾಡಿ ತಂದು ಅವರಪ್ಪನಿಗೆ ತೋರಿಸ್ತಾನೆ. ಅವ್ರ ತಂದೆಯೂ ಸಹ ಅದನ್ನು ನೋಡಿ ತುಂಬ ಖುಷಿ ಪಡ್ತಾರೆ. ಆವಾಗ ಇದೇ ಥರ ಮಾಡ್ಸೋಣ ಅಂತ ಹೇಳಿ ಅದೇ ಥರ ಪೇಂಟನ್ನು ತರಿಸಿ ಅವರ ಮನೆಗೆ ಅದೇ ಥರ ಪೇಂಟನ್ನು ಮಾಡಿಸ್ತಾನೆ. ಚೆನ್ನಾಗಿದೆ ಮಕ್ಕಳೇ ಪೇಂಟಿಂಗು? ಹಾ ಸರ್. ಹಾ, ಈಗ ಅವನು ಮಾಡಿರ್ತಕ್ಕಂಥ ಕೆಲವು ಪೇಂಟಿಂಗನ್ನು ತೋರಿಸ್ತೀನಿ ಮಕ್ಕಳೇ. ಅವನು ಇಷ್ಟೇ ಅಲ್ಲದೆ ಕ್ಯಾನ್ವಾಸ್ ಬೋರ್ಡಲ್ಲಿ ತುಂಬ ಅದ್ಭುತವಾದಂತಹ ಪೇಂಟಿಂಗನ್ನು ಮಾಡ್ತಾ ಇದ್ದಾನೆ. ಅಲ್ಲಿ ಅವನಿಗೆ ಕಲರ್ ಕಾಂಬಿನೇಷನ್ನ ಒಂದು ಎಫೆಕ್ಟಿವ್ ಆಗಿ ಚೆನ್ನಾಗಿ ಕಾಣ್ತಕ್ಕಂಥ ಒಂದು ಕಲರ್ ಕಾಂಬಿನೇಷನ್ ಮಾಡ್ತಾ ಇರ್ತಾನೆ. ಅವನು ಮಾಡಿರ್ತಕ್ಕಂಥ ಕೆಲವು ಪೇಂಟಿಂಗನ್ನು ತೋರಿಸ್ತೀನಿ ಮಕ್ಕಳೇ, ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ, ಸೂಕ್ಷ್ಮವಾಗಿ ಗಮನಿಸಿ. ಹಾ ನೋಡಿ, ಕಾಣ್ತಾ ಇದೆ ಮಕ್ಕಳೇ? ಎಸ್ ಸರ್. ಹಾ ನೋಡಿ, ಇದರಲ್ಲಿ ನಿಮಗೆ ಏನನ್ನ ಒಂದು ಗಮನಿಸ್ತೀರಾ ಈ ಒಂದು ಚಿತ್ರಗಳಲ್ಲಿ? ಸರ್, ಇದರಲ್ಲಿ ಎಲ್ಲಾ ಚಿತ್ರಗಳು ತುಂಬಾ ಚೆನ್ನಾಗಿ ಬಿಡಿಸಿದಾನೆ ಸರ್ ವೇದ. ಯಾವ್ದು ಇಷ್ಟ ಆಯ್ತು ಪಿಂಕಿ ನಿಂಗೆ? ಸರ್, ನನ್ಗೆ ಇದ್ರಲ್ಲಿ ಮೂರನೇ ಚಿತ್ರ ಇದೆಯಲ್ಲ ಸರ್, ತುಂಬಾ ಕಲರ್ಫುಲ್ ಆಗಿದೆ ಸರ್, ಅದು ಇಷ್ಟ ಆಯ್ತು ಸರ್. ವೆರಿ ಗುಡ್ ಪಿಂಕಿ. ರಾಜು, ನಿಮ್ಗೆ ಯಾವ್ದು ಇಷ್ಟ ಆಯ್ತು? ನನಗ್ ಕೂಡ ಈ ಮೂರನೇ ಪೇಂಟಿಂಗ್ ಏನಾಯ್ತಲ್ಲ ಸರ್, ಸಿಂಹದ ಪೇಂಟಿಂಗ್, ಅದೇ ಚೆನ್ನಾಗ್ ಅನ್ಸಿದೆ ಸರ್. ಹಾ ವೆರಿ ಗುಡ್ ರಾಜು. ಆದ್ರೆ ನಾವೇನ್ ಮಾಡ್ತೀವಿ, ಈ ಒಂದು ಅವನು ಬಣ್ಣ ಬೆಳೆದಿದ್ದಾನಲ್ಲ, ಅದರ ಆಕಾರ ಮತ್ತೆ ಅವನ್ ಆವರಿಸ್ತಕ್ಕಂತ ಪೇಂಟ್ ಮಾಡಿದನಲ್ಲ ಅದರ ಭಾಗ ಎಲ್ಲ ಸೇರಿ ನಾವು ಅದನ್ನ ಗಣಿತದ ಪರಿಕಲ್ಪನೆ ಸಹ ಇದರಲ್ಲಿ ಕಲಿಬೋದು ಮಕ್ಕಳೇ. ಸರ್, ಈ ಪೇಂಟಿಂಗ್ ಮೂಲಕನೂ ನಾವು ಗಣಿತದ ಪರಿಕಲ್ಪನೆ ಕಲಿಬೋದಾ ಸರ್? ಹೌದು ಪಿಂಕಿ, ನಾನು ಯಾವ ರೀತಿ ಕಲಿಯೋದು ಅಂತ ಹೇಳ್ಕೊಡ್ತೀನಿ. ಈಗ ಮಧು ಮ್ಯಾಮ್ ನಿಮಗೆ ಜಿಯೋ ಬೋರ್ಡ್ ತೋರಿಸಿದ್ರಲ್ವಾ, ನಾನು ಅದೇ ತರ ಒಂದು ಚುಕ್ಕಿ ಹಾಳೆ ತೋರಿಸ್ತೀನಿ. ನೋಡಿ, ಇಲ್ಲಿ ಬರ್ತಾ ಇದೆಯಾ ಚುಕ್ಕಿ ಹಾಳೆ, ಕಾಣ್ತಾ ಇದೆಯಾ? ಹಾ ಸರ್. ಹಾ ಪಿಂಕಿ, ಈ ಒಂದು ಚಿತ್ರದಲ್ಲಿ ಯಾವ ಆಕೃತಿ ಕಾಣ್ತಾ ಇದೆ ನಿನಗೆ? ಸರ್, ಇದ್ರಲ್ಲಿರೋದು ಆಯತಾಕಾರ ಸರ್. ವೆರಿ ಗುಡ್. ಈ ಒಂದು ಆಯತಾಕಾರದ ಸುತ್ತಳತೆ ನೀವು ಅವಲೇ ಕಂಡುಹಿಡಿದ್ರಲ್ವಾ, ಈಗ ಆ ಸುತ್ತಳತೆ ಹೇಳ್ತೀಯಾ ಪಿಂಕಿ? ಹಾ ಸರ್, ಇದ್ರಲ್ಲಿರೋದು ಎಣಿಸ್ತಾ ಇದ್ದೀನಿ ಸರ್, ಇದು 14 ಸೆಂಟಿಮೀಟರ್ ಸರ್.
ವೆರಿ ಗುಡ್, 14 ಸೆಂಟಿಮೀಟರ್ ಬರುತ್ತೆ. ಈಗ ನಾನೇನ್ ಮಾಡ್ತೀನಿ, ಅಲ್ಲಿ 4 ಚುಕ್ಕಿಗಳಿದಾವಲ್ಲ, 4 ಚುಕ್ಕಿಗಳಿಗೆ ಒಂದು ಬಾಕ್ಸ್ ಅಂತ ಲೆಕ್ಕ ತಗೊಂಡು ಒಟ್ಟು ಎಷ್ಟು ಬಾಕ್ಸ್ ಇದಾವೆ ಅಂತ ಎಣಿಸಿ ಹೇಳ್ತೀಯ ಪಿಂಕಿ? ಹಾ ಸರ್, ಎಣಿಸ್ತಾ ಇದ್ದೀನಿ ಸರ್. ಮೊದಲನೇ ಸಾಲಿನಲ್ಲಿ 3 ಬಾಕ್ಸ್ ಇದೆ ಸರ್, ಹಾಗೆ ನನ್ಗೆ ಇಲ್ಲಿ 4 ಸಾಲ್ ಸಿಕ್ಕಿದೆ ಸರ್. ಹಾಗಿದ್ರೆ ಇಲ್ಲಿ 12 ಸ್ಮಾಲ್ ಬಾಕ್ಸ್ಗಳಿದೆ ಸರ್. ಆ ವೆರಿ ಗುಡ್ ಪಿಂಕಿ, ಅಂದ್ರೆ ನಾವಿಲ್ಲಿ 12 ಬಾಕ್ಸ್ಗಳು ಆ ಒಂದು ಕಲರ್ ಅನ್ನ ಆವರಿಸಿಕೊಂಡಿದ್ದೇವೆ ಅಂತ ಹೇಳ್ಬೋದು. ಅದನ್ನ ನಾವು ಒಂದು ಬಾಕ್ಸ್ 12 ಚದುರ್ಮಾನಗಳು ಅಷ್ಟು ಜಾಗವನ್ನ ಆಕ್ರಮಿಸಿದೆ. ಈಗ ಮತ್ತೊಂದು ಚಿತ್ರ ಬರ್ತಾ ಇದೆ ನೋಡಿ ರಾಜು, ಇದು ಯಾವ ಚಿತ್ರ? ಚೌಕ ಸರ್. ಆ ವೆರಿ ಗುಡ್ ರಾಜು, ಈ ಚೌಕಾಕಾರದ ಒಂದು ಬಾಕ್ಸ್ ಒಳಗೆ ಚಿಕ್ಕ ಚಿಕ್ಕ ಬಾಕ್ಸ್ ಇದಾವಲ್ಲ, ಅದೇ ತರ ಎಷ್ಟು ಬಾಕ್ಸ್ಗಳು ಆವರಿಸಿಕೊಂಡಿದೆ ಹೇಳ್ತೀಯ? ಹಾ ಸರ್, ಹೇಳ್ತೇನೆ ಸರ್. 9 ಬಾಕ್ಸ್ಗಳು ಇದಾವೆ ಸರ್. ವೆರಿ ಗುಡ್, ಅಲ್ಲಿ 9 ಬಾಕ್ಸ್ ಇದ್ರೆ 9 ಚದುರಮಾನದಷ್ಟು ಜಾಗವನ್ನ ಆ ಒಂದು ಆಕೃತಿ ಆವರಿಸಿಕೊಂಡಿದೆ. ಗೊತ್ತಾಯ್ತಾ ಮಕ್ಕಳೇ? ಹಾ ಸರ್. ಆ ಮುಂದಿನ ಚಿತ್ರ ನೋಡಿ ರಾಜು, ಈ ಒಂದು ಆಕೃತಿ ಯಾವ ಒಂದು ಆಕೃತಿ ಸರ್? ಇದು ಅನಿಯಮಿತ ಆಕೃತಿ ಸರ್. ವೆರಿ ಗುಡ್, ಇದ್ರ ಒಂದು ಸುತ್ತಳತೆ ಹೇಳ್ತೀಯಾ? ಸರ್, ಸುತ್ತಳತೆ ಬಂದು 14 ಸೆಂಟಿಮೀಟರ್ ಇದೆ ಸರ್. ಹಾ ವೆರಿ ಗುಡ್, ಈಗ ನಾವು ಅದನ್ನ ವಿಸ್ತೀರ್ಣವನ್ನ ಚಿಕ್ಕ ಚಿಕ್ಕ ಬಾಕ್ಸ್ಗಳಾಗಿ ಎಣಿಸ್ಬೇಕು. ಆ ಎಷ್ಟು ಎಷ್ಟು ಬಾಕ್ಸ್ ಇದಾವೆ ಅಂತ ಹೇಳ್ಬಿಟ್ಟು ಹೇಳ್ತೀಯಾ? ಇಲ್ಲಿ ಕೂಡ 9 ಬಾಕ್ಸ್ಗಳೇ ಇದಾವೆ ಸರ್. ವೆರಿ ಗುಡ್, ಆ ಚಿತ್ರ ಆವರಿಸಿರುವ ಭಾಗವನ್ನ ಒಟ್ಟು 9 ಚದುರಮಾನಗಳು ಅಂತ ಹೇಳ್ತೀವಿ. ಈಗ ಮತ್ತೊಂದು ಚಿತ್ರ ನೋಡ್ತಾವಣ ಪಿಂಕಿ, ಇದು ಯಾವ ಒಂದು ಆಕೃತಿ ಸರ್? ಇದು ತ್ರಿಭುಜಾಕೃತಿ ಸರ್. ವೆರಿ ಗುಡ್ ಪಿಂಕಿ, ಈ ತ್ರಿಭುಜಾಕೃತಿಯಲ್ಲಿ ಒಟ್ಟು ಎಷ್ಟು ಚೌಕಗಳಿವೆ ಅಂತ ಎಣಿಸಿರ್ತೀಯಾ? ಸರ್, ಎಣಿಸೋಕ್ ಪ್ರಯತ್ನ ಪಡ್ತಾ ಇದ್ದೀನಿ ಸರ್, ಆದ್ರೆ ಇಲ್ಲಿ ಕೆಲವೊಂದು ಅರ್ಧಕ್ಕಿಂತ ಜಾಸ್ತಿ ಇದೆ ಸರ್, ಹೇಗೆ ಕಂಡುಹಿಡಿಯೋದು ಸರ್? ಹಾ ವೆರಿ ಗುಡ್ ಪಂಕಿ, ಹೇಳ್ತೀನಿ ಅದು. ಈಗ ಅದನ್ನ ನಾವೇನ್ ಮಾಡ್ಬೇಕು, ಪೂರ್ತಿ ಒಂದು ಬಾಕ್ಸ್ ಅಲ್ಲಿ ಆ ಬಣ್ಣವನ್ನ ಆವರಿಸಿದ್ರೆ ಅದನ್ನ ನಾವು ಪೂರ್ಣ ಭಾಗದ 1 ಚದರ ಸೆಂಟಿಮೀಟರ್ ಅಂತ ತಗಬೇಕು. ಅಕಸ್ಮಾತ್ ಅರ್ಧಕ್ಕಿಂತ ಕಡಿಮೆ ಆವರಿಸಿದ್ರೆ ಅದನ್ನ ನಾವು ತೆಗೆದುಕೊಳ್ಬಾರ್ದು. ಅರ್ಧಕ್ಕಿಂತ ಹೆಚ್ಚಿದ್ರೆ ಅದನ್ನ ಪೂರ್ತಿಯಾಗಿ ತೆಗೆದುಕೊಳ್ಬೇಕು. ಅದು ಪೂರ್ತಿ ಒಂದು ಒಂದು ನಿರ್ದಿಷ್ಟ ಭಾಗ ಅರ್ಧ ಮಾತ್ರ ಇದ್ರೆ ಅದನ್ನ ಅರ್ಧ ಒಂದು ಬಾಕ್ಸ್ ಆಗಿ ಪರಿಗಣಿಸ್ಬೇಕು. ಈ ಒಂದು ಅರ್ಧ ಅಳತೆಯನ್ನ ಇಟ್ಕೊಂಡು ಒಟ್ಟು ಎಷ್ಟು ಬಾಕ್ಸ್ ಇದೆ ಅಂತ ಹೇಳ್ತೀಯ ಪಿಕ್ಕಿ? ಹಾ ಸರ್, ಎಣಿಸ್ತಾ ಇದ್ದೀನಿ ಸರ್. ಸರ್, ನನ್ಗಿಲ್ಲಿ 14 ಪೂರ್ಣ ಚೌಕಗಳು ಮತ್ತೆ ಒಂದು ಅರ್ಧ ಚೌಕ ಸಿಕ್ಕಿದೆ ಸರ್. ಹಾಗಿದ್ರೆ ಇದು 14.5 ಚದುರಮಾನಗಳ ಸರ್. ವೆರಿ ಗುಡ್ ಪಿಂಕಿ, ಸರಿಯಾಗಿ ಅಳತೆ ಮಾಡಿದೀಯಾ, 14.5 ಚದುರಮಾನಗಳು. ಈಗ ನೀವಿಷ್ಟು ಇದುವರೆಗೂ 4 ಒಂದು ಆಕೃತಿಯನ್ನ ನೋಡ್ತಾ ಬಂದ್ವಲ್ವಾ, ಆ ಬಣ್ಣಗಳು ಆವರಿಸಿರುವ ಜಾಗವನ್ನ ಏನ್ ಮಾಡ್ತೀವಿ ನಾವು, ಹೊರಗ ಆವರಿಸಿರುವ ಒಳ ಭಾಗವನ್ನ ನಾವು ವಿಸ್ತೀರ್ಣ ಅಂತ ಕರಿತೀವಿ. ನಾವು ಒಂದು ಆಕೃತಿಯ ಸುತ್ತಳತೆಗೆ ಆವರಿಸಿರುವ ಸ್ಥಳವನ್ನ ಆ ಆಕೃತಿಯ ವಿಸ್ತೀರ್ಣ ಅಂತ ಕರಿತೀವಿ. ಗೊತ್ತಾಯ್ತಾ ಮಕ್ಕಳೇ? ಹಾ ಸರ್. ಈಗ ಇದರ ಒಂದು ಮತ್ತೊಂದು ಇದರ ಉದಾಹರಣೆ ಮೂಲಕ ತೋರಿಸ್ತಾ ಹೋಗ್ತೀವಿ ನೋಡಿ. ಈಗ ಇಲ್ಲಿ ಒಂದು ಆಕೃತಿ ಕಾಣ್ತಾ ಇದೆಯಾ, ಯಾವ ಆಕೃತಿ ರಾಜು? ಸರ್, ಇದು ಒಂದು ಚೌಕ ಆಕೃತಿ ಕಾಣ್ತಾ ಇದೆ ಸರ್. ವೆರಿ ಗುಡ್, ಇಲ್ಲಿ ಚೌಕಾಕೃತಿಯಲ್ಲಿ ಎಲ್ಲಾ ಬಾಹುಗಳು 1 ಸೆಂಟಿಮೀಟರ್ ಉದ್ದವನ್ನ ಹೊಂದಿದವೆ. ಇದರ ಸುತ್ತಳತೆ ಹೇಳ್ತೀಯಾ ರಾಜು? ಸರ್, ಇಲ್ಲಿ ಎಲ್ಲ 1 ಸೆಂಟಿಮೀಟರ್ ಇದಾರೆ ಸರ್ ಬಾಹುಗಳು, ಅದಕ್ಕೆ 4 ಸೆಂಟಿಮೀಟರ್ ಸರ್. ವೆರಿ ಗುಡ್ ರಾಜು, ಇಲ್ಲಿ 4 ಸೆಂಟಿಮೀಟರ್ ಸುತ್ತಳತೆ ಇದೆ. ಇದಕ್ಕೆ ನಾವು ಬಣ್ಣವನ್ನ ಹಾಕಿದಾಗ ಅದು ಆವರಿಸಿರುವ ಭಾಗ ಎಷ್ಟು ನೋಡಿ, ಇಲ್ಲಿ 1 ಸೆಂಟಿಮೀಟರ್ ಉದ್ದ ಮತ್ತೆ 1 ಸೆಂಟಿಮೀಟರ್ ಅಗಲ ಅಂತ ಇದೆ. ನಾವು ಅವೆರಡನ್ನ ಗುಣಿಸಿದಾಗ 1 ಸ್ಕ್ವೇರ್ ಸೆಂಟಿಮೀಟರ್ ಆಗುತ್ತೆ, ಅಥವಾ 1 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಇದನ್ನ ನಾವು ಆ ಒಂದು ವಿಸ್ತೀರ್ಣದ ಮೂಲಮಾನ ಅಂತ ಕರಿತೀವಿ. ಅದು ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ದ ಏರಿಯಾ, ಎ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಗೊತ್ತಾಯ್ತಾ ಮಕ್ಕಳೇ? ಹಾ ಸರ್. ಹಾ, ಈಗ ನಿಮ್ಗೆ ಒಂದು ಉದಾಹರಣೆ ಮೂಲಕ ಯಾವ ರೀತಿ ಅದು ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ನೋಡಿ. ಈ ಒಂದು ಆಯತ ಕಾಣ್ತಾ ಇದೆ ನಿಮ್ಗೆ? ಹಾ, ಇಲ್ಲಿ 5 ಸೆಂಟಿಮೀಟರ್ ಉದ್ದ ಇದೆಯಲ್ಲ, 5 ಸೆಂಟಿಮೀಟರ್ ನಾನೇನ್ ಮಾಡ್ತೀನಿ, 4 ಗೆರೆಗಳನ್ನ ಎಳೆಯೋ ಮೂಲಕ 5 ಭಾಗ ಮಾಡ್ತೀನಿ. 5 ಕಂಬ ಸಾಲುಗಳನ್ನ ಇದಾವೆ. 1 ಕಂಬ ಸಾಲಿಂದ ಮತ್ತೊಂದು ಕಂಬ ಸಾಲಿಗೆ
ಒಂದು ಸೆಂಟಿಮೀಟರ್ ಇರುತ್ತೆ. ಅಳತೆ ನಿಖರವಾಗಿ ಒಂದು ಕರೆಕ್ಟಾಗಿ ಒಂದು ಸೆಂಟಿಮೀಟರ್ ಇರುತ್ತೆ. ಈ ಕಡೆ ನಾವು ಅಡ್ಡವನ್ನ ನಾಲ್ಕು ಸೆಂಟಿಮೀಟರ್ ಇದೆಯಲ್ಲ, ಅದನ್ನ ನಾವು ಮೂರು ಗೆರೆಗಳನ್ನ ಎಳೆಯುವುದರ ಮೂಲಕ ನಾಲ್ಕು ಭಾಗವನ್ನ ಮಾಡ್ತೀವಿ. ಅವಾಗ ಒಂದು ಅಡ್ಡಗೆರೆಯಿಂದ ಮತ್ತೊಂದು ಅಡ್ಡಗೆರೆಗೆ ಒಂದು ಸೆಂಟಿಮೀಟರ್ ಅಳತೆ ಇರುತ್ತೆ. ಈ ರೀತಿ ಪ್ರತಿಯೊಂದು ಚಿಕ್ಕ ಚೌಕವು ಸಹ ಒಂದು ಸೆಂಟಿಮೀಟರ್ ಸ್ಕ್ವೇರ್ನಷ್ಟು ವಿಸ್ತೀರ್ಣವನ್ನ ಹೊಂದಿರುತ್ತೆ. ನೋಡಿ, ಈ ಇಪ್ಪತ್ತು ಚೌಕಗಳು ಇರೋದ್ರಿಂದ, ಒಂದು ಸೆಂಟಿಮೀಟರ್ ಇರೋದ್ರಿಂದ ಒಟ್ಟು ಎಷ್ಟು ವಿಸ್ತೀರ್ಣ ಆಗುತ್ತೆ ಅಂತ ಹೇಳ್ತೀರಾ ಸರ್? ಇದರಲ್ಲಿ ನನಗೆ ಇಪ್ಪತ್ತು ಚೌಕಗಳು ಕಾಣ್ತಾ ಇದೆ ಸರ್, ಹಾಗಾಗಿ ಇದು ಇಪ್ಪತ್ತು ಸೆಂಟಿಮೀಟರ್ ಸ್ಕ್ವೇರ್ ಅಲ್ವಾ ಸರ್? ಹಾ, ವೆರಿ ಗುಡ್ ಪಿಂಕಿ, ಇಪ್ಪತ್ತು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಇದರ ಒಂದು ಪೂರ್ತಿ ಆಕೃತಿಯ ನಾವು ವಿಸ್ತೀರ್ಣವನ್ನ ಇಪ್ಪತ್ತು ಸ್ಕ್ವೇರ್ ಸೆಂಟಿಮೀಟರ್ ಅಂತ ಹೇಳ್ತೀವಿ. ಅದನ್ನ ನಾವು ಒಂದು ಸೂತ್ರಕ್ಕೆ ಅಳವಡಿಸ್ಕೊಂಡಾಗ ಐದು ಇಂಟು ನಾಲ್ಕು ಉದ್ದ ಇಂಟು ಅಗಲ ಸ್ಕ್ವೇರ್ ಸೆಂಟಿಮೀಟರ್ ಅಂತ ಆಗುತ್ತೆ. ಇದನ್ನ ನಾವು ಸೂತ್ರದ ಮೂಲಕ ಸೂತ್ರಕ್ಕೆ ಅಳವಡಿಸಿದಾಗ ಯಾವ ರೀತಿ ಬರುತ್ತೆ ಅಂತ ಹೇಳ್ತೀವಿ. ನೋಡಿ, ಈಗ ಒಂದು ಆಯತದ ವಿಸ್ತೀರ್ಣವನ್ನ ನಾವೇನ್ ಮಾಡ್ತೀವಿ, ಒಂದು ಆಯತವನ್ನು ತೆಗೆದುಕೊಂಡಾಗ ಅದರ ಉದ್ದ ಬಾಹುವನ್ನ ಆಗಲೇ ತಿಳ್ಕೊಂಡಿದೀವಿ, ಎಲ್ ಅಂತ ತಿಳ್ಕೊಂಡಿದೀವಿ, ಅಗಲವನ್ನ ಬಿ ಅಂತ ತಿಳ್ಕೊಂಡಿದೀವಿ. ಆಯತದ ವಿಸ್ತೀರ್ಣದ ಸೂತ್ರ ಎಲ್ ಇಂಟು ಬಿ ಚದುರಮಾನಗಳು. ಚದುರಮಾನ ಮೀಟರ್ ಇದ್ರೆ ಸ್ಕ್ವೇರ್ ಮೀಟರ್ ಆಗುತ್ತೆ, ಸೆಂಟಿಮೀಟರ್ ಇದ್ರೆ ಸ್ಕ್ವೇರ್ ಸೆಂಟಿಮೀಟರ್ ಆಗುತ್ತೆ. ಅದೇ ತರ ನಾವು ಚೌಕದ ವಿಸ್ತೀರ್ಣವನ್ನ ನೋಡ್ತಾ ಹೋದ್ರೆ ಅಲ್ಲಿ ಎಲ್ಲಾ ಬಾಹುಗಳು ಸಮ ಇದಾವೆ. ನಾವೇನ್ ಮಾಡ್ತೀವಿ, ಉದ್ದ ಇಂಟು ಅಗಲಕ್ಕೆ ಎಸ್ ಇಂಟು ಎಸ್ ಎಸ್ ಸ್ಕ್ವೇರ್ ಚದುರಮಾನಗಳು ಅಂತ ಆಗುತ್ತೆ. ಇದು ಚೌಕದ ವಿಸ್ತೀರ್ಣದ ಸೂತ್ರ ಆಯ್ತು ಮಕ್ಕಳೇ. ಅರ್ಥ ಆಯ್ತಾ ಮಕ್ಕಳೇ? ಈಗ ನಿಮ್ಗೆ ಒಂದು ಲೆಕ್ಕ ಕೊಡ್ತೀನಿ, ಅದನ್ನ ನೀವು ಬಿಡಿಸಿ ಹೇಳ್ಬೇಕು ನನಗೆ. ಆಯ್ತು ಸರ್. ಸ್ನೇಹಿತರೆ, ನಿಮ್ಗೆ ಒಂದು ಸ್ಕ್ರೀನ್ ಮೇಲೆ ಒಂದು ಪ್ರಶ್ನೆ ಬಂದಿದೆ. ಆ ಪ್ರಶ್ನೆಗೆ ನೀವು ಸರಿಯಾದ ಉತ್ತರವನ್ನ ನಿಮ್ಮ ಆಯ್ಕೆ ಮಾಡಿ ಸಬ್ಮಿಟ್ ಕೊಡಿ. ವಿಕ್ರಮ್ ಮತ್ತು ವೇದನ ಕಥೆಯಲ್ಲಿರುವ ಪರಿಕಲ್ಪನೆ ಏನು? ಒಂದನೇ ಆಪ್ಷನ್ನು ವಿಕ್ರಮ ಸುತ್ತಳತೆ, ವೇದ ವಿಸ್ತೀರ್ಣ. ಎರಡನೇ ಆಪ್ಷನ್ನು ವೇದ ಸುತ್ತಳತೆ, ವಿಕ್ರಮ್ ವಿಸ್ತೀರ್ಣ. ಮಕ್ಕಳೇ, ನೀವು ಸಹ ಈ ಒಂದು ಇದಕ್ಕೆ ಟ್ರೈ ಮಾಡಿ. ಹಾ ಸರ್. ಸ್ನೇಹಿತರು ಸಹ ಇದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ರಾಜು, ನೀನು ಮಾಡ್ತಾ ಇದೀಯಾ? ಹಾ ಸರ್, ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಸರ್. ಮಕ್ಕಳೇ, ಉತ್ತರ ಬಂತಾ? ಹಾ ಸರ್, ಬಂತು ಸರ್, ನಾನು ಆಲ್ರೆಡಿ ಸಬ್ಮಿಟ್ ಮಾಡಿದ್ದೀನಿ ಸರ್. ರಾಜು, ನೀನು ಸಬ್ಮಿಟ್ ಮಾಡ್ದೇನಪ್ಪ? ಹಾ ಸರ್, ನಾನು ಕೂಡ ಸಬ್ಮಿಟ್ ಮಾಡಿದ್ದೇನೆ ಸರ್. ಹಾ, ವೆರಿ ಗುಡ್ ಮಕ್ಕಳೇ. ಹಾಗಾದ್ರೆ ನೀವ್ ಯಾವ್ದು ಕೊಟ್ಟಿದ್ರೆ ಹೇಳ್ತೀಯಾ ಪಿಂಕಿ? ಸರ್, ನಾನು ವಿಕ್ರಮ ಸುತ್ತಳತೆ ಮತ್ತು ವೇದ ವಿಸ್ತೀರ್ಣ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಸರ್. ಯಾಕಂದ್ರೆ ಮಧು ಮ್ಯಾಮ್ ಹೇಳಿದ್ರು ವಿಕ್ರಮ ಯಾವಾಗ್ಲೂ ಅಂಚುಗಳಲ್ಲಿ ಬದಿಗಳಲ್ಲೇ ನಡೀತಾ ಇರ್ತಾನೆ ಅಂತ, ಅವಾಗ ಅವರು ಸುತ್ತಳತೆಯನ್ನ ಹೇಳ್ಕೊಟ್ಟಿದ್ರು ಸರ್. ಹಾಗೆ ನೀವು ವೇದ ಪೇಂಟಿಂಗ್ ಮಾಡ್ತಾನೆ, ಅದ್ರ ಪೇಂಟಿಂಗ್ ಮಾಡುವಾಗ ಸಂಪೂರ್ಣವಾದ ಹಾಳೆಯಲ್ಲಿ ಚಿತ್ರ ಬಿಡಿಸ್ತಾನೆ ಅಂತ ವಿಸ್ತೀರ್ಣದ ಪರಿಕಲ್ಪನೆ ಹೇಳ್ಕೊಟ್ಟಿದ್ರಿ ಸರ್. ವೆರಿ ಗುಡ್ ಪಂಕಿ, ಸರಿಯಾದ ಉತ್ತರ ಮಾಡಿದ್ಯಾ. ರಾಜು, ನಿಂದ ಯಾವ್ದಪ್ಪ ಉತ್ತರ? ಸರ್, ನಾನ್ ಕೂಡ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ದೇನೆ ಸರ್. ವಿಕ್ರಮನ ಕತೆ ಸುತ್ತಳತ ಬಗ್ಗೆ ಹೇಳಿತ್ತು, ಮತ್ತೆ ವೇದನ ಕತೆ ಮೂಲಕ ನಾವು ವಿಸ್ತೀರ್ಣ ಬಗ್ಗೆ ಕಲ್ತಿದ್ದೇವೆ ಸರ್. ಹಾಗಾದ್ರೆ ಸರಿ ಉತ್ತರ ಯಾವ್ದಂತ ನೋಡೋಣ. ನೀವಿಬ್ರು ಸಹ ಸರಿಯಾದ ಉತ್ತರವನ್ನೇ ನೀಡಿದಿರಾ, ಹಾಗೂ ನಮ್ಮ ಸ್ನೇಹಿತರು ಸಹ ಸರಿಯಾದ ಉತ್ತರವನ್ನೇ ನೀಡಿದ್ದಾರೆ. ಒಂದನೇ ಆಪ್ಷನ್ನೇ ಸರಿಯಾದ ಉತ್ತರ ಆಗಿದೆ. ಮಕ್ಕಳೇ, ಈಗ ನಿಮ್ಗೆ ದೈನಂದಿನ ಜೀವನದಲ್ಲಿ ವಿಸ್ತೀರ್ಣವನ್ನ ನಾವು ಎಲ್ಲೆಲ್ಲಿ ನೋಡ್ತೀವಿ, ಎಲ್ಲೆಲ್ಲಿ ಗಮನಿಸ್ತೀವಿ ಅಂತ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಮ್ಮ ಭಾರತದ ನಕ್ಷೆಯನ್ನ ತೆಗೆದುಕೊಂಡ್ರೆ ಅದರಲ್ಲಿ ಮರುಭೂಮಿ ಎಷ್ಟು ಪ್ರದೇಶ ಇದೆ, ಮತ್ತೆ ಕಾಡುಗಳು ಬೆಳೀತಕ್ಕಂಥ ಪ್ರದೇಶ ಎಷ್ಟು, ಮತ್ತೆ ಬೆಳೆಗಳು ಯಾವ್ಯಾವ ಬೆಳೆ ಎಷ್ಟೆಷ್ಟು ಎಕರೆಗಳಲ್ಲಿ ಬೆಳೀತಾರೆ ಅನ್ನೋದನ್ನು ಸಹ ಅದರಲ್ಲಿ ನೋಡ್ತಾ ಹೋಗ್ಬೋದು. ಅದೇ ಥರ ನಮ್ಮ ರೈತರು ಬೆಳೀತಕ್ಕಂಥ ಹೊಲಗದ್ದೆಗಳು ಯಾವ್ಯಾವ ಬೆಳೆ ಎಷ್ಟೆಷ್ಟು ಎಕರೆಗಳಲ್ಲಿ ಎಷ್ಟು ಹೆಕ್ಟೇರ್ಗಳಲ್ಲಿ ಬೆಳೆದಿದ್ದಾರೆ ಅನ್ನೋದು ವಿಸ್ತೀರ್ಣದ ಒಂದು ಪರಿಕಲ್ಪನೆ ಮೂಲಕ ನೋಡ್ತಾ ಹೋಗ್ಬೋದು ಮಕ್ಕಳೇ. ಅದೇ ಥರ ನಮ್ಮ ಮನೆಯನ್ನ ಕಟ್ತಕ್ಕಂಥ ನಮ್ಮ ಸೈಟಿನ ಅಳತೆ 30-40 ಇರ್ಬೋದು ಅಥವಾ 30-50 ಇರ್ಬೋದು. ಆ ಒಂದು ಅದರಲ್ಲಿ ನಮ್ಮ ಬೆಡ್ರೂಮ್ ಎಷ್ಟಿರಬೇಕು ಅಥವಾ ನಮ್ಮ ಕಿಚನ್ ಎಷ್ಟಿರಬೇಕು, ಬಾಲ್ಕನಿ ಎಷ್ಟಿರಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀವಿ, ಅದರ ವಿಸ್ತೀರ್ಣದ ಮೂಲಕ ಅದನ್ನ ನಾವು ನೋಡ್ತಾ ಹೋಗ್ತೀವಿ ಮಕ್ಕಳೇ. ಅದಲ್ಲದೆ ನಮ್ಮ ಮನೆಗೆ ನಾವು ಹಾಲಿಗೆ ಬಳಸ್ತಕ್ಕಂಥ ಕಾರ್ಪೆಟ್ ಹಾಕಿಸ್ತೀವಲ್ಲ, ನೆಲ ಹಾಕಿಸ್ತೀವಲ್ಲ, ಅದಕ್ಕೂ ಸಹ ಎಷ್ಟು ಅಳತೆಯ ಕಾರ್ಪೆಟ್ ನಮ್ಮ ಮನೆಗೆ ಬೇಕಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ನಾವು ಅಳತೆಯನ್ನ ವಿಸ್ತೀರ್ಣವನ್ನ ಕಂಡುಹಿಡಿದು ಅದಕ್ಕೆ ಎಷ್ಟು ರೇಟ್ ಆಗುತ್ತೆ, ಒಂದು ಚದರ
ಕಾರ್ಪೆಟ್ ಗೆ ಎಷ್ಟು ಆಗುತ್ತೆ ಅನ್ನೋದು ಅದರಲ್ಲಿ ನೋಡ್ತಾ ಹೋಗಿ ಮಕ್ಕಳೇ. ಅರ್ಥ ಆಯ್ತಾ ಮಕ್ಕಳೇ? ಈಗ ನಿಮ್ಗೆ ಚಟುವಟಿಕೆ ಸಮಯ. ಸ್ನೇಹಿತರೆ, ನೀವು ಸಹ ಈ ಒಂದು ಚಟುವಟಿಕೆಯನ್ನ ಮಾಡ್ಬೋದು. ಬೆಂಕಿ ಕಡ್ಡಿಗಳನ್ನ ಅಥವಾ ಇಯರ್ಬಡ್ಸ್ಗಳನ್ನ ಅಥವಾ ಒಂದೇ ಅಳತೆಯ ಪರಕೆ ಕಡ್ಡಿಗಳನ್ನ ಬಳಸಿ ನಾವು ಚಟುವಟಿಕೆಯನ್ನ ಮಾಡ್ತಾ ಹೋಗ್ಬೋದು. ಈಗ ನಮ್ಮ ಮಕ್ಕಳು ಸಹ ಒಂದು ಚಟುವಟಿಕೆಯನ್ನ ಮಾಡ್ತಾರೆ, ನೀವು ಸಹ ಗಮನಿಸಿ. ರಾಜು ಮತ್ತು ಪಿಂಕಿ ಇಬ್ರು ಸಹ ಬೆಂಕಿ ಕಡ್ಡಿಗಳನ್ನ ತೀರ್ಕೊಂಡಿದ್ದೀರಾ? ಈಗ ನಾನು 12 ಬೆಂಕಿ ಕಡ್ಡಿಗಳನ್ನ ನೀವು ಇಬ್ರು ಸಹ ಸಮನಾಗಿ ತೆಗೆದುಕೊಳ್ಬೇಕು. 12 ಬೆಂಕಿಗಳನ್ನ ತೆಗೊಳ್ಳಿ. ಆಯ್ತು ಸರ್. ಈಗ ನಿಮಗೆ ಇಷ್ಟವಾದಂತಹ ಒಂದು ಆಕೃತಿಯನ್ನ ಆವೃತ ಆಕೃತಿಯನ್ನ ಮಾಡಬೇಕು, ಜೋಡಿಸ್ಬೇಕು. ಜೋಡಿಸ್ತೀರಾ ಮಕ್ಕಳೇ? ಎಸ್ ಸರ್. ವೆರಿ ಗುಡ್, ಚೆನ್ನಾಗಿ ಜೋಡಿಸ್ತಾ ಇದ್ದೀರಾ. ಪಿಂಕಿ, ನೀನ್ ಜೋಡಿಸಿರ್ತಕ್ಕಂತ ಆಕೃತಿಯ ಹೆಸರೇನು? ಸರ್, ನಾನು ಚೌಕಾಕೃತಿ ಮಾಡಿದ್ದೀನಿ ಸರ್. ವೆರಿ ಗುಡ್ ಪಿಂಕಿ. ಹಾಗಾದ್ರೆ ನೀನು ಚೌಕಾಕೃತಿಯ ಒಂದು ವಿಸ್ತೀರ್ಣ ಸುತ್ತಳತೆ ಹೇಳ್ತೀಯ ಫಸ್ಟ್? ಸರ್, ನಾನಿಲ್ಲಿ 12 ಬೆಂಕಿ ಕಡ್ಡಿ ಬಳಸಿದ್ದೀನಲ್ಲ ಸರ್, ಹಾಗಾಗಿ ಇದರದ ಸುತ್ತಳತೆ 12 ಚದುರಮಾನಗಳು ಸರ್. ವೆರಿ ಗುಡ್. 12 ಚದುರಮಾನ ಬರಲ್ಲ, ಒಂದು ಸೆಂಟಿಮೀಟರ್. ಒಂದು ಬೆಂಕಿ ಕಡ್ಡಿ ಅಳತೆ 1 ಸೆಂಟಿಮೀಟರ್ ಆದ್ರೆ ಒಟ್ಟು ಸುತ್ತಳತೆ ಎಷ್ಟಾಗುತ್ತೆ ಅಂತ ಹೇಳ್ತೀಯಾ ಸರ್? ಅದು 12 ಮಾನಗಳು ಸರ್. 12 ಮಾನಗಳು, ನಾವು ಅದಕ್ಕೆ ಅಳತೆ ಕೊಟ್ಟಿದ್ದೀನಿ. ಒಂದು ಬೆಂಕಿ ಕಡ್ಡಿಗೆ 1 ಸೆಂಟಿಮೀಟರ್ ಅಂತ ಕೊಟ್ಟಿದ್ದೀನಿ, ಒಟ್ಟು ಎಷ್ಟಾಗುತ್ತಮ್ಮ? 12 ಸೆಂಟಿಮೀಟರ್ ಸರ್. ವೆರಿ ಗುಡ್ ಪಿಂಕಿ. ರಾಜು, ನಿಂದ ಸುತ್ತಳತೆ ಹೇಳ್ತೀಯಪ್ಪ. ಸರ್, ನಾನು ಕೂಡ 12 ಬೆಂಕಿ ಕಡ್ಡಿ ಯೂಸ್ ಮಾಡಿದ್ದೇನೆ ಸರ್, ಅದಕ್ಕೆಲ್ಲ ಇದು 12 ಸೆಂಟಿಮೀಟರ್ ಆಗುತ್ತೆ. ವೆರಿ ಗುಡ್ ರಾಜು, ಸರಿಯಾದ ಉತ್ತರ ಹೇಳಿದ್ಯಾ. ಪಿಂಕಿ, ಈಗ ನಿನ್ನ ಒಂದು ಆಕೃತಿಗೆ ವಿಸ್ತೀರ್ಣ ಹೇಳ್ತೀಯಮ್ಮ? ಹಾ ಸರ್, ನೀವು ಆಗ್ಲೇ ಹೇಳ್ಕೊಟ್ರಲ್ಲ ಸರ್ ವಿಸ್ತೀರ್ಣದ ಸೂತ್ರ, ಸೈಡ್ ಇಂಟು ಸೈಡ್ ಮಾಡ್ಬೇಕು ಅಂತ. ನಾನಿಲ್ಲಿ ಸೈಡ್ ಇಂಟು ಸೈಡ್ನ 3 × 3 ಸೆಂಟಿಮೀಟರ್ ಮಾಡಿದಾಗ 9 ಸೆಂಟಿಮೀಟರ್ ಸ್ಕ್ವೇರ್ ಬಂತು ಸರ್. ವೆರಿ ಗುಡ್ ಪಿಂಕಿ, ಸರಿಯಾದ ಒಂದು ಉತ್ತರನ ಕೊಟ್ಟಿದೀಯಾ. ರಾಜು, ನೀನು ಒಂದು ಎಷ್ಟು ಬರುತ್ತೆ ಅಂತ ಹೇಳ್ತೀಯ ವಿಸ್ತೀರ್ಣ? ಸರ್, ಇದು ಒಂದು ಅನಿಯಮಿತ ಆಕೃತಿ ಅಲ್ಲ ಸರ್, ಅದಕ್ಕೆಲ್ಲ ಯಾವ ಒಂದು ಸೂತ್ರ ನಾನು ಅಪ್ಲೈ ಮಾಡ್ಲಕ್ ಆಗ್ತಾ ಇಲ್ಲ ಸರ್. ಆದ್ರೆ ನಾನು ಸರ್ ಇಲ್ಲಿ ಇರ್ತಕ್ಕಂಥ ಬಾಕ್ಸ್ ಗಳಿಗೆ ಅನಿಸಿದೆ ಸರ್, ಸೊ ಎಲ್ಲಾ ಕೂಡಿಕೆ 5 ಬಾಕ್ಸ್ಗಳು ಇದಾವೆ ಸರ್, ಅದಕ್ಕೆಲ್ಲ 5 ಸೆಂಟಿಮೀಟರ್ ಸ್ಕ್ವೇರ್ ಸರ್. ವೆರಿ ಗುಡ್ ರಾಜು, ಇಲ್ಲಿ ಅನಿಯಮಿತ ಆಕೃತಿಗಳಿಗೆ ನಾವು ಯಾವುದೇ ಸೂತ್ರವನ್ನು ಅಳವಡಿಸೋದಕ್ಕೆ ಬರೋದಿಲ್ಲ. ಅದನ್ನ ನಾವು ಆಯ್ತ ಅಥವಾ ಚೌಕಗಳಾಗಿ ವಿಭಾಗಿಸಿ ಅದನ್ನ ನಾವು ವಿಸ್ತೀರ್ಣ ಮತ್ತು ಸುತ್ತಳತೆಯನ್ನ ಕಂಡಿಡ್ತೀವಿ ಮಕ್ಕಳೇ. ನೋಡಿ, ಈ ಒಂದು ಇಬ್ರು ಸಹ 12 ಬಿಕ್ಕಿ ಕಡ್ಡಿನ ತೆಗೆದುಕೊಂಡಿದ್ದರಿಂದ ಸುತ್ತಳತೆ 12 ಸೆಂಟಿಮೀಟರ್ ಬಂದಿದೆ. ಆದರೆ ವಿಸ್ತೀರ್ಣ ಬೇರೆ ಬೇರೆ ಆಕೃತಿಗೆ ಬೇರೆ ಬೇರೆ ವಿಸ್ತೀರ್ಣ ಬಂದಿದೆ ಮಕ್ಕಳೇ. ಅರ್ಥ ಆಯ್ತಾ ಮಕ್ಕಳೇ? ಎಸ್ ಸರ್. ಮಕ್ಕಳೇ, ಇದೇ ತರ ನಿಮ್ಗೆ ಒಂದು ಚಟುವಟಿಕೆಯನ್ನ ಕೊಡ್ತೀನಿ, ಅದನ್ನ ಮಾಡಿ ತೋರಿಸಿ. ಈಗ 12 ಸೆಂಟಿಮೀಟರ್ ಸುತ್ತಳತೆ ಇರಬೇಕು. ನೀವು ಅದರಲ್ಲಿ ಗರಿಷ್ಠ ವಿಸ್ತೀರ್ಣ ಬರತಕ್ಕಂತ ಒಂದು ಅಳತೆಯನ್ನ ನಮ್ಗೆ ಹೇಳ್ಬೇಕು. ಎಷ್ಟು ವಿಸ್ತೀರ್ಣ ಎಷ್ಟು ಬರುತ್ತೆ ಅಂತ. ಸುತ್ತಳತೆ 12 ಸೆಂಟಿಮೀಟರ್ ಬರಬೇಕು, ವಿಸ್ತೀರ್ಣ ಗರಿಷ್ಠವಾಗಿರ್ಬೇಕು. ನೀವು ಸ್ನೇಹಿತರೆ, ನೀವು ಸಹ ಈ ಒಂದು ಲೆಕ್ಕವನ್ನ ಪ್ರಯತ್ನ ಪಡ್ಬೋದು. ಈಗ ನಮ್ಮ ಮಕ್ಕಳು ಸಹ ಇದನ್ನ ಮಾಡ್ತಾ ಇದ್ದಾರೆ. ಪಿಂಕಿ. ಹಾ ಸರ್. ಸರ್, ನಾನಿಲ್ಲಿ ಉದ್ದ 5 ಸೆಂಟಿಮೀಟರ್ ಮತ್ತು ಅಗಲ 1 ಸೆಂಟಿಮೀಟರ್ ತಗೊಂಡೆ ಸರ್, ಅವಾಗ ನನಗೆ ಸುತ್ತಳತೆ 12 ಸೆಂಟಿಮೀಟರೇ ಬರ್ತಾ ಇದೆ ಸರ್, ಆದ್ರೆ ವಿಸ್ತೀರ್ಣ 5 ಸೆಂಟಿಮೀಟರ್ ಸ್ಕ್ವೇರ್ ಬರ್ತಾ ಇದೆ ಸರ್. ವೆರಿ ಗುಡ್ ಪಿಂಕಿ, ಚೆನ್ನಾಗಿ ಮಾಡಿದ್ಯಾ. ರಾಜು. ಹಾ ಸರ್, ನಾನು ಉದ್ದವನ್ನು 4 ಸೆಂಟಿಮೀಟರ್ ತಗೊಂತೀನಿ ಸರ್, ಅಗಲ 2 ಸೆಂಟಿಮೀಟರ್ ಸರ್, ಸುತ್ತಳತೆ ಏನು 12 ಸೆಂಟಿಮೀಟರ್ ಬರ್ತಾ ಇದ್ರೆ ಸರ್, ಅದ್ರ ವಿಸ್ತೀರ್ಣ ಪಿಂಕಿಗಿಂತ ಸ್ವಲ್ಪ ಜಾಸ್ತಿ ಬರ್ತಾ ಇದೆ ನಮಗೆ ಸರ್, 8 ಸೆಂಟಿಮೀಟರ್ ಸ್ಕ್ವೇರ್ ಬರ್ತಾ ಇದೆ ಸರ್. ವೆರಿ ಗುಡ್ ರಾಜು, ಚೆನ್ನಾಗಿ ಮಾಡಿದ್ಯಾ. ಪಿಂಕಿ. ಸರ್, ಈ ಸಲ ನನಗೆ ರಾಜುಗಿಂತ ಜಾಸ್ತಿ ವಿಸ್ತೀರ್ಣ ಬರ್ತಾ ಇದೆ ಸರ್. ಈ ಸಲ ನಾನು ಉದ್ದ 3 ಸೆಂಟಿಮೀಟರ್ ಮತ್ತೆ ಅಗಲನು 3 ಸೆಂಟಿಮೀಟರ್ ತಗೊಂಡೆ ಸರ್, ಅವಾಗ ಸುತ್ತಳತೆ ನನಗೆ 12 ಸೆಂಟಿಮೀಟರೇ ಇದೆ, ಆದ್ರೆ ವಿಸ್ತೀರ್ಣ 9 ಸೆಂಟಿಮೀಟರ್ ಸ್ಕ್ವೇರ್ ಬಂತು ಸರ್. ವೆರಿ ಗುಡ್ ಪಿಂಕಿ, ಚೆನ್ನಾಗಿ ಮಾಡಿದೀಯಾ. ನಡೀಲಿ ನಾವು ಇಲ್ಲಿ ಉದ್ದ 3 ಅಗಲ 3 ತಗೊಂಡಾಗ ಒಟ್ಟು 9 ಸೆಂಟಿಮೀಟರ್ ಸ್ಕ್ವೇರ್ ಅಷ್ಟು ಅತಿ ಗರಿಷ್ಠ ಒಂದು ವಿಸ್ತೀರ್ಣ ಬಂದಿದೆ ಸರ್. ಆದ್ರೆ ಇದು ಒಂದು ಚೌಕ ಆಗುತ್ತಲ್ಲ ಸರ್, ಹಾಗಾದ್ರೆ 3 ಸೆಂಟಿಮೀಟರ್ ತಗೊಂಡ್ರೆ? ವೆರಿ ಗುಡ್ ರಾಜು, ಒಳ್ಳೆ ಪ್ರಶ್ನೆ ಕೇಳಿದ್ಯಾ. ಇಲ್ಲಿ ಚೌಕವು ಸಹ ಒಂದು ಆಯತ ಆಗಿರುತ್ತೆ. ಯಾಕಪ್ಪ ಅಂದ್ರೆ
ಚೌಕದ ಒಂದು ಲಕ್ಷಣ ಸುತ್ತಳತೆ ಆಯತದ ಲಕ್ಷಣದಲ್ಲಿ ಇರುತ್ತೆ, ಯಾಕೆಂದ್ರೆ ಅದರ ಒಳಕೋನಗಳು 90 ಡಿಗ್ರಿನೇ ಇರ್ತವೆ. ಹಂಗಾಗಿ ಚೌಕವು ಒಂದು ಆಯತವೇ ಆಗಿರುತ್ತೆ, ಆದ್ರೆ ಆ ಎಲ್ಲ ಆಯತವು ಚೌಕ ಆಗಿರಲ್ಲ. ಗೊತ್ತಾಯ್ತಾ ಮಕ್ಕಳೇ? ಹಾ ಸರ್. ಮಕ್ಕಳೇ ಈಗ ನಿಮ್ ಸ್ನೇಹಿತರೆ ಈಗ ಒಂದು ಸಿಮ್ಯುಲೇಷನ್ ಅನ್ನ ತೋರಿಸ್ತೀನಿ. ಈ ಸಿಮ್ಯುಲೇಷನ್ ಅನ್ನ ಬಳಸ್ಕೊಂಡು ಮಕ್ಕಳು ಆಟವಾಡೋದ್ರ ಮೂಲಕ ಈ ಒಂದು ಪರಿಕಲ್ಪನೆಗಳನ್ನ ಸ್ಪಷ್ಟವಾಗಿ ಅವರೇ ಒಂದು ಆಟವಾಡೋದ್ರ ಮೂಲಕ ವಿಸ್ತೀರ್ಣವನ್ನ ಸುಲಭವಾಗಿ ಕಲಿತಾ ಹೋಗ್ಬೋದು. ಈ ಒಂದು ಲಿಂಕ್ ಅನ್ನ ನಾವು ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಆಪ್ಷನ್ ನ ಗೇಮ್ ಏರಿಯಾ ಬಿಲ್ಡರ್ ಗೇಮ್ ಅನ್ನ ಬರುತ್ತೆ. ಅದರಲ್ಲಿ 6 ಲೆವೆಲ್ ಗಳಿರ್ತವೆ. 6 ಲೆವೆಲ್ ಗಳಲ್ಲಿ ನಾವು ಯಾವ್ದಾದ್ರು ಒಂದು ಲೆವೆಲ್ ಅನ್ನ ಸೆಲೆಕ್ಷನ್ ಮಾಡಿದಾಗ ಅಲ್ಲಿ ವಿಸ್ತೀರ್ಣ ತೋರಿಸುತ್ತೆ, ನಿಮಗೆ ಗುರಿಯನ್ನ ತೋರಿಸ. ಯುವರ್ ಗೋಲ್ ಈಸ್ ಏರಿಯಾ 36 ಅಂತ ಇದೆ, 36 ಚದರ ಸೆಂಟಿಮೀಟರ್ ಬರಬೇಕು. ಕೆಳಗಡೆ ಬಾಕ್ಸ್ ಗಳನ್ನ ಕೊಟ್ಟಿದ್ದಾರೆ, ಅವುಗಳನ್ನ ಎಣಿಸ್ತಾ ಹೋಗೋಣ. 4, 8, 8, 4, 16, 16, 24, 24, 32, 32, 32, 36, 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
ಅದನ್ನ ಕ್ಲಿಕ್ ಮಾಡಿದಾಗ ಅಲ್ಲಿ ನಮ್ಗೆ ಹಾ ವೆರಿ ಗುಡ್ ನೋಡಿ ಅಲ್ಲಿ ರೈಟ್ ಆನ್ಸರ್ ನಿಮ್ಗೆ ಬರುತ್ತೆ. ಅಲ್ಲಿ ಮಕ್ಕಳಿಗೆ ಸ್ಕೋರ್ ಬರುತ್ತೆ, ಸ್ಕೋರ್ 2 ಅಂತ ಬರುತ್ತೆ. ಅವಾಗ ಮಕ್ಕಳು ಖುಷಿ ಪಟ್ಟು ನಾನು ಮಾಡಿರ್ತಕ್ಕಂತ ಲೆಕ್ಕ ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಇದನ್ನ ಮನೆಯಲ್ಲೇ ಮಕ್ಕಳು ಅಭ್ಯಾಸವನ್ನ ಮಾಡ್ತಾ ಹೋಗ್ಬೋದು. ಮತ್ತೆ ಅದರ ಕಾನ್ಸೆಪ್ಟ್ ಪರಿಕಲ್ಪನೆ ಸ್ಪಷ್ಟವಾಗಿ ಮಕ್ಕಳಿಗೆ ಅರ್ಥ ಆಗುತ್ತೆ. ಇದನ್ನೇ ನಾವು ಸರಿ ತಪ್ಪ ಉತ್ತರ ಆದ್ರೆ ಯಾವ ರೀತಿ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಈಗ ಇಲ್ಲಿ ಏರಿಯಾ 8 ಸ್ಕ್ವೇರ್ ಸೆಂಟಿಮೀಟರ್ ಇರುತ್ತೆ. ಇಲ್ಲಿ ಮಕ್ಕಳು ಜೋಡಿಸ್ತಾ ಹೋಗ್ತಾರೆ, 2 2 2 4 4 2 6 ಆರಕ್ಕೆ ನಾವು 6 1 7 ಆಗಿದೆ. 7 ನಾವು ಚೆಕ್ ಅಂತ ಕೊಟ್ಟಾಗ ಇಲ್ಲಿ ಇಲ್ಲಿ ಒಂದು ಸೌಂಡ್ ಬರುತ್ತೆ, ಟ್ರೈ ಅಗೇನ್ ಅಂತ ಬರುತ್ತೆ. ಅಂದ್ರೆ ಇಲ್ಲಿ ಮಕ್ಕಳು ಮಾಡಿರ್ತಕ್ಕಂಥದ್ದು ತಪ್ಪಾಗಿದೆ, ಮತ್ತೆ ಪುನಃ ಪ್ರಯತ್ನಿಸಿ. ಅವಾಗ ಏನ್ ಮಾಡ್ಬೋದು, ಅವ್ರನ್ನ ಪ್ರಯತ್ನ ಮಾಡಿ ಮತ್ತೆ ಒಂದನ್ನ ಸೇರಿಸಿ ಅವರು ಟ್ರೈ ಅಗೇನ್ ಅಂತ ಕೊಟ್ಟು ಚೆಕ್ ಅಂತ ಕೊಟ್ಟಾಗ ಅದು ರೈಟ್ ಆನ್ಸರ್ ಬರುತ್ತೆ. ಈ ರೀತಿ ಮಕ್ಕಳಿಗೆ ಈ ಒಂದು ವಿಸ್ತೀರ್ಣದ ಪರಿಕಲ್ಪನೆಯನ್ನ ಈ ಒಂದು ಆಟವಾಡೋದ್ರ ಮೂಲಕ ಸಿಮ್ಯುಲೇಷನ್ ಮೂಲಕ ಅವ್ರಿಗೆ ಸ್ಪಷ್ಟವಾಗಿ ಕಲಿಸ್ಬೋದು ಸ್ನೇಹಿತರೆ. ಇದನ್ನ ಮಕ್ಕಳೇ ತರಗತಿ ಕೊನೆಯಲ್ಲಿ ಬಳಸ್ಕೋಬಹುದು. ಈಗ ಮಕ್ಕಳೇ ಈ ಒಂದು ಬೆಂಕಿ ಕಡ್ಡಿಯನ್ನ ತೆಗೆದುಕೊಂಡಿದ್ರಲ್ವಾ, ಇದನ್ನ ನಾವು ಚಟುವಟಿಕೆಯನ್ನ ಮುಂದುವರ್ಸ್ಕೊಂತ ಹೋಗೋಣ. ನಾವು 3 ಬೆಂಕಿ ಕಡ್ಡಿಗಳಿಂದ ಒಂದು ಆವೃತ ಆಕೃತಿಯನ್ನ ಮಾಡಿದಾಗ ಅದು ತ್ರಿಭುಜ ಆಗುತ್ತೆ. ಅದೇ ತರ 4 ಬೆಂಕಿ ಕಡ್ಡಿಗಳಿಂದ ಚತುರ್ಭುಜ ಆಗುತ್ತೆ. 5 ಬೆಂಕಿ ಕಡ್ಡಿಗಳನ್ನ ಜೋಡಿಸಾಗ ಪಂಚಭುಜ ಆಗುತ್ತೆ. ಹೀಗೆ ಷಡ್ಭುಜ, ಅಷ್ಟಭುಜ, ಹೀಗೆ ರೀತಿ ಭುಜಗಳನ್ನ ಎಣಿಸಿ ಮಾಡ್ತಾ ಹೋಗ್ಬೋದು. ಆ ರೀತಿ ಅನೇಕ ಬೆಂಕಿ ಕಡ್ಡಿಗಳನ್ನ ಜೋಡಿಸಾಗ ಒಂದು ಆಕೃತಿ ಬರುತ್ತೆ, ಕೊನೆಯದಾಗಿ ಆಕೃತಿ ಬರುತ್ತೆ. ಪಿಂಕಿ, ನಿನಗೆ ಯಾವ ಆಕೃತಿ ಕಾಣ್ತಾ ಇದೆಯಮ್ಮ? ಸರ್, ಇದು ವೃತ್ತಾಕಾರವಾಗಿ ಕಾಣ್ತಾ ಇದೆ ಸರ್. ವೆರಿ ಗುಡ್. ಅದನ್ನ ನೋಡಿ, ವೃತ್ತಾಕಾರದಲ್ಲಿ ಅನೇಕ ಕಂಸಗಳಿಂದ ಮಾಡಿದೆ ಅಂತ ಗೊತ್ತಾಗುತ್ತೆ. ಅಲ್ಲೂ ಸಹ ಅನೇಕ ನಾವೇನ್ ಮಾಡ್ತೀವಿ, ಇಂಚುಗಳನ್ನ ನಾವು ಕಡ್ಡಿಗಳನ್ನ ಜೋಡಿಸಿದಾಗ ಸಹ ನಾವು ವೃತ್ತ ಮಾಡಬಹುದು ಅನ್ನೋದು ಈ ಒಂದು ಚಟುವಟಿಕೆ ಮೂಲಕ ಗೊತ್ತಾಗುತ್ತೆ. ಈಗ ಇದರ ವಿಸ್ತೀರ್ಣವನ್ನ ಯಾವ ರೀತಿ ಕಂಡುಹಿಡಿಬೇಕು ಅಂತ ಈ ಒಂದು ಚಟುವಟಿಕೆ ಮೂಲಕ ನಿಮ್ಗೆ ತೋರಿಸ್ತೀನಿ. ಮಕ್ಕಳೇ, ನಿಮ್ಮಲ್ಲಿ ಯಾವ್ದಾದ್ರು ವೃತ್ತಾಕಾರದ ವಸ್ತುಗಳು ಇದ್ರೆ ತಕ್ಕೊಳ್ಳಿ ಇಬ್ರು. ಹಾ ಸರ್, ತಗೊಂಡಿದ್ದೀವಿ ಸರ್. ಯಾವ್ ತಗೊಂಡಮ್ಮ ನೀನು? ಸರ್, ನಾನು ನನ್ನ ಹತ್ರ ಇರೋ ಬಳೆ ತಗೊಂಡಿದ್ದೀನಿ ಸರ್. ರಾಜು, ನೀನೇನ್ ತಗೊಂಡಪ್ಪ? ಸರ್, ನನ್ನ ಟೇಬಲ್ ಮ್ಯಾಗೆ ಟೇಬಲ್ ಕ್ಲಾಕ್ ಇದೆ ಸರ್, ನಾನು ಅದನ್ನೇ ತಗೊಂಡೆ ಸರ್. ರಾಜು, ಒಳ್ಳೇದೇ ತಗೊಂಡಿದೀಯಾ. ಈಗ ಏನ್ ಮಾಡ್ತೀವಿ, ದಾರದ ಸಹಾಯದಿಂದ ಅದರ ಸುತ್ತ ಏನ್ ಮಾಡ್ರಿ, ಅಳತೆಯನ್ನ ಮಾಡ್ಬೇಕು. ಆ ವೃತ್ತಾಕಾರದ ಅಳತೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ಮಾಡ್ಬೇಕು. ಮಾಡಿ, ಈ ತರ ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ, ಆ ದಾರ ತಗೊಂಡು ಸುತ್ತ ನೀವೇನ್ ಮಾಡ್ಬೇಕು, ದಾರವನ್ನ ಇಟ್ಕೊಳ್ಳಿ. ಹಾ ಸರ್, ಮಾಡಿದೀವಿ ಸರ್. ಈಗ ಅದನ್ನ ಅಳತೆಯನ್ನ ತಗೊಂಡು ಸ್ಕೇಲ್ ಸಹಾಯದಿಂದ ಆ ದಾರದ ಉದ್ದವನ್ನ ಅಳಿಬೇಕು ನೀವು. ಆಯ್ತು ಸರ್. ಪಿಂಕಿ, ಯಶವಂತಮ್ಮ ನಿಮ್ಮ ಉತ್ತರ? ಸರ್, ನನಗಿಲ್ಲಿ 22.1 ಸೆಂಟಿಮೀಟರ್ ಬರ್ತಾ ಇದೆ ಸರ್. ವೆರಿ ಗುಡ್. ರಾಜು, ನಿಂದ ಎಷ್ಟು ಬಂತು ಉತ್ತರ? ಸರ್, ನನಗೆ 44 ಸೆಂಟಿಮೀಟರ್ ಬರ್ತಾ ಇದೆ ಸರ್. ವೆರಿ ಗುಡ್. ಅಂದ್ರೆ ನಿಮ್ದು ಕ್ಲಾಕ್ ದೊಡ್ಡದಾಗಿದೆಯಲ್ವಾ, ಹಂಗಾಗಿ ಸ್ವಲ್ಪ ಜಾಸ್ತಿ ಬರ್ತಾ ಇದೆ. ಈಗ ಏನ್ ಮಾಡ್ರಿ, ಆ ಒಂದು ವೃತ್ತಾಕಾರದ ವಸ್ತುವನ್ನ ಇಟ್ಟು ಪೆನ್ಸಿಲ್ ಸಹಾಯದಿಂದ ಟ್ರೇಸ್ ಮಾಡಿ, ಗೆರೆಯನ್ನ ಎಳೆಯಿರಿ. ಎಳೆದ್ಬಿಟ್ಟು
ನೀವು ಕತ್ತರಿಯ ಸಹಾಯದಿಂದ ಏನ್ ಮಾಡ್ಬೇಕು ಆ ವೃತ್ತಾಕಾರವಾಗಿ ವಸ್ತುವನ್ನ ಕಟ್ ಮಾಡ್ಬೇಕಾದ ಎಲ್ಲೆಲ್ಲಿ ಗೆರೆ ಆಗಿದೆ ಆ ಗೆರೆ ಸುತ್ತೋರ ವೃತ್ತಾಕಾರವಾಗಿ ಕಟ್ ಮಾಡಿ ಮಾಡ್ತಾ ಇದ್ರೆ ಮಕ್ಕಳೇ ಹಾ ಸರ್ ಮಾಡಿದೀವಿ ಸರ್ ಈಗ ಆ ಕಟ್ ಮಾಡಿರೋದನ್ನ ಏನ್ ಮಾಡ್ಬೇಕು ಮಧ್ಯಕ್ಕೆ ಮಡಿಸ್ಬೇಕು ಆ ಗೆರೆ ನಾವೇನ್ ಮಾಡ್ತೀವಿ ಎರಡಕ್ಕೂ ಸಮವಾಗಿ ಮಡಿಸ್ಬೇಕು ಮಡಿಸಿದ್ರೆ ಮಕ್ಕಳೇ ಹಾ ಸರ್ ಮಡಿಸಿದೀವಿ ಸರ್ ಮಡಿಸಿರೋ ಆ ಗೆರೆ ಬಂದಿರುತ್ತಲ್ಲ ಆ ಗೆರೆನ ಸ್ಕೇಲ್ ಸಹಾಯದಿಂದ ಅಳಿಬೇಕು ಅಳಿತಿದ್ದೀರಾ ಎಸ್ ಸರ್ ಆ ಪಿಂಕಿ ಯಶವಂತ ಉತ್ತರ ಸರ್ ನನಗೆ ಇಲ್ಲಿ ಇದರ ಅಳತೆ 7.1 ಸೆಂಟಿಮೀಟರ್ ಬರ್ತಾ ಇದೆ ಸರ್ ಆ ವೆರಿ ಗುಡ್ ಪಿಂಕಿ ರಾಜು ನಿಂದ ಯಶವಂತ ಸರ್ ನನಗೆ 14 ಸೆಂಟಿಮೀಟರ್ ಬಂದಿದೆ ಸರ್ ಆ ವೆರಿ ಗುಡ್ ಈಗ ನೀವು ಇಬ್ರು ಮಾಡಿರತಕ್ಕಂತ ಒಂದು ಉತ್ತರನ ನೋಡಿ ಇಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ ಈ ಒಂದು ಟೇಬಲ್ ಅಲ್ಲಿ ಹಾಕ್ತಾ ಹೋಗೋಣ ಈಗ ಚಿತ್ರ ನಿಮಗೆ ಎರಡು ವಸ್ತುಗಳನ್ನು ಹಾಕಡ್ವಲ್ಲ ಆ ವಸ್ತುಗಳು ಚಿತ್ರಗಳನ್ನು ಇಲ್ಲಿ ಹಾಕಿದ್ದೀನಿ ಅದರ ಸುತ್ತ ಆವರಿಸತಕ್ಕಂತ ದಾರದಲ್ಲಿ ಎಳೆದ್ವಲ್ಲ ಅದನ್ನ ಪರಿಧಿ ಅಂತ ಕರಿತೀವಿ ಸರ್ಕಂಫರೆನ್ಸ್ ಅಂತ ಕರಿತೀವಿ ಅದರ ಉದ್ದ 22.11 ಬಂತು ಪಿಂಕಿದು ರಾಜದು 44 ಸೆಂಟಿಮೀಟರ್ ಅಂತ ಬಂತು ನಾವು ಅದನ್ನ ಕಟ್ ಮಾಡಿ ವೃತ್ತವಾಗಿ ಕಟ್ ಮಾಡಿ ಮಧ್ಯ ಗೆರೆ ಎಳೆದ್ವಲ್ಲ ಅದು ವ್ಯಾಸ ಆಗುತ್ತೆ ಡಯಾಮೀಟರ್ ಅಂತ ಕರಿತೀವಿ ಅದು 7.2 ಬಂತು ಇವರದು ರಾಜದು 14 ಸೆಂಟಿಮೀಟರ್ ಅಂತ ಬಂತು ಮಕ್ಕಳೇ ಈಗ ಏನ್ ಮಾಡ್ಬೇಕು ನೀವು ಪರಿಧಿ ಪರಿಧಿ ಬೈ ವ್ಯಾಸವನ್ನ ಭಾಗಿಸ್ಬೇಕು ನೀವು ವ್ಯಾಸದಿಂದ ಪರಿಧಿಯನ್ನ ಭಾಗಿಸ್ಬೇಕು ಭಾಗಿಸಿ ಹೇಳ್ತೀರಾ ಮಕ್ಕಳೇ ಹಾ ಸರ್ ಭಾಗಿಸಿದೀವಿ ಸರ್ ಯಶವಂತಮ್ಮ ಪಿಂಕಿನಿಂದ ಸರ್ ನನಗೆ ಇಲ್ಲಿ 3.06 ಅತ್ರ ಬರ್ತಾ ಇದೆ ಸರ್ ಹಾ ವೆರಿ ಗುಡ್ ಪಿಂಕಿ ಚೆನ್ನಾಗಿ ಮಾಡಿದ್ಯಾ ರಾಜು ಸರ್ ನನಗೆ ಇಲ್ಲಿ 3.14 ಮತ್ತೆ ನಂಬರ್ ಇನ್ನ ಮುಂದೆ ಬರ್ತಾ ಇದೆ ಸರ್ ಅದು ಬಿರ್ಲಿ ಅದು ಏನ್ ಮಾಡ್ತಾ ಕಂಟಿನ್ಯೂ ಆಗುತ್ತೆ ನಮ್ಗೆ ಇಲ್ಲಿ ನೋಡಿದಾಗ ಎರಡು ಉತ್ತರಗಳನ್ನು ನೋಡಿದಾಗ 3.06 ಅಥವಾ 3.14 ಒಂಥರ ಸ್ಥಿರ ಸಂಖ್ಯೆನೇ ಬರುತ್ತೆ ನೀವು ಇದೇ ರೀತಿ ಯಾವುದೇ ಒಂದು ವೃತ್ತಾಕಾರದ ವಸ್ತುಗಳನ್ನ ತೆಗೆದುಕೊಂಡು ಪರಿಧಿ ಬೈ ವ್ಯಾಸವನ್ನ ಮಾಡ್ತಾ ಹೋದ್ರೂ ಸಹ ಇದೇ ಉತ್ತರ ಬರ್ತಾ ಹೋಗುತ್ತೆ ಹಂಗಾಗಿ ಇದು ಒಂದು ಸ್ಥಿರ ಸಂಖ್ಯೆ ಇದನ್ನ ನಾವು ಭಿನ್ನರಾಶಿ ರೂಪದಲ್ಲಿ ಯಾವ ರೀತಿ ಬರಿಬಹುದು ಅಂದ್ರೆ 22/7 ಅಂತ ಹೇಳಿ ಬರಿಬಹುದು ಭಿನ್ನರಾಶಿಯ ರೂಪದಲ್ಲಿ ಬರೆದಾಗ ಇವ್ರದು ಈಗ ರಾಜು ಮಾಡಿರ್ತಕ್ಕಂಥ 44/14 ಒಂದು ಸಂಕ್ಷಿಪ್ತಗೊಳಿಸಿದಾಗ 22/7 ಅಥವಾ 7/22 ಅಂತ ಆಗುತ್ತೆ ಈಗ ಇದನ್ನ ಇದಕ್ಕೆ ಸಂಬಂಧ ವೃತ್ತದ ಪರಿಧಿ ಮತ್ತು ವಿಸ್ತೀರ್ಣಕ್ಕಿರುವ ಸಂಬಂಧ ನಾವು ಈಗಾಗಲೇ ಕಂಡುಹಿಡಿದಿದ್ದೀವಿ ಒಂದು ಸ್ಥಿರ ಸಂಖ್ಯೆ ಆ ಸ್ಥಿರ ಸಂಖ್ಯೆಯನ್ನ ನಾವು ಏನ್ ಮಾಡ್ತೀವಿ ಪೈ ಅಂತ ಕರಿತೀವಿ 22/7 ನಾವು ಪೈ ಅಂತ ಕರಿತೀವಿ ಅದರ ವ್ಯಾಲ್ಯೂ 3.14159 ಆಗುತ್ತೆ ಮಕ್ಕಳೇ ಇದರ ಸುತ್ತಳತೆಯನ್ನ ಕಂಡುಹಿಡಿದಾಗ ಅದೇನ್ ಮಾಡ್ಬೇಕು ಪರಿಧಿಯ ಉದ್ದ ಅಂತ ಕಳೆದ್ವಲ್ಲ ನಾವು ಏನ್ ಮಾಡ್ತೀವಿ ಪ್ರತಿಯೊಂದಕ್ಕೂ ದಾರ ಅಳತೆ ಮಾಡೋಕ್ಕಾಗಲ್ಲ ಅದಕ್ಕೆ ಏನ್ ಮಾಡ್ತೀವಿ ಸೂತ್ರದ ಮೂಲಕ 2πr ಅಥವಾ ಪೈ ಡಿ ಒಂದು ಡಯಾಮೀಟರ್ ಅಥವಾ ಒಂದು ತ್ರಿಜ್ಯ ಕೊಟ್ಟಾಗ ಅದರ ಸುತ್ತಳತೆಯನ್ನ ನಾವು ಕಂಡಿದ್ದೀವಿ ಮಕ್ಕಳೇ ಅದರ ವಿಸ್ತೀರ್ಣವನ್ನು ಕಂಡುಹಿಡಬೇಕಾದ್ರೆ a = πr² ನಾವು ತ್ರಿಜ್ಯವನ್ನು ಕೊಟ್ಟಾಗ ಅದರ ವಿಸ್ತೀರ್ಣವನ್ನ ನಾವು ಏರಿಯಾವನ್ನ ಕಂಡುಹಿಡಿಬಹುದು ಈ ಒಂದು ಸೂತ್ರದ ಸಹಾಯದಿಂದ ವೃತ್ತದ ವಿಸ್ತೀರ್ಣವನ್ನು ಸಹ ನಾವು ಕಂಡುಹಿಡಿಬಹುದು ವೃತ್ತದ ಸುತ್ತಳತೆಯ ಸೂತ್ರ 2πr ವೃತ್ತದ ವಿಸ್ತೀರ್ಣ ಸೂತ್ರ πr² ಆಗುತ್ತೆ ಗೊತ್ತಾಯ್ತಾ ಮಕ್ಕಳೇ ಸರ್ ಸ್ನೇಹಿತರೆ ನಿಮ್ಗೆ ಈ ಒಂದು ಒಂದು ಪ್ರಶ್ನೆ ಬರುತ್ತೆ ಸ್ಕ್ರೀನ್ ಮೇಲೆ ಸಮೀಕ್ಷಾ ಪ್ರಶ್ನೆ ಈ ಕೊಟ್ಟಿರುವ ಚಿತ್ರದಲ್ಲಿ ಬಣ್ಣ ಹಚ್ಚಿದ ಭಾಗವ ವಿಸ್ತೀರ್ಣ ಮತ್ತು ಸುತ್ತಳತೆ ಎಷ್ಟು ಅಂತ ನಿಮ್ಗೆ ಚಿತ್ರ ಸೂಕ್ಷ್ಮವಾಗಿ ಗಮನಿಸಿ ಕಲ್ಲ ಬಣ್ಣ ಹಾಕಿರ್ತಕ್ಕಂಥ ಭಾಗದ ವಿಸ್ತೀರ್ಣ ಮತ್ತೆ ಸುತ್ತಳತೆ ಸರಿಯಾಗಿ ಗಮನಿಸಿ ಯಾಕೆಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಅದು ಬರೋದಿಲ್ಲ ಇದರಲ್ಲೇ ನೋಡ್ಕೊಂಡು ನೀವು ಅದರಲ್ಲಿ ಸರಿಯಾದ ಉತ್ತರವನ್ನು ಕೊಡ್ತಾ ಹೋಗ್ಬೇಕಾಗುತ್ತೆ ಇಲ್ಲಿ ನಾನು ಆಪ್ಷನ್ ಅನ್ನ ಹೇಳ್ತೀನಿ ಒಂದನೇ ಆಪ್ಷನ್ನು ವಿಸ್ತೀರ್ಣ 18 ಚದರ ಮೂಲಮಾನ ಸುತ್ತಳತೆ 13 ಮೂಲಮಾನ ವಿಸ್ತೀರ್ಣ ಎರಡನೇ ಆಪ್ಷನ್ನು ವಿಸ್ತೀರ್ಣ 18 ಮೂಲಮಾನ ಸುತ್ತಳತೆ 13 ಚದರ ಮೂಲಮಾನ ಮೂರನೇ ಆಪ್ಷನ್ನು ವಿಸ್ತೀರ್ಣ 13 ಚದರ ಮೂಲಮಾನ ಸುತ್ತಳತೆ 18 ಮೂಲಮಾನ ನಾಲ್ಕನೇ ಆಪ್ಷನ್ನು ವಿಸ್ತೀರ್ಣ 13 ಮೂಲಮಾನ ಸುತ್ತಳತೆ 18 ಮೂಲಮಾನ ಈ ರೀತಿ ಏನ್ ಮಾಡೋದು ಈ ಉತ್ತರಗಳನ್ನ ನೀವು ಸರಿಯಾಗಿ ಗಮನಿಸಿದ್ದೆ ಆದರೆ ನೀವು ಅದರಲ್ಲಿ ಸರಿಯಾದ ಉತ್ತರವನ್ನ ಕೊಡ್ಬೋದು ಸ್ನೇಹಿತರೆ ಮಕ್ಕಳೇ ನೀವು ಸಹ ಪ್ರಯತ್ನ ಪಡಿ ಹಾ ಸರ್ ನೀವು ಕೊಟ್ಟಿರೋ ಚಿತ್ರ ನೋಡ್ಕೊಂಡು ಪ್ರಯತ್ನ ಮಾಡ್ತಾ ಇದೀವಿ ಸರ್ ಈಗ ನಿಮ್ಮ ಉತ್ತರವನ್ನ ನೋಡ್ತಾ ಹೋಗೋಣ ಸರ್ ನಾನು
ಇದು ಚಿತ್ರ ನೋಡಿ ಅದು ವಿಸ್ತೀರ್ಣ ಮತ್ತು ಸುತ್ತಳತೆ ಕಂಡಿಡಿದಾಗ ನನಗೆ ವಿಸ್ತೀರ್ಣ ಅದು 13 ಚದರಮಾನಗಳು ಸುತ್ತಳತೆ 18 ಮೂಲಮಾನ ಬಂತು ಸರ್. ರಾಜು ನಿಂದಪ್ಪ ಸರ್ ನನಗ್ ಕೂಡ ಪಿಂಕಿದ್ ಬಂದದೆ ಉತ್ತರ ಬಂದಿದೆ ಸರ್ ವಿಸ್ತೀರ್ಣ 13 ಚದರ ಸುತ್ತಳತೆ 18 ಮೂಲಮಾನ. ವೆರಿ ಗುಡ್ ರಾಜು. ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದಂತ ನೋಡೋಣ. ಸರಿಯಾದ ಉತ್ತರ ಮಕ್ಕ ಇಬ್ರು ಸಹ ಸರಿಯಾದ ಉತ್ತರನ ಕೊಟ್ಟಿದಾರ. ಈಗ ಇದುವರೆಗೂ ಸಹ ಈ ಒಂದು ವಿಸ್ತೀರ್ಣದ ಒಂದು ಪರಿಕಲ್ಪನೆಯನ್ನು ತಿಳ್ಕೊಂಡಿದಾರ. ಇಲ್ಲಿಗೆ ನನ್ನ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಥ್ಯಾಂಕ್ ಯು ಮಕ್ಕಳೇ. ಥ್ಯಾಂಕ್ ಯು ಸರ್. ಬಾಯ್ ರಾಜು, ನಾಳೆ ಮತ್ತೆ ಸಿಗೋಣ. ಓಕೆ ಪಿಂಕಿ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಮಕ್ಕಳೇ. ಎಲ್ರು ಎಲ್ರು ತರಗತಿಯಲ್ಲಿ ಇದ್ದೀರಾ? ಹಾ ಮ್ಯಾಮ್. ಹಾ ಮಕ್ಕಳೇ, ಇಂದಿನ ತರಗತಿಯಲ್ಲಿ ರಂಗನಾಥ್ ಸರ್ ನಿಮ್ಗೆ ವಿಸ್ತೀರ್ಣದ ಪರಿಕಲ್ಪನೆಯನ್ನ ಹೇಳ್ಕೊಟ್ಟಿದಾರಲ್ವಾಪ? ಹೌದು ಮ್ಯಾಮ್. ಸಾಕಷ್ಟು ಚಟುವಟಿಕೆಗಳನ್ನ ಮಾಡಿಸಿದ್ರು ಅಲ್ವಾ ನಿಮ್ ಕೈಲಿ? ಹೌದು ಮ್ಯಾಮ್, ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಹಾ ಹಾಗಾದ್ರೆ ನಿಮ್ಮೆಲ್ಲರಿಗೂ ವಿಸ್ತೀರ್ಣ ಚೆನ್ನಾಗಿ ಅರ್ಥ ಆಯ್ತಾ ಮಕ್ಕಳೇ? ಹಾ, ನಾನು ಮತ್ತೆ ಸರ್ ಇಬ್ರು ಸೇರಿ ಸುತ್ತಳತೆ ಮತ್ತೆ ವಿಸ್ತೀರ್ಣದ ಬಗ್ಗೆ ನಿಮ್ಗೆ ಚೆನ್ನಾಗಿ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದೀವಿ. ಹಾಗಾದ್ರೆ ನೀವು ಹೇಳಿ ಮಕ್ಕಳೇ, ಸುತ್ತಳತೆ ಮತ್ತು ವಿಸ್ತೀರ್ಣಕ್ಕೆ ಏನಾದ್ರೂ ಸಂಬಂಧ ಇದೆಯಾ? ಮ್ಯಾಮ್, ನಾವು ಸುತ್ತಳತೆ ಮತ್ತು ವಿಸ್ತೀರ್ಣ ಪಾಠನ ಬೇರೆ ಬೇರೆ ಆಗಿ ಕಲ್ತಿದ್ವಲ್ಲ ಮ್ಯಾಮ್, ಅದಕ್ಕೆ ಸಂಬಂಧ ಏನು ಅಂತ ಗೊತ್ತಾಗ್ತಾ ಇಲ್ಲ, ನೀವೇ ಹೇಳ್ತೀರಾ? ಹಾ ಮಕ್ಕಳೇ, ನಾನು ಇವತ್ತು ಸುತ್ತಳತೆ ಮತ್ತು ವಿಸ್ತೀರ್ಣಕ್ಕೆ ಏನ್ ಸಂಬಂಧ ಇದೆ ಅನ್ನೋದನ್ನ ತಿಳಿಸ್ಕೊಳ್ಲಿಕ್ಕೆ ಬಂದಿದ್ದೀನಿ. ಮಕ್ಕಳೇ, ಸುತ್ತಳತೆ ಮತ್ತೆ ವಿಸ್ತೀರ್ಣಕ್ಕೆ ನೇರವಾದಂತಹ ಸಂಬಂಧ ಏನು ಇಲ್ಲ, ಆದ್ರೆ ಖ್ಯಾತ ಗಣಿತಜ್ಞ ಹೆರಾನರು ಅವರೊಂದು ಸೂತ್ರವನ್ನ ಕೊಟ್ಟಿದ್ದಾರೆ. ಆ ಸೂತ್ರದಲ್ಲಿ ನಾವು ಸುತ್ತಳತೆಯನ್ನ ಬಳಸ್ಕೊಂಡು ವಿಸ್ತೀರ್ಣವನ್ನ ಕಂಡು ಹಿಡಿತೀವಿ. ಅದು ಯಾವ್ದಕ್ಕಪ್ಪ ಅವರು ವಿಸ್ತೀರ್ಣದ ಸೂತ್ರ ಕೊಟ್ಟಿದ್ದಾರೆ ಅಂತಂದ್ರೆ ತ್ರಿಭುಜದ ವಿಸ್ತೀರ್ಣ ಸೂತ್ರ. ಮಕ್ಕಳೇ, ನಿಮ್ಗೆ ಇಲ್ಲಿ ಪಿಪಿಟಿ ಮೇಲೆ ಒಂದು ಚಿತ್ರ ಬಂತು ತ್ರಿಭುಜದ್ದು. ಆ ಚಿತ್ರದಲ್ಲಿ ತ್ರಿಭುಜ ಪಿ ಕ್ಯೂ ಆರ್ ಇದೆ. ಆ ಪಿ ಕ್ಯೂ ಆರ್ ನ ಬಾಹುಗಳು ಎ ಬಿ ಮತ್ತು ಸಿ, ಹೌದಲ್ವಾ? ಸಾಮಾನ್ಯ ಸೂತ್ರದಂತೆ ಬಳಸಿದಾಗ ತ್ರಿಭುಜದ ಸುತ್ತಳತೆ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಮಾನಗಳು ಬರ್ತವೆ. ಹಾಗೆ ಸಾಮಾನ್ಯ ತ್ರಿಭುಜದ ವಿಸ್ತೀರ್ಣ ಸೂತ್ರವನ್ನು ಹಾಕಿದಾಗ ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಇಂಟು ಪಾದ ಇಂಟು ಎತ್ತರ ಅಥವಾ ಅರ್ಧ ಬಿ ಎಚ್ ಚದರ ಮಾನಗಳು ಅಂತ ಹೇಳ್ತೀವಿ. ಆದ್ರೆ ನಮ್ಮ ಹೆರಾನ್ರು ಈ ಇಂಥ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಲಿಕ್ಕೆ ಅಂತ ಬೇರೆಯದೇ ಸೂತ್ರವನ್ನ ಕೊಟ್ಟಿದ್ದಾರೆ. ಆ ಹೆರಾನ್ರ ಸೂತ್ರವನ್ನ ನಾವು ಹೆರೋಸ್ ಸೂತ್ರ ಅಂತ ಕೂಡ ಕರಿತೀವಿ. ಅವರ ಹೇಳಿಕೆಯ ಪ್ರಕಾರ ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಚದರ ಮಾನಗಳು. ಇಲ್ಲಿ ಎ ಬಿ ಸಿ ಅನ್ನೋದು ತ್ರಿಭುಜದ ಮೂರು ಬಾಹುಗಳು, ಮತ್ತು ಎಸ್ ಅನ್ನೋದೇನಪ್ಪ ಅಂದ್ರೆ ಸುತ್ತಳತೆಯ ಅರ್ಧ ಅಥವಾ ಅರ್ಧ ಸುತ್ತಳತೆ. ಅಂದ್ರೆ ಎಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ ಎರಡು ಮಾನಗಳು ಅಥವಾ ಅರ್ಧ ಇಂಟು ಎ ಪ್ಲಸ್ ಬಿ ಪ್ಲಸ್ ಸಿ ಮಾನಗಳು. ಅಂದ್ರೆ ಇಲ್ಲಿ ನಮ್ಗೆ ತ್ರಿಭುಜದ ಸುತ್ತಳತೆಯನ್ನ ಕಂಡು ಹಿಡಿದು ಆಮೇಲೆ ನಾವು ಅದರ ವಿಸ್ತೀರ್ಣವನ್ನ ಕಂಡು ಹಿಡಿಯಬಹುದಾಗಿದೆ. ಈ ಹೆರಾನ್ನ ಸೂತ್ರವನ್ನ ನಾವು ವಿಶೇಷವಾಗಿ ಯಾವ ಸಂದರ್ಭದಲ್ಲಿ ಬಳಸ್ತೀವಪ್ಪ ಅಂತಂದ್ರೆ, ನಮ್ಗೆ ಎತ್ತರ ಈಗ ಒಂದು ತ್ರಿಭುಜದ ಎತ್ತರವನ್ನ ಸುಲಭವಾಗಿ ಕಂಡುಹಿಡಿದು ಅದರ ಮೂಲಕ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯೋಕೆ ಆಗದೆ ಇರತಕ್ಕಂತಹ ಒಂದು ಸಂದರ್ಭದಲ್ಲಿ ನಾವು ಈ ಸೂತ್ರವನ್ನ ಹೆಚ್ಚಾಗಿ ಬಳಸ್ತೀವಿ ಮಕ್ಕಳೇ. ಇದು ನಿಮ್ಗೆ ಅರ್ಥ ಆಯ್ತಲ್ಲಪ್ಪ? ಹಾಗಿದ್ರೆ ಹೆರಾನ್ನ ಸೂತ್ರ ಬಳಸ್ಕೊಂಡು ನಾವು ಮುಂದೆ ಇನ್ನು ಎಲ್ಲೆಲ್ಲಿ ಅದನ್ನ ಬಳಕೆ ಮಾಡಿ ಎಲ್ಲೆಲ್ಲಿ ಏನೇನನ್ನ ಯಾವ್ದ್ಯಾವ್ದ್ರ ವಿಸ್ತೀರ್ಣ ಕಂಡಿಡಿಬಹುದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಮಕ್ಕಳೇ. ಪಿಂಕಿ, ಈಗ ನಿಮ್ಗೆ ಒಂದು ಚಿತ್ರ ಕಾಣ್ತಿದೆ ಅಲ್ಲಪ್ಪ ಇಲ್ಲಿ? ಹೌದು ಮ್ಯಾಮ್. ಈ ಚಿತ್ರದ ಅಲ್ಲಿರುವ ಆಕೃತಿ ಯಾವುದು ಮ್ಯಾಮ್? ಇದು ಆಯತಾಕೃತಿ ಅಲ್ವಾ ಮ್ಯಾಮ್? ವೆರಿ ಗುಡ್, ಇದು ಆಯತಾಕೃತಿ. ಇಲ್ಲಿ ನಾಲ್ಕು ಬಾಹುಗಳಿರೋದ್ರಿಂದ ಇದನ್ನ ಒಂದು ನಾವು ಚತುರ್ಭುಜ ಅನ್ಕೊಂಡ್ಬಿಡೋಣ. ಈಗಾಗಲೇ ನಾವು ತ್ರಿಭುಜದ್ದು ಹೆರಾನ್ ಸೂತ್ರ ತಿಳ್ಕೊಂಡ್ವಿ, ಈಗ ಇಲ್ಲಿ ಇದನ್ನ ಚತುರ್ಭುಜ ಅನ್ಕೊಳ್ಳೋಣ. ಚತುರ್ಭುಜದಲ್ಲಿ ನಾಲ್ಕು ಬಾಹುಗಳಿರ್ತವೆ. ಇಲ್ಲಿ ಒಂದು ರೇಖೆ ಆ ಚತುರ್ಭುಜನ ವಿಭಾಗಿಸ್ತಿದೆ. ಆ ವಿಭಾಗಿಸಿದ್ರಿಂದ ತ್ರಿಭುಜಗಳು ಉಂಟಾಗಿದೆ. ಎಷ್ಟು ತ್ರಿಭುಜಗಳಿವೆ ಅಂತ ಹೇಳ್ತೀಯ ಪಿಂಕಿ? ಮ್ಯಾಮ್, ಇಲ್ಲಿ ಎರಡು ತ್ರಿಭುಜಗಳು ಬಂದಿದೆ ಮ್ಯಾಮ್.
ವೆರಿ ಗುಡ್. ಎರಡು ತ್ರಿಭುಜಗಳಾಗಿ ವಿಂಗಡಿಸಲಾಗಿದೆ. ಇಲ್ಲಿ ಈ ತ್ರಿಭುಜಗಳ ಸುತ್ತಳತೆಯನ್ನು ಕಂಡುಹಿಡಿಯುವ ಮೂಲಕ ನಾವು ವಿಸ್ತೀರ್ಣವನ್ನ ಆಯತದ ವಿಸ್ತೀರ್ಣವನ್ನ ಕಂಡು ಹಿಡಿಯಬಹುದು. ಹಾಗೆ ಮುಂದೆ ಒಂದು ಚಿತ್ರ ಬಂತು ಪಿಂಕಿ. ಈ ಚಿತ್ರದಲ್ಲಿರುವ ಆಕೃತಿ ಯಾವುದು ಮ್ಯಾಮ್? ಇದರಲ್ಲಿ ಐದು ಬಾಹುಗಳಿದೆ ಮ್ಯಾಮ್, ಏನಂತ ಕರಿತೀವಿ ಮ್ಯಾಮ್? ಇದನ್ನ ಪಂಚಭುಜಾಕೃತಿ ಅಂತ ಕರಿತೀವಮ್ಮ. ಇದರಲ್ಲಿ ಎಷ್ಟು ತ್ರಿಭುಜಗಳಾಗಿ ವಿಂಗಡಣೆ ಆಗಿದೆ ಈ ಪಂಚಭುಜಾಕೃತಿ? ಎಷ್ಟು ತ್ರಿಭುಜಗಳಾಗಿ ವಿಂಗಡಣೆ ಆಗಿದೆ ಮ್ಯಾಮ್? ಇಲ್ಲಿ ಮೂರು ತ್ರಿಭುಜಗಳು ಬಂದಿದೆ ಮ್ಯಾಮ್. ವೆರಿ ಗುಡ್. ಹಾಗೆ ಈಗ ಒಂದು ಮುಂದಿನ ಚಿತ್ರ ನೋಡು. ಮುಂದಿನ ಚಿತ್ರದಲ್ಲಿ ಏನ್ ಬರುತ್ತಪ್ಪ ಅಂದ್ರೆ ಅಲ್ಲೂ ಒಂದು ಆಯತ್ ನಿಯಮಿತ ಆಕೃತಿ ಬರುತ್ತೆ. ಅದರಲ್ಲಿ ಎಷ್ಟು ಬಾಹುಗಳು ಕಾಣಿಸ್ತಾ ಇದ್ದಾವೆ? ಆರು ಬಾಹುಗಳು ಮ್ಯಾಮ್. ಎಸ್, ಆರು ಬಾಹುಗಳು ಇರ್ತಕ್ಕಂತ ಆಕೃತಿಯನ್ನ ನಾವು ಷಡ್ಭುಜ ಆಕೃತಿ ಷಟ್ಭುಜ ಆಕೃತಿ ಅಂತ ಕರಿತೀವಿ. ಷಟ್ ಅಂದ್ರೆ ಸಂಸ್ಕೃತದಲ್ಲಿ ಆರು ಅಂತ ಅರ್ಥ. ಈ ಆರು ಬಾಹುಗಳುಳ್ಳ ಆಕೃತಿಯಿಂದ ಎಷ್ಟು ತ್ರಿಭುಜಗಳಾಗಿವೆ ಮ್ಯಾಮ್? ಇಲ್ಲಿ ನಾಲ್ಕು ತ್ರಿಭುಜಗಳಾಗಿವೆ ಮ್ಯಾಮ್. ವೆರಿ ಗುಡ್. ಈಗ ಮತ್ತೊಂದು ಮತ್ತೆ ಕೊನೆಯ ಚಿತ್ರ ಒಂದನ್ನು ತೋರಿಸ್ತೀನಿ. ಈ ಚಿತ್ರದಲ್ಲಿ ಎಷ್ಟು ಬಾಹುಗಳು ಕಾಣ್ತಾ ಇದ್ದಾವೆ? ಎಂಟು ಬಾಹುಗಳು ಮ್ಯಾಮ್. ವೆರಿ ಗುಡ್. ಈ ಎಂಟು ಬಾಹುಗಳಿಂದ ನಾವು ಆರು ತ್ರಿಭುಜಗಳನ್ನ ಪಡಿಬಹುದಾಗಿದೆ. ಈಗ ಎಲ್ಲಾ ಚಿತ್ರಗಳಿಂದ ನಮಗೊಂದು ವಿಷಯ ಗೊತ್ತಾಗತ್ತೆ ಪಿಂಕಿ, ಏನಪ್ಪಾ ಅಂತ ಅಂದ್ರೆ ನಾವು ಎಷ್ಟು ಬಾಹುಗಳ ಆಕೃತಿ ತಗೋತೀವೋ ಅದರಿಂದ ಅದಕ್ಕಿಂತ ಎರಡು ಸಂಖ್ಯೆ ಕಡಿಮೆಯ ತ್ರಿಭುಜಗಳನ್ನ ನಾವು ಪಡಿಬಹುದಾಗಿದೆ. ಈ ತ್ರಿಭುಜಗಳನ್ನ ಪಡೆಯುವ ಉದ್ದೇಶ ಇಷ್ಟೇ. ಇಲ್ಲಿ ಹೆರಾನ್ನ ಸೂತ್ರ ಬಳಸಿ ಸುತ್ತಳತೆಯನ್ನ ಕಂಡು ಹಿಡಿದು ಅದರ ಮೂಲಕ ತ್ರಿಭುಜಗಳ ವಿಸ್ತೀರ್ಣ ಕಂಡುಹಿಡಿಯುವ ಮೂಲಕ ಆಕೃತಿಗಳ ವಿಸ್ತೀರ್ಣವನ್ನ ಕಂಡು ಹಿಡಿಯಬಹುದು. ಹಾಗಾಗಿ ನಾವಿಲ್ಲಿ ಏನೇ ಹೇಳ್ಬೋದಪ್ಪ ಅಂದ್ರೆ ಎಲ್ಲಾ ಬಹುಭುಜಾಕೃತಿಗಳನ್ನು ನಿರ್ದಿಷ್ಟ ಸಂಖ್ಯೆ ತ್ರಿಭುಜಗಳಾಗಿ ಗುರುತಿಸಿ ಅದರ ಸುತ್ತಳತೆಯನ್ನು ಬಳಸಿಕೊಂಡು ಹೆರಾನ್ನ ಸೂತ್ರದಿಂದ ವಿಸ್ತೀರ್ಣ ಕಂಡುಹಿಡಿಯಬಹುದು. ಹಾಗೆ ಈ ಹೆರಾನ್ ಸೂತ್ರವು ಒಂದು ಆಕಾರದ ಸುತ್ತಳತೆಯ ಮೂಲಕ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಬಳಸಬಹುದಾಗಿದೆ ಅನ್ನೋದನ್ನ ತಿಳಿಬಹುದು. ಇಂಥ ಒಂದು ಸೂತ್ರವನ್ನು ಕೊಟ್ಟ ಹೆರಾನ್ನ ಪರಿಚಯನ ನಾವಿಲ್ಲಿ ಮಾಡ್ಕೊಳ್ಳೋಣ ಮಕ್ಕಳೇ. ಈ ಹೆರಾನರು ಸುಮಾರು ಕ್ರಿಸ್ತಶಕ 10ರಲ್ಲಿ ಈಜಿಪ್ಟ್ ದೇಶದ ಅಲೆಕ್ಸಾಂಡ್ರಿಯಾದಲ್ಲಿ ಜನಿಸಿದ್ರು. ಈ ಹೆರಾನರು ಅನ್ವಯಿಕ ಗಣಿತದಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಇವರನ್ನ ಗಣಿತೀಯ ಮತ್ತು ಭೌತಶಾಸ್ತ್ರದ ಎನ್ಸೈಕ್ಲೋಪೀಡಿಯಾ ಅಂತ ಸಹ ಕರೀತಾರೆ. ಹಾಗೆ ಇವರು ರೇಖಾಗಣಿತ ಕ್ಷೇತ್ರದಲ್ಲಿ ವಿಶೇಷವಾಗಿ ಜ್ಯಾಮಿತೀಯ ಕೆಲಸಗಳು ಅಂದ್ರೆ ರೇಖಾಗಣಿತದ ಕೆಲಸಗಳು, ವಿಶೇಷವಾಗಿ ಅವರು ರೇಖಾಗಣಿತದಲ್ಲಿ ಕ್ಷೇತ್ರ ಗಣಿತದ ಸಮಸ್ಯೆಗಳ ಮೇಲೆ ಕೆಲಸವನ್ನ ಮಾಡಿ ಮೂರು ಪುಸ್ತಕಗಳನ್ನೇ ಬರೆದಿದ್ದಾರೆ. ಆ ಪುಸ್ತಕಗಳಲ್ಲಿ ಅವರು ತ್ರಿಭುಜದ ವಿಸ್ತೀರ್ಣವನ್ನು ಅದರ ಮೂರು ಬಾಹುಗಳಲ್ಲಿ ವ್ಯಕ್ತಪಡಿಸಿ ಪ್ರಸಿದ್ಧವಾದ ಸೂತ್ರವನ್ನು ನಿರೂಪಿಸಿದ್ದಾರೆ. ಹಾಗಾಗಿ ಹೆರನ್ ಇವತ್ತಿಗೂ ಕೂಡ ನಮ್ಗೆ ಚಿರಸ್ಮರಣೀಯರಾಗಿ ಇದ್ದಾರೆ. ಇನ್ನು ಮಕ್ಕಳೇ, ಮುಂದಕ್ಕೆ ನಾವು ತಿಳ್ಕೊಳ್ತಾ ಹೋಗ್ತಾ ಹೋದ್ರೆ ಸುತ್ತಳತೆ ಮತ್ತೆ ವಿಸ್ತೀರ್ಣನ ಈಗಾಗಲೇ ನಾವು ಅಭ್ಯಾಸ ಮಾಡಿದ್ವಿ. ಈ ಅಭ್ಯಾಸ ಮಾಡಿದ ಸುತ್ತಳತೆ ವಿಸ್ತೀರ್ಣದ ಐತಿಹಾಸಿಕ ಮಹತ್ವವನ್ನ ತಿಳ್ಕೊಂಡ್ ಬರೋಣ ಮಕ್ಕಳೇ. ರಾಜು, ಇಲ್ಲಿ ಒಂದು ಚಿತ್ರ ಕಾಣಿಸ್ತಾ ಇದೆ, ನೋಡಿದ್ಯಾ ರಾಜು? ಹಾ ಮ್ಯಾಮ್, ಪಿರಮಿಡ್ ಇದೆ ಮ್ಯಾಮ್, ಈಜಿಪ್ಟ್ ದೇಶದಲ್ಲಿ ಇರುತ್ತೆ ಇದು. ವೆರಿ ಗುಡ್. ನಿನ್ ಸಮಾಜದಲ್ಲೂ ಬಹಳ ಮುಂದೆ ಇದೆಯಾ ರಾಜು? ಹೌದು, ಇದು ಈಜಿಪ್ಟ್ ದೇಶದ ಪಿರಮಿಡ್. ಈ ಪಿರಮಿಡ್ ನ ನಿರ್ಮಾಣ ಮಾಡಬೇಕಾದ್ರೆ ಅಲ್ಲಿನ ನಾಗರಿಕತೆಯ ಜನರಿಗೆ ಸುತ್ತಳತೆ ಮತ್ತೆ ವಿಸ್ತೀರ್ಣದ ಪರಿಕಲ್ಪನೆ ಅಗತ್ಯವಾಗಿ ಆಗಿರುತ್ತೆ. ಸೊ ಇಲ್ಲಿ ಸುತ್ತಳತೆ ವಿಸ್ತೀರ್ಣ ತನ್ನದೇ ಪಾತ್ರನ ವಹಿಸಿದೆ. ಈಗ ಇನ್ನೊಂದು ಚಿತ್ರ ಬರುತ್ತೆ ನೋಡು ರಾಜು, ಇದೇನು ಮ್ಯಾಮ್? ಇದು ಮೊಹೆಂಜೊದಾರೋದಲ್ಲಿ ಮ್ಯಾಮ್ ಇದೆ ಮ್ಯಾಮ್, ಹರಪ್ಪನ್ ಸಿವಿಲೈಸೇಷನ್. ಎಸ್, ಇದು ಸಿಂಧೂ ನಾಗರಿಕತೆಯ ಮೊಹೆಂಜೊದಾರೋ ನಗರದ ಸ್ನಾನದ ಕೊಳ ಅಥವಾ ಮಹಾಸ್ನಾನದ ಕೊಳ ಅಂತ ಕರೀತಾರೆ. ಇಲ್ಲೂ ಕೂಡ ಇದರ ಆಳ ಮತ್ತೆ ಎತ್ತರ ಇದನ್ನೆಲ್ಲ ಅವರು ಅಳತೆ ಮಾಡಬೇಕಾದ್ರೆ ಇಲ್ಲೂ ಅವರಿಗೆ ಸುತ್ತಳತೆಯ ಮತ್ತು ವಿಸ್ತೀರ್ಣದ ಪರಿಕಲ್ಪನೆಯ ಜ್ಞಾನ ಬಹಳಷ್ಟು ಕೆಲಸ ಮಾಡಿದೆ. ಹಾಗೆ ಮುಂದೆ ಇನ್ನೊಂದು ಚಿತ್ರ ಬರುತ್ತೆ. ಈಗ ಈ ಚಿತ್ರವನ್ನ ನೋಡಿ ನೀನು ಹೇಳ್ಬೇಕಾಗತ್ತೆ ರಾಜು. ಈ ಚಿತ್ರದಲ್ಲಿ ನಿನಗೆ ಎಸ್ ಬಂತು ನೋಡು. ಈ ಚಿತ್ರದಲ್ಲಿ ಬಂದಂತಹ ದೇವಸ್ಥಾನ ಎಲ್ಲಿಯದು? ನಂಗೆ ಗೊತ್ತಿಲ್ಲ ಮ್ಯಾಮ್. ನಾ ಹೇಳ್ತೀನಿ ರಾಜು, ಇದು ವಿಶ್ವ ಪಾರಂಪರಿಕ ತಾಣದ ಪಟ್ಟಿಯಲ್ಲಿ ಸ್ಥಾನವನ್ನು ಗಳಿಸಿಕೊಂಡ ತಮಿಳುನಾಡಿನ ತಂಜಾವೂರಿನ ಬೃಹದೇಶ್ವರ ದೇವಾಲಯ. ಇದು ಚೋಳರ ಕಾಲದಲ್ಲಿ ನಿರ್ಮಿತವಾದ ಅತ್ಯಂತ ದೊಡ್ಡ ದೇವಾಲಯ, ನಮ್ಮ ಏಷ್ಯಾ ಖಂಡದ ಅತ್ಯಂತ ದೊಡ್ಡ ದೇವಾಲಯ
ಮತ್ತು ನಮ್ಮ ಭಾರತದಲ್ಲೂ ಕೂಡ ಇದು ದೊಡ್ಡ ದೇವಾಲಯವಾಗಿದೆ. ಇದರ ನಿರ್ಮಾಣ ಆಗಬೇಕಾದ್ರೆ ಸುತ್ತಳತೆ ಮತ್ತು ವಿಸ್ತೀರ್ಣದ ಪರಿಕಲ್ಪನೆಯನ್ನ ಸಾಕಷ್ಟು ಜನ ಅರ್ಥ ಇದನ್ನ ನಿರ್ಮಿಸಿದ್ದಾರೆ. ಹಾಗೆ ಈ ಸುತ್ತಳತೆ ಮತ್ತು ವಿಸ್ತೀರ್ಣದ ಪರಿಕಲ್ಪನೆ ಇವತ್ತು ನೆನ್ನೆಯದಲ್ಲ, ಇದು ವೇದ ಕಾಲಗಳಿಂದಲೂ ನಡ್ಕೊಂಡು ಬಂದಿದೆ ಅನ್ನೋದಕ್ಕೆ ಸಾಕ್ಷಿ ಈಗ ನೀನ್ ಇಲ್ಲಿ ನೋಡ್ತಾ ಇದೆಯಲ್ಲ ಚಿತ್ರರಾಜು. ಇದೇನಿದು ಟೆಂಪಲ್ಸ್ ಅಲ್ಲಿ ಎಲ್ಲ ನೋಡಿದ್ದೇನೆ ಮ್ಯಾಮ್, ಹೋಮ ಮಾಡೋ ಟೈಮಿಗೆ ಯೂಸ್ ಮಾಡ್ತಾರೆ ಮ್ಯಾಮ್. ವೆರಿ ಗುಡ್ ರಾಜು, ಏನ್ ಹೇಳ್ತಿದ್ದೀ ಅದು ಖಂಡಿತವಾಗ್ಲೂ ಸರಿಯಾಗಿದೆ. ಇದು ಹೋಮ ಮತ್ತು ಹವನಗಳನ್ನ ನಡೆಸಬೇಕಾದ್ರೆ ಬಳಸುವಂತಹ ಕುಂಡಗಳು. ಈ ಕುಂಡಗಳ ಆಕಾರಗಳನ್ನು ನೋಡಿ, ಇಲ್ಲಿ ಚೌಕಾಕಾರವಿದೆ ಮತ್ತೆ ಇನ್ನೊಂದರಲ್ಲಿ ತ್ರಿಭುಜಾಕಾರವಿದೆ. ಕೆಲವು ಕಡೆ ವೃತ್ತಾಕಾರದಲ್ಲೂ ಕೂಡ ಇದನ್ನ ನಿರ್ಮಿಸ್ತಾರೆ. ಅವರು ಮಾಡ್ತಕ್ಕಂತಹ ಪೂಜಾ ಕಾರ್ಯಕ್ರಮದ ಮೇಲೆ ಅದು ಆಧಾರಿತವಾಗಿರುತ್ತೆ. ಇಲ್ಲೂ ಕೂಡ ಅವರಿಗೆ ಸುತ್ತಳತೆ ಮತ್ತು ವಿಸ್ತೀರ್ಣದ ಪರಿಕಲ್ಪನೆ ಖಂಡಿತವಾಗ್ಲೂ ಬಳಕೆ ಆಗಿದೆ. ಇದೆಲ್ಲಾನು ನೋಡಿದಾಗ ನಮಗೆ ಸುತ್ತಳತೆ ಮತ್ತು ವಿಸ್ತೀರ್ಣ ಅನ್ನೋದು ಇವತ್ತಿನ ದಿನಗಳಲ್ಲಿ ಬಳಸ್ತಿರ್ತಕ್ಕಂಥದ್ದಲ್ಲ, ನಾಗರಿಕತೆ ಅನ್ನೋದು ಆರಂಭವಾದಾಗಿಂದಲೂ ನಮ್ಗೆ ಅದರ ಅವಶ್ಯಕತೆ ಬಹಳಷ್ಟಿದೆ ಅನ್ನೋದನ್ನ ನಮ್ಗಿದು ಮನದಟ್ಟು ಮಾಡಿದೆ. ಹಾಗೆ ಈ ಸುತ್ತಳತೆ ವಿಸ್ತೀರ್ಣ ಪರಿಕಲ್ಪನೆಯನ್ನು ಬಳಸಿಕೊಂಡಂತಹ ಗಣಿತಜ್ಞರ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ನೋಡಿ ಮಕ್ಕಳೇ, ಈ ಚಿತ್ರದಲ್ಲಿ ಕಾಣಿಸ್ತಿರೋರ ಹೆಸರು ಜೋಹಾನ್ಸ್ ಕೆಪ್ಲರ್. ಇವರು ಗಣಿತಜ್ಞರು ಹೌದು, ಖಗೋಳ ಶಾಸ್ತ್ರಜ್ಞರು ಹೌದು. ಇವರು ಗ್ರಹಗಳ ಚಲನೆಯ ನಿಯಮವನ್ನ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟವರು. ಆ ಗ್ರಹಗಳ ಚಲನೆಯನ್ನ ವಿವರಿಸ್ಬೇಕಾದ್ರೆ ಅವರಿಗೆ ಕಕ್ಷೆ, ಕಕ್ಷಾ ಅವಧಿ, ಕಕ್ಷಾ ವಿಸ್ತೀರ್ಣ ಇದೆಲ್ಲವನ್ನು ಕೂಡ ಅವರು ಲೆಕ್ಕಾಚಾರ ಮಾಡಬೇಕಾಗಿತ್ತು. ಅಲ್ಲೂ ಕೂಡ ಇವರಿಗೆ ಸುತ್ತಳತೆ ಮತ್ತು ವಿಸ್ತೀರ್ಣದ ಪರಿಕಲ್ಪನೆ ಬಹಳಷ್ಟು ಸಹಕಾರ ನೀಡಿದೆ. ಹಾಗೆ ನಮ್ಮ ನಿಮ್ಮೆಲ್ಲರಿಗೂ ಇಡೀ ಪ್ರಪಂಚಕ್ಕೆ ಗುರುತ್ವಾಕರ್ಷಣದ ಬಲವನ್ನ ಪರಿಚಯ ಮಾಡಿಕೊಟ್ಟಂತಹ ಪ್ರಸಿದ್ಧ ವಿಜ್ಞಾನಿ ಸರ್ ಐಸಕ್ ನ್ಯೂಟನ್ ಕೂಡ ತಾವು ಮಾಡುತ್ತಿದ್ದಂತಹ ಗಣಿತದ ಕ್ಷೇತ್ರದ ಕ್ಯಾಲ್ಕುಲಸ್ ವಿಭಾಗದಲ್ಲಿ ಅಥವಾ ಕಲನಶಾಸ್ತ್ರ ವಿಭಾಗದಲ್ಲೂ ಕೂಡ ಈ ಸುತ್ತಳತೆ ಮತ್ತೆ ವಿಸ್ತೀರ್ಣದ ಪರಿಕಲ್ಪನೆಯನ್ನ ಸಾಕಷ್ಟು ಬಳಸ್ಕೊಂಡಿದ್ದಾರೆ. ಇಂಥ ಪ್ರಸಿದ್ಧವಾದ ಗಣಿತದ ವಿಭಾಗಗಳಲ್ಲಿ ಖಗೋಳಶಾಸ್ತ್ರದ ವಿಭಾಗದಲ್ಲಿ ಸುತ್ತಳತೆ ಮತ್ತೆ ವಿಸ್ತೀರ್ಣ ಸಾಕಷ್ಟು ಬಳಕೆ ಆಗಿದೆ. ಹಾ ಮಕ್ಕಳೇ, ಈಗಾಗಲೇ ನಾನು ನಿಮ್ಗೆ ಸುತ್ತಳತೆ ವಿಸ್ತೀರ್ಣದ ಪ್ರಾಮುಖ್ಯತೆ ಬಗ್ಗೆ ಬಹಳಷ್ಟು ಹೇಳಿದ್ದೀನಿ. ನೀವು ಇದನ್ನೆಲ್ಲ ಚೆನ್ನಾಗಿ ಕಲ್ತಿದ್ದೀರಾ ಅಂತಾನು ಅನ್ನಿಸ್ತಾ ಇದೆ ನನಗೆ. ಹಾಗಾಗಿ ನಾನು ನಿಮಗೆ ಇಲ್ಲಿ ಒಂದು ರೇಖಾಗಣಿತದ ಎರಡು ಒಗಟುಗಳನ್ನ ಕೊಡ್ತೀನಿ, ನೀವು ಇದನ್ನ ಉತ್ತರಿಸೋಕೆ ಪ್ರಯತ್ನ ಪಡಿ ಮಕ್ಕಳೇ. ಆ ಸ್ನೇಹಿತರೆ, ಈ ರೇಖಾಗಣಿತದ ಒಗಟಿಗೆ ನೀವು ಕೂಡ ಉತ್ತರಿಸಲು ಪ್ರಯತ್ನಿಸಿ. ಮೊದಲನೇ ರೇಖಾಗಣಿತದ ಒಗಟು, ಒಂದೇ ಸರಳ ರೇಖೆಯನ್ನು ಎಳೆಯುವ ಮೂಲಕ ಆಯತವನ್ನು ಒಂದೇ ವಿಸ್ತೀರ್ಣದ ಎರಡು ತುಂಡುಗಳಾಗಿ ವಿಭಾಗಿಸಿ. ಪ್ರಯತ್ನ ಮಾಡಿ ನೋಡಿ ಈ ಒಗಟನ್ನ ಬಿಡಿಸೋಕೆ. ಹಾಗೆ ಮತ್ತೊಂದು ಒಗಟು ಈಗ ಬರುತ್ತೆ. ಕೇವಲ 3 ಸರಳ ರೇಖೆಗಳನ್ನು ಎಳೆಯುವ ಮೂಲಕ ಒಂದು ಆಯತವನ್ನು ಒಂದೇ ವಿಸ್ತೀರ್ಣದ 4 ತುಂಡುಗಳಾಗಿ ವಿಭಾಗಿಸಿ. ಇದನ್ನು ಕೂಡ ಪ್ರಯತ್ನ ಪಡಿ ಮಕ್ಕಳೇ. ಹಾ ಮಕ್ಕಳೇ, ಇವನ್ನ ಪ್ರಯತ್ನ ಪಡಿ, ಆಮೇಲೆ ಇದ್ರ ಬಗ್ಗೆ ಕೂಡ ಯೋಚಿಸಿ. ಸ್ನೇಹಿತರೆ, ಶಿಕ್ಷಕ ಮಿತ್ರರೇ ಹಾಗೂ ಮಕ್ಕಳೇ, ಎಲ್ಲರೂ ಕೂಡ ಇದರ ಬಗ್ಗೆ ಯೋಚನೆ ಮಾಡಿ. ಮೊದಲನೇದು, ನಾವು ಒಂದೇ ವಿಸ್ತೀರ್ಣ ಮತ್ತು ಸುತ್ತಳತೆಯನ್ನು ಹೊಂದಿರುವ ಒಂದು ಆಕೃತಿಯನ್ನು ಕಂಡುಕೊಳ್ಳಬಹುದೇ? ಎರಡನೇ ಪಾಯಿಂಟ್, ನಾವು ಒಂದೇ ವಿಸ್ತೀರ್ಣದ ಆದರೆ ವಿಭಿನ್ನ ಸುತ್ತಳತೆಯನ್ನು ಹೊಂದಿರುವ ಆಕೃತಿಗಳ ಗಣವನ್ನು ಕಂಡುಕೊಳ್ಳಬಹುದೇ? ಕೊನೆಯ ಹಾಗೂ ಮೂರನೇ ಪಾಯಿಂಟ್, ನಾವು ಒಂದೇ ಸುತ್ತಳತೆಯ ಆದರೆ ವಿಭಿನ್ನ ವಿಸ್ತೀರ್ಣಗಳನ್ನು ಹೊಂದಿರುವ ಆಕೃತಿಗಳ ಗಣವನ್ನು ಕಂಡುಕೊಳ್ಳಬಹುದೇ? ಇವುಗಳಿಗೆ ಕೋಷ್ಟಕಗಳನ್ನು ಹಾಕಿ ಕಂಡುಹಿಡಿಯೋ ಪ್ರಯತ್ನ ಮಾಡಿ, ಬೇಗ ಅದು ನಿಮಗೆ ಬರುತ್ತೆ. ಹೋ ಸೋ ಮಕ್ಕಳೇ, ಹಾಗಿದ್ರೆ ನಾವು ನಾಳೆ ಇದೇ ಸಮಯದಲ್ಲಿ ಮತ್ತೆ ಸಿಗೋಣ ಮಕ್ಕಳೇ. ಇಂದಿನ ತರಗತಿಯನ್ನ ನಾನೀಗ ಇಲ್ಲಿ ಮುಗಿಸ್ತಾ ಇದ್ದೀನಿ. ಓಕೆ ಮಕ್ಕಳೇ. ರಂಗನಾಥ್ ಸರ್, ಮಧು ಮ್ಯಾಮ್. ಹಾ ಸರ್, ನಿಮ್ದು ವಿಸ್ತೀರ್ಣ ಕ್ಲಾಸ್ ಎಲ್ಲ ಚೆನ್ನಾಗಾಯ್ತು ಸರ್ ನಿನ್ನೆ. ಹಾ ಮಧು ಮ್ಯಾಮ್, ತುಂಬಾ ಚೆನ್ನಾಗಿ ಬಂತು. ಸುತ್ತಳತೆ ಮತ್ತು ವಿಸ್ತೀರ್ಣ ಕ್ಲಾಸ್ ಮಕ್ಕಳು ತುಂಬಾ ಆಸಕ್ತಿಯಿಂದ ಕೇಳ್ತಾ ಇದ್ರು ಮೇಡಮ್. ಹಾ ಸರ್, ಅದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಸಹ ಅತಿ ಸುಲಭವಾಗಿ ಬಿಡಿಸ್ತಾ ಇದ್ರು ಮೇಡಮ್. ಸರ್, ಹಾಗಿದ್ರೆ ಈಗ ನಾವು ಹೆಂಗೋ ಸುತ್ತಳತೆ ವಿಸ್ತೀರ್ಣ ಮುಗಿಸಿದೀವಲ್ಲ ಸರ್, ಮಕ್ಕಳಿಗೆ ಮೌಲ್ಯಮಾಪನಕ್ಕೆ ಅನುಕೂಲ ಆಗೋ ಹಾಗೆ ನಾನು ತರಗತಿಯಲ್ಲಿ ಏನ್ ಮಾಡಬಹುದು ಅನ್ನೋದಕ್ಕೆ ಕೆಲವು ಸಲಹೆಗಳನ್ನ ಕೊಡ್ತೀರಾ ಸರ್ ದಯವಿಟ್ಟು? ಹೌದು ಮೇಡಮ್, ಖಂಡಿತ ಕೊಡ್ತೀನಿ.
ಈಗ ಮನೆಯಲ್ಲಿ ಮಕ್ಕಳು ಬಳಸತಕ್ಕಂತ ವಸ್ತುಗಳನ್ನೇ ನಾವು ಏನ್ ಮಾಡ್ಬೋದು ಅವ್ರಿಗೆ ಪ್ರಾಜೆಕ್ಟ್ ರೂಪದಲ್ಲಿ ಕೊಡ್ಬೋದು ಮೇಡಮ್. ಅವ್ರ ಮನೆಯಲ್ಲಿ ಇರ್ತಕ್ಕಂತ ಟಿವಿ ಇರ್ಬೋದು, ಅವ್ರ ಪುಸ್ತಕ ಇರ್ಬೋದು, ಅವ್ರ ಮಂಚ, ಅವರ ಒಂದು ಏನೇನು ವಸ್ತುಗಳಿದಾವೋ ಆ ವಸ್ತುಗಳ ವಿಸ್ತೀರ್ಣಗಳನ್ನ ಮತ್ತೆ ಸುತ್ತಳತೆಯನ್ನ ಅವರು ಕಂಡುಕೊಳ್ಬಹುದು. ಅದೇ ರೀತಿ ಅವರು ಒಂದು ಸಿಮ್ಯುಲೇಷನ್ ಅನ್ನ ಬಳಸಿ ಮನೆಗಳಲ್ಲಿ ಆ ಒಂದು ಆಕ್ಟಿವಿಟಿಗಳನ್ನ ಮಾಡಬಹುದು. ಮತ್ತೆ ಅವರು ಏನೇನು ವಸ್ತುಗಳಿದಾವೆ ಆ ವಸ್ತುಗಳನ್ನೆಲ್ಲ ಪಟ್ಟಿ ಮಾಡ್ಕಂತ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನ ಕಂಡಿಟ್ಕೊಂಡ್ರೆ ಈ ಒಂದು ಕಾನ್ಸೆಪ್ಟ್ ಮಕ್ಕಳಿಗೆ ಅರ್ಥ ಆಗಿದೆ ಅಂತ ಬಳಸ್ಬೋದು ಮೇಡಮ್. ಹಾ ಸರ್, ತುಂಬಾ ಸೊಗಸಾಗಿದೆ ಸರ್. ಇನ್ನು ಏನಾದ್ರು ಮೌಲ್ಯಮಾಪನಕ್ಕೆ ಸಲಹೆಗಳನ್ನ ಕೊಡ್ತೀರಾ ಸರ್? ಖಂಡಿತ ಮೇಡಮ್. ಈಗ ಮಕ್ಕಳಿಗೆ ಒಂದು ಚೌಕವನ್ನ ಸರಿ ಇಡುವ ಆಟ ಅಂತ ಹೇಳ್ಬಿಟ್ಟು ಒಂದು ಇಂಟ್ರೊಡ್ಯೂಸ್ ಮಾಡ್ಬೋದು. ಅವ್ರಿಗೆ ಒಂದು ಡೈಸ್ ಗೇಮ್ ಅಂತ ಹೇಳ್ಬಿಟ್ಟು ಈಗಾಗಲೇ ನರಿಕಲೆಯಲ್ಲಿ ಡೈಸ್ ಅನ್ನ ಬಳಸಿರ್ತಾರೆ. ಆ ಡೈಸ್ಗಳನ್ನ ಡೈಸ್ ಆಟವನ್ನ ಆಡಿಸೋದ್ರ ಮೂಲಕ ಒಂದು ಒಂದನ್ನ ಒಂದು ಡೇಸ್ ಅನ್ನ ಉದ್ದ ಒಂದು ಡೇಸ್ ಅನ್ನ ಅಗಲ ಅಂತ ತೆಗೆದುಕೊಂಡು ಅವರು ಡೇಸ್ಗಳನ್ನ ಹಾಕಿ ಇಬ್ಬರು ವಿದ್ಯಾರ್ಥಿಗಳು ಅದರಲ್ಲಿ ಬರ್ತಕ್ಕಂಥ ಉತ್ತರಕ್ಕೆ ಒಂದು ಬಾಕ್ಸ್ಗಳನ್ನ ಆಯತಗಳನ್ನ ಚೌಕಗಳನ್ನ ಹಾಕಂತ ಹೋಗ ಯಾವ ಒಂದು ವಿದ್ಯಾರ್ಥಿ ಹೆಚ್ಚು ಜಾಗವನ್ನ ಆಕ್ರಮಿಸ್ತಾನೋ ಆ ವಿದ್ಯಾರ್ಥಿ ಇಲ್ಲಿ ಗೆದ್ದಂತೆ ಅಂತ ಹೇಳ್ಬಿಟ್ಟು ಪರಿಗಣಿಸ್ತಾರೆ. ಮಕ್ಕಳ ಖುಷಿಯಿಂದ ಆಟ ಆಡೋದ್ರ ಮೂಲಕ ಸಹ ವಿಸ್ತೀರ್ಣವನ್ನ ಕಂಡುಹಿಡಿತಾರೆ ಮೇಡಮ್. ಸರಿ ಸರ್, ಚೆನ್ನಾಗಿದೆ. ಇನ್ನು ಏನಾದ್ರು ಸರ್? ಮೇಡಮ್ ಇಲ್ಲೇ ಈಗ ನಾವೊಂದು ಗ್ರಾಫ್ ಶೀಟ್ ಅನ್ನ ಕೊಟ್ಬಿಟ್ಟು ಮಕ್ಕಳಿಗೆ ಆ ಒಂದು ಚಿತ್ರವನ್ನ ಬಿಡಿಸಿ ಅದರಲ್ಲಿ ಇರ್ತಕ್ಕಂತ ಚಿತ್ರದ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನ ಕಂಡುಹಿಡಿತ ಬನ್ನಿ ಅಂದ್ರೆ ಅವರು ಅದ್ಭುತವಾಗಿ ಈ ಒಂದು ಚಿತ್ರವನ್ನ ಬಿಡಿಸಿ ಮಾಡ್ಕೊಬರ್ತಾರೆ ಮೇಡಮ್. ಯಾಕೆಂದ್ರೆ ಅವರು ಸಂಖ್ಯೆಗಳನ್ನ ಬಾಕ್ಸ್ಗಳಿಗೆ ಸಂಖ್ಯೆಗಳನ್ನ ಕೊಟ್ಕೊಂಡು ಒಟ್ಟು ಎಷ್ಟು ವಿಸ್ತೀರ್ಣ ಇದೆ ಮತ್ತೆ ಸುತ್ತಳತೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಪ್ರಾಜೆಕ್ಟ್ ರೂಪದಲ್ಲಿ ಕೊಟ್ಟಾಗ ಅವರು ತುಂಬಾ ಅದ್ಭುತವಾಗಿ ಬರ್ತಾರೆ ಮೇಡಮ್. ಹಾ ಸರ್, ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಮನರಂಜನೀಯವಾಗಿ ಸೃಜನಾತ್ಮಕವಾಗಿದೆ ಸರ್ ಈ ಚಟುವಟಿಕೆಗಳು. ಇನ್ನು ಏನಾದ್ರೂ ಇದೆಯಾ ಸರ್? ಮೇಡಮ್ ಈಗ ಒಂದು ಮನೆಯ ಅವ್ರ ಮನೆಯಲ್ಲಿ ಇರ್ತಕ್ಕಂತ ಅಳತೆ ನಾವಾಗಲೇ ನೀವು ಸುತ್ತಳತೆಯನ್ನ ಮಾಡ್ಬೇಕಾದ್ರೆ ಅಳತೆ ಕೊಟ್ಟರಲ್ವಾ, ಅದೇ ತರ ಪ್ರತಿಯೊಂದು ಮನೆಯ ಅಳತೆಯನ್ನ ಬರ್ಕೊ ಬಂದಿ ಅಂದಾಗ ಅವ್ರೇನ್ ಮಾಡ್ತಾರೆ ಅಳತೆ ಪಟ್ಟಿಯ ಸಹಾಯದಿಂದ ಬರ್ಕೊಂಡು ಅಳತೆ ಮಾಡಿ ಅಳತೆಯನ್ನ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನ ಬರ್ಕೊ ಬರ್ತಾರೆ. ಅದೊಂದು ಅದ್ಭುತವಾದ ಚಟುವಟಿಕೆ. ಅದ್ರ ಜೊತೆಗೆ ಒಂದು ಪ್ರಾಜೆಕ್ಟ್ ಅನ್ನ ಕೊಡ್ಬೋದು ಮಕ್ಕಳಿಗೆ, ಅವರ ಭವಿಷ್ಯದ ಮನೆಯನ್ನ ಯೋಜಿಸ್ಬೋದು ಯಾವ ರೀತಿ ಇರೋದು ಮನೆ ಮತ್ತೆ ಅದರಲ್ಲಿ ಎಷ್ಟು ರೂಮು ಇರ್ಬೋದು. ಅವರೇ ಏನ್ ಮಾಡ್ತಾರೆ ಒಂದು ಮನೆಯನ್ನ ಮಾಡೆಲ್ ಆಗಿ ಮಾಡ್ಕಂತ ಅದರ ಪ್ರತಿಯೊಂದು ವಸ್ತುವಿನ ವಿಸ್ತೀರ್ಣ ಮತ್ತು ಸುತ್ತಳತೆಯನ್ನ ಅದರಲ್ಲೇ ಬರ್ಕೊಂಡು ಬಂದಾಗ ಅವ್ರಿಗೆ ಆ ಒಂದು ಕಾನ್ಸೆಪ್ಟ್ ಸ್ಪಷ್ಟವಾಗಿ ಮನಸ್ಸಿನಲ್ಲಿ ಉಳಿಯುತ್ತೆ ಮೇಡಮ್. ಹಾ ಸರ್, ಬಹಳ ಸೊಗಸಾಗಿರ್ತಕ್ಕಂತಹ ಸೃಜನಾತ್ಮಕವಾದ ಮಕ್ಕಳು ಮನೆಯಲ್ಲಿ ಎಂಜಾಯ್ ಮಾಡ್ಕೊಂಡು ಮಾಡಬಹುದಾದಂತಹ ಅತ್ಯುತ್ತಮವಾದ ಯೋಜನಾ ಸಲಹೆಗಳನ್ನ ಕೊಟ್ಟಿದ್ದೀರಿ ಸರ್. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು ಸರ್. ಸ್ನೇಹಿತರೆ, ಇದುವರೆಗೂ ಸಹ ನಾವು ಸುತ್ತಳತೆ ಮತ್ತು ವಿಸ್ತೀರ್ಣ ಈ ಒಂದು ಕ್ಷೇತ್ರ ಗಣಿತದ ಮೂಲಕ ತಿಳ್ಕೊಂಡಿದೀವಿ. ಏನೇನೋ ತಿಳ್ಕೊಂಡಿದ್ರು ಅಂತ ಇದುವರೆಗೆ ನಮ್ಮ ಪಯಣ ಎಲ್ಲಿತ್ತು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಮೊದಲನೇದಾಗಿ ಆಯತ, ಆಯತದ ಸುತ್ತಳತೆ, ಆಯತದ ವಿಸ್ತೀರ್ಣ, ಆಯತದ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ, ಮತ್ತೆ ಚೌಕ, ಚೌಕದ ಸುತ್ತಳತೆ, ಚೌಕದ ವಿಸ್ತೀರ್ಣ, ಚೌಕದ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರಗಳನ್ನ, ಮತ್ತೆ ಅನಿಯಮಿತ ಆಕೃತಿಗಳು ಕೊಟ್ಟಾಗ ಯಾವ ರೀತಿ ನಾವು ಸುತ್ತಳತೆಯನ್ನು ಕಂಡುಹಿಡಿಬೇಕು, ಮತ್ತೆ ವಿಸ್ತೀರ್ಣವನ್ನ ನಾವು ಯಾವ ರೀತಿ ಕಂಡುಹಿಡಿಬೇಕು ಅಂದಾಗ ಅದಕ್ಕೆ ನಿರ್ದಿಷ್ಟವಾದಂತಹ ಚೌಕ ಮತ್ತು ಆಯತಗಳನ್ನ ವಿಭಾಗಿಸಿ ಆ ನಿಯಮಿತ ಆಕೃತಿಗಳ ವಿಸ್ತೀರ್ಣವನ್ನ ನಾವು ಕಂಡುಹಿಡಬಹುದು ಅಂತ ಹೇಳ್ಬಿಟ್ಟು ತಿಳ್ಕೊಂತ ಹೋದ್ವಿ. ಇಷ್ಟೇ ಅಲ್ಲದೆ ನಾವು ಇದರ ಒಂದು ಪರಿಕಲ್ಪನೆಯ ನಕ್ಷೆಯನ್ನ ನೋಡ್ತಾ ಹೋಗೋಣ. ಈ ಒಂದು ಪರಿಕಲ್ಪನೆಯ ನಕ್ಷೆಯಲ್ಲಿ ನಾವು ಕ್ಷೇತ್ರ ಗಣಿತದಲ್ಲಿ ಎರಡು ಆಕೃತಿಗಳನ್ನ ನೋಡ್ತಾ ಹೋಗ್ಬೋದು, ಒಂದು ನಿಯಮಿತ ಆಕೃತಿ ಮತ್ತೊಂದು ಅನಿಯಮಿತ ಆಕೃತಿ ಅಂತ. ನಿಯಮಿತ ಆಕೃತಿಗಳಲ್ಲಿ ತ್ರಿಭುಜಗಳು ಮತ್ತೆ ಚತುರ್ಭುಜಗಳು ಬರ್ತವೆ, ಅದರಲ್ಲಿ ಚೌಕ, ಆಯತ, ಅನೇಕ ಬಹುಭುಜ ಆಕೃತಿಗಳು ಬರ್ತಾ ಹೋಗ್ತವೆ. ಅನಿಯಮಿತ ಆಕೃತಿಗಳು ನಾವು ನಿರ್ದಿಷ್ಟವಾದ ಆಕಾರ ಇಲ್ಲದಲ್ಲೇ ಇರ್ತಕ್ಕಂಥವನ್ನ ನಾವು ಅನಿಯಮಿತ ಆಕೃತಿಗಳು ಅಂತಿಟ್ಟು ನಾವು ಬಲಗಡೆ ನೋಡ್ತಾ ಹೋಗ್ಬೋದು ಚಿತ್ರದಲ್ಲಿ. ಈ ಒಂದು ಪರಿಕಲ್ಪನೆಯ ನಕ್ಷೆಯ ಮೂಲಕ ಇಲ್ಲಿಗೆ ನಾವು ಈ ಒಂದು ತರಗತಿಯನ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಈ ದಿನದ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀಮತಿ ಮಧುವಾಮ್ ರಂಗನಾಥ್ ಸರ್, ಶಿಲ್ಪ ಹಾಗೂ ಶರಣ್ ರವರು ಆನ್ಲೈನ್ ಎಜುಕೇಶನ್ ಅನ್ನೋ ಕಾನ್ಸೆಪ್ಟ್ ನ ಮೂಲಕ ಮತ್ತೆ ಹಲವಾರು ಯೋಜನೆ ಸಲಹೆಗಳ ಮೂಲಕ ಈ ಕ್ಷೇತ್ರ ಗಣಿತ ಅನ್ನೋ ಪರಿಕಲ್ಪನೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಈ ಆಕ್ಟಿವಿಟೀಸ್ ನ ಜೊತೆ ಕೇರಿಂಗ್ ವಿತ್ ಕಲರ್ ಸಂಸ್ಥೆಯ ಕಂಟೆಂಟ್ ಪ್ಲಾಟ್ಫಾರ್ಮ್ ಆಗಿರುವ ಟೀಚೋಪಿಯಾ ಆಪ್ ನಲ್ಲಿರುವ ಆಕ್ಟಿವಿಟೀಸ್ ನ ಕೂಡ ನಮ್ಮ ತರಗತಿಗಳಿಗೆ ಉಪಯೋಗಿಸಬಹುದು. ಟೀಚೋಪಿಯಾ ಆಪ್ ನಲ್ಲಿರುವ ಪಾಠ ಯೋಜನೆಗಳು 5e ಮಾಡ್ಯೂಲ್ ಬೇಸ್ಡ್ ಆಗಿರುತ್ತೆ. ಅದರಲ್ಲಿ ನೋಡೋದಾದ್ರೆ ಮೊದಲನೇದಾಗಿ 4ನೇ ತರಗತಿ ಅಧ್ಯಾಯ 1 ಸರಳ ರೇಖಾಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣ, ಇದರಲ್ಲಿ 3 ಪಾಠ ಯೋಜನೆಗಳು ಮತ್ತೆ ವರ್ಕ್ ಶೀಟ್ಸ್ ಇರುತ್ತೆ.
ಐದನೇ ತರಗತಿ ಅಧ್ಯಾಯ ಒಂಬತ್ತು ಸುತ್ತಳತೆ ಮತ್ತು ವಿಸ್ತೀರ್ಣ ಎರಡು ಪಾಠ ಯೋಜನೆಗಳಿರುತ್ತೆ, ಹಾಗೂ ಆರನೇ ತರಗತಿ ಅಧ್ಯಾಯ ಹತ್ತು ಕ್ಷೇತ್ರಗಣಿತ ನಾಲ್ಕು ಪಾಠ ಯೋಜನೆಗಳಿರುತ್ತೆ. ಹಾಗೆ ಏಳನೇ ತರಗತಿ ಅಧ್ಯಾಯ ಹನ್ನೊಂದು ಸುತ್ತಳತೆ ಮತ್ತು ವಿಸ್ತೀರ್ಣ ಆರು ಪಾಠ ಯೋಜನೆಗಳನ್ನು ನಾವಿಲ್ಲಿ ನೋಡ್ಬೋದು. ಈ ಪಾಠ ಯೋಜನೆಗಳು ದೀಕ್ಷಾ ಪ್ಲಾಟ್ಫಾರ್ಮ್ನಲ್ಲೂ ನಮಗೆ ಸಿಗುತ್ತೆ, ಅದನ್ನ ಕೂಡ ಯೂಸ್ ಮಾಡ್ಕೋಬಹುದು. ಶಿಕ್ಷಕ ಮಿತ್ರರೇ ಹಾಗೂ ನನ್ನ ವಿದ್ಯಾರ್ಥಿಗಳೇ, ಈಗ ನಾವು ಈ ಮಾಡ್ಯೂಲ್ನ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಈ ಹಂತದಲ್ಲಿ ನಾನು ನಿಮಗೆ ಒಬ್ರು ಗಣಿತಜ್ಞರ ಪರಿಚಯವನ್ನ ಹೇಳಲೇಬೇಕು. ಅವರು ಯಾರಪ್ಪ ಅಂದ್ರೆ ಜೋಹಾನ್ಸ್ ಕಾರ್ ಫ್ರೆಡ್ರಿಕ್ ಗಾಸ್ ಅಂತ. ಇವರು ಜರ್ಮನ್ ದೇಶದ ಗಣಿತಜ್ಞರು ಮತ್ತು ಭೌತಶಾಸ್ತ್ರಜ್ಞರಾಗಿದ್ದರು. ಇವರು ಗಣಿತ ಮತ್ತು ವಿಜ್ಞಾನದ ಅನೇಕ ಕ್ಷೇತ್ರಗಳಲ್ಲಿ ಹಲವಾರು ಮಹತ್ತರ ಕೊಡುಗೆಗಳನ್ನು ನೀಡಿದ್ದಾರೆ. ಅವರ ಜೀವನದ ಅತಿ ಹೆಚ್ಚು ಸಮಯವನ್ನ ಗಣಿತ ಮತ್ತು ವಿಜ್ಞಾನದ ಕೆಲಸ ಕಾರ್ಯಗಳಿಗಾಗಿ ತೊಡಗಿಸಿಕೊಂಡಿದ್ದಾರೆ. ಅವರ ಈ ದೀರ್ಘಕಾಲೀನ ಅನುಭವದ ಆಧಾರದ ಮೇಲೆ ಅವರು ಈ ಜಗತ್ತಿಗೆ ಒಂದು ಶ್ರೇಷ್ಠವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆ ಏನಪ್ಪಾ ಅಂತಂದ್ರೆ, ಮ್ಯಾಥಮೆಟಿಕ್ಸ್ ಈಸ್ ದಿ ಕ್ವೀನ್ ಆಫ್ ಸೈನ್ಸಸ್ ಅಂಡ್ ನಂಬರ್ ಥಿಯರಿ ಈಸ್ ದ ಕ್ವೀನ್ ಆಫ್ ಮ್ಯಾಥಮೆಟಿಕ್ಸ್. ಅಂದ್ರೆ ಗಣಿತವು ವಿಜ್ಞಾನದ ರಾಣಿ ಮತ್ತು ಅಂಕಗಣಿತವು ಗಣಿತದ ರಾಣಿ ಅನ್ನೋ ಒಂದು ಹೇಳಿಕೆ. ಈ ಹೇಳಿಕೆ ಅನ್ನೋದು, ಈ ಹೇಳಿಕೆ ಅಂದಿಗೂ ಇಂದಿಗೂ ಅಂದ್ರೆ 18ನೇ ಶತಮಾನದಲ್ಲಿ ಇವರು ಈ ಹೇಳಿಕೆಯನ್ನು ನೀಡಿದ್ರು. ಅಂದಿಗೂ ಇಂದಿಗೂ ಮುಂದೆ ಎಂದೆಂದಿಗೂ ಸಾರ್ವಕಾಲಿಕವಾದ ಸತ್ಯವಾದಂತಹ ಹೇಳಿಕೆ ಇದು. ಈ ಹೇಳಿಕೆ ಅದೆಷ್ಟು ಸತ್ಯ ಅನ್ನೋದನ್ನ ಮಿತ್ರರೇ ನೀವು ನಿಮ್ಮ ದೈನಂದಿನ ಜೀವನದಲ್ಲಿ ಗಣಿತ ಮತ್ತು ವಿಜ್ಞಾನವನ್ನ ಅಳವಡಿಸಿಕೊಳ್ಳೋದ್ರ ಮೂಲಕ ತಾವು ಪ್ರಮಾಣಿಸಿ ನೋಡ್ತೀರಿ ಅಂತ ಹೇಳ್ತಾ ಈ ವೆಬಿನಾರ್ ನ ಇಲ್ಲಿ ಮುಕ್ತಾಯಗೊಳಿಸ್ಕೊಡ್ತಾ ಇದೀವಿ. ಧನ್ಯವಾದಗಳು. ಇದುವರೆಗೂ ಇದ್ದು ನಮ್ಮೊಂದಿಗೆ ಸಂಪನ್ಮೂಲ ವ್ಯಕ್ತಿಗಳಾದಂತ ಶ್ರೀಮತಿ ಮಧು, ಶಿಕ್ಷಕರು ಡಿ ನಾಗೇನಹಳ್ಳಿ ಕೊರಟಗೆರೆ ತಾಲೂಕು, ಹಾಗೆ ರಂಗನಾಥ ಬಿಜವಾರ ಕ್ಲಸ್ಟರ್ CRP ಅವರು, ಹಾಗೆ ಕೇರಿಂಗ್ ವಿತ್ ಕಲರ್ಸ್ ನ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶಿಲ್ಪಾ ಮತ್ತು ಶರಣ್ ದೊಡ್ಮನಿ ಅವರು ತುಂಬಾ ಸುಗಮವಾಗಿ ತಮ್ಮ ಸಂಪನ್ಮೂಲವನ್ನ ತಮ್ಮೆಲ್ಲರಿಗೂ ಧಾರೆ ಎರೆದಿದ್ದಾರೆ ಆನ್ಲೈನ್ ತರಬೇತಿಯಲ್ಲಿ. ಅವರೆಲ್ಲರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಇದುವರೆಗೂ DETP ಸದಸ್ಯರ ತಂಡದವರಾದಂತಹ ಕೇರಿಂಗ್ ವಿತ್ ಕಲರ್ಸ್ ನ ಸದಸ್ಯರಾದಂತಹ ಡಾಕ್ಟರ್ ಪ್ರಸನ್ನ ಕುಮಾರ್ ಸರ್, ಸೈಯದ್ ಸರ್, ಎಲ್ಲಪ್ಪ ಉಳಿಯವರು, ಹಾಗೆ ನಮ್ಮ ಡೈಟ್ ನ ಗಣಿತ ನೋಡಲ್ ಅಧಿಕಾರಿಗಳಾದಂತಹ ನವೀನ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಸಹಕಾರವನ್ನ ನೀಡಿದ್ದಾರೆ, ಮಾರ್ಗದರ್ಶನವನ್ನ ನೀಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ವೆಬಿನಾರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಮ್ಮ ಶಿಕ್ಷಕ ವೃಂದದವರಿಗೆಲ್ಲರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.